ರಿವೈಸ್ ಮಾಡಿಬಿಟ್ಟು ಹಿಮ್ಮೆಟ್ಟಾಗಿ ಏನು ಮಾಡಿದ್ರೆ ಇವತ್ತಿನ ಒಂದು ಪಾಯಿಂಟಿಗೆ ಹೋಗ್ಬಿಡೋದ್ರ. ಸೊ ಕಳೆದ ವಾರ ಏನು ಮಾಡಿದೆ ಅಂತಂದರೆ ಮುಖ್ಯವಾಗಿ ಈ ಬೈಬಲ್ ಕ್ರೋನಾಲಜಿ ಅಂತಂದ್ಬಿಟ್ಟು ಕಾಲಗಣನ ಬಗ್ಗೆ ನೋಡ್ತಿದ್ರ. ಸೊ ಅದಕ್ಕೆ ನೋಡಬೇಕ್ರೆ ಈ ಒಂದು ರೆಕಾರ್ಡ್ಸ್ ಹಿಸ್ಟ್ರಿಯಲ್ಲಿ ರೆಕಾರ್ಡು ಎಲ್ಲಿಂದ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡೋದು ಅಂತಂದರೆ ನೋಡೋದು ಯಾವುದು, ಯಾವಾಗಿಂದ ಶುರು ಮಾಡಿದ್ದನ್ನು, ಯಾವಾಗ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡಿದ್ದ, ರೋಮ್ ರಾಜ್ಯದಲ್ಲ ಯಾವಾಗ ಅಂತಂದರೆ 776 BC ಫಸ್ಟ್ ಒಲಿಂಪಿಕ್ ಗೇಮ್ಸ್ನ ಏನು ಮಾಡಿದ್ರು, ಕರೆಕ್ಟಾಗಿ ರೆಕಾರ್ಡ್ನ ಏನು ಮಾಡಿದ್ರು, ಮೇಂಟೈನ್ ಮಾಡೋಕ್ಕೆ ಶುರು ಮಾಡಿದ್ರು. ಸರಿ ನೋಡ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಏನೇ ರೆಕಾರ್ಡ್ ನೋಡ್ಬೇಕಾದ್ರೆ ಎಲ್ಲೂ ಯಾವ ಇದರಲ್ಲೂ ಇಲ್ಲ, ಇರೋದು ಒಂದೇ ಬುಕ್ಕಲ್ಲಿ. ಯಾವ ಬುಕ್ಕಲ್ಲಿ ಇರೋದು? ಬೈಬಲ್. ಅದರ ಸಹ ನೋಡ್ಬೇಕಾದ್ರೆ ಬೈಬಲಲ್ಲಿ ಮಾತ್ರ ಏನಾಗಿದೆ ಅಂದರೆ ಆದಾಮನ ಸೃಷ್ಟಿಯ ದಿನದಿಂದ ಹಿಡಿದು ಅಂದ್ರ AD 1 ಫುಲ್ ಕಂಪ್ಲೀಟ್ ರೆಕಾರ್ಡ್ ಏನಾಗಿದೆ ನಮಗೆ ನಮಗೆ ಕ್ಲಿಯರ್ ಆಗಿ ಕೊಟ್ಟವ್ರೆ ಅಂದ್ರೆ ಎಷ್ಟು ವರ್ಷ ಆಯಿತು ಅಂತಂದ್ಬಿಟ್ಟು ಅಲ್ವರ. ಸೊ ಅದಕ್ಕೆ ನಾವೇನು ಮಾಡಿದ್ರೆ ಕಳೆದ ವಾರ ಇದನ್ನ ಬಗ್ಗೆ ನೋಡಿದೆ ಅದರ. ಸರಿ, ಆಮೇಲೆ ಏನು ನೋಡಿದ್ರೆ AD ಮತ್ತು ಈ BC ಅಂತಂದ್ಬಿಟ್ಟು ಡಿಫ್ರೆನ್ಸ್ ನೋಡಿದೆ ಅದರ. AD ಅಂದರೆ ವಾರ್ತೆ ಅರ್ಥ ಏನು? ಹಾಂ, ವೆರಿ ಗುಡ್. ಅನ್ನೋ ಡೊಮಿನೋ ಅಂತ ನಿಮ್ಗೆ ಹೇಳಿದ್ರೆ ಅಷ್ಟೇ ಬಂದಿದ್ದೆ ನೀವು ಈಗ ಕೇಳಿಲ್ಲಲ್ಲ. ಸರಿ, BC ಅಂತಂದರೆ ಬಿಫೋರ್ ಕ್ರೈಸ್ಟ್ ಅದರ. AD ಅಂದರೆ, AD ಅಂದರೆ ಎಲ್ಲರ ಜನರಲ್ ಆಗಿ ಅಂತಾರೆ ಆಫ್ಟರ್ ಡೆತ್ ಆಫ್ ಕ್ರೈಸ್ಟ್ ಅಂತ ಹೇಳ್ತಾರೆ ಅದರ. ಸೊ ಹಂಗೆ ತೊಗೊಂಬಿಟ್ಟು ಅಂತಂದರೆ ಇದು ಬಿಫೋರ್ ಕ್ರೈಸ್ಟ್, ಅದು ಆಫ್ಟರ್ ಡೆತ್ ಆಫ್ ಕ್ರೈಸ್ಟ್. ಹಂಗಾರೆ ಯೇಸುಕ್ರಿಸ್ತ ಹುಟ್ಟಿದಾಗಿಂದ ಸಾಯೋವರೆಗೂ ಆ ಸಮಯನ ಎಲ್ಲ ಕನ ಆ ಟೈಮ್ ಲೈನ್ನಲ್ಲಿ ಆ ಪೀರಿಯಡ್ ಇಲ್ವಲ್ಲ ಹಂಗಾರೆ ಅದರ. ಹಂಗಾರೆ ಆ AD ಅನ್ನ ಏನು ಅರ್ಥ ಅಂತ ನೋಡಿದ್ರೆ, ಆ್ಯಕ್ಚುಲಿ AD ಅಂದರೆ ಆಫ್ಟರ್ ಡೆತ್ ಆಫ್ ಕ್ರೈಸ್ಟ್ ಅಲ್ಲ. AD ಅಂತಂದರೆ ಆ ಪದ ಏನಂತಂದರೆ ಅನ್ನೋ ಡೊಮಿನೋ ಅಂತಂದ್ಬಿಟ್ಟು ಒಂದು ಲ್ಯಾಟಿನ್ ವರ್ಡ್. ಆ ಲ್ಯಾಟಿನ್ ವರ್ಡ್ ಅರ್ಥ ಏನಂತಂದರೆ ಇನ್ ದ ಇಯರ್ ಆಫ್ ದ ಲಾರ್ಡ್ ಅಂತ ಅರ್ಥ ಅದರ. ಸರಿ ನೋಡ್ಬೇಕಾದ್ರೆ ಕ್ರಿಸ್ತ ಶಕ ಹುಡ್ತಾಗಿದ್ದ ನಂತರ, ಹುಟ್ಟಿದ ನಂತರ ಇಲ್ಲೋಣಿದ್ದೀನಿ. BC ಅಂದರೆ ಬಿಫೋರ್ ಕ್ರೈಸ್ಟ್, ಕ್ರಿಸ್ತ ಪೂರ್ವ ಅಂತಂದರೆ ಯೇಸು ಕ್ರಿಸ್ತ ಹುಟ್ಟೋದಕ್ಕಿಂತ ಮುಂಚೆ. ಓಕೆನಾ? ಆಮೇಲೆ AD ಅಂತಂದರೆ ಅಂದರೆ ಕ್ರಿಸ್ತನ ನಂತರ ಅಲ್ಲ, ಅದು ಆ್ಯಕ್ಚುಲಿ ಕ್ರಿಸ್ತ ಶಕ ಅಂದೇನು, ಕ್ರಿಸ್ತರು ಇದ್ದಾಗಿದ್ದ ಅಂತಂದ ಅದೇ ಆ ವಾರ್ತೆದ ಅರ್ಥ. AD ಅಂದರೆ ಇಂಗ್ಲೀಷಲ್ಲಿ ಅನ್ನೋ ಡೊಮಿನ್ ಅಂತ ಲ್ಯಾಟಿನ್ ವರ್ಡ್, ಅದೇ ಆ ಪದದ ಎಕ್ಸಾಕ್ಟ್ ಮೀನಿಂಗ್. ಓಕೆನಾ? ಹಾಂ, ಯೇಸು ಇದ್ದಾವಾಗ ಅಂದರೆ ಅವಾಗ ಕ್ರಿಸ್ತ ಶಕ, ಯೇಸು ಇದ್ದಕ್ಕಿಂತ ಮುಂಚೆ ಇರೋ ಕಾಲಕ್ಕೆ ಹೇಳಿದ್ರು ಕ್ರಿಸ್ತ ಪೂರ್ವ ಅಂತ. ಓಕೆನ್ರಾ? ಸೊ ನೋಡ್ಬೇಕ್ರೆ ಕ್ರಿಸ್ತ ಪೂರ್ವ ಅಂದರೆ ಇಂಗ್ಲೀಷಲ್ಲಿ BC ಅಂತ ಹೇಳ್ತಾರೆ, ಬಿಫೋರ್ ಕ್ರೈಸ್ಟ್. ಓಕೆನಾ? ಸೊ ಅದೇ ನೋಡ್ಬೇಕ್ರೆ ಏನು ಮಾಡಿದ್ರೆ ಇದ್ರ ಬಗ್ಗೆ ಕೂಡ ನೋಡಿದ್ರೆ ಅಂದ್ರೆ, ಆಮೇಲೆ ಈ ಬೈಬಲ್ ಕ್ರೋನಾಲಜಿಗೆ ಎಷ್ಟು ಡಿವಿಷನ್ಸ್ ಇದೆ ನಾವು ಸ್ಟಡಿ ಮಾಡೋಕ್ಕೆ, ಎಷ್ಟು ಡಿವಿಷನ್ಸ್ ಮಾಡಿದ್ರಿ? ಹಾಂ, 8. ಅದರ ಯಾಕೆ ಒಂದೇ ಸೇನು ಓದೋದಕ್ಕೆ ನಮ್ಗೆ ಏನಾದರೂ ಕಷ್ಟ ಆಗೋದು ಅಂತ ಇದೆ. ನಮ್ಮ ಕನ್ವೀನಿಯಂಟ್ ಗೋಸ್ಕರ ಏನು ಮಾಡಿದ್ರೆ ನಾವು 8 ಡಿವಿಷನ್ಸ್ ಆಗಿ ಮಾಡಿದ್ರಿ ಅದರ. ಸೊ ಫಸ್ಟ್ ಡಿವಿಷನ್ ಯಾವುದು? ಫಸ್ಟ್ ಡಿವಿಷನ್ ಯಾವುದು? ವೆರಿ ಗುಡ್. ಅದರ ಆಡಮಿಂದ ಫ್ಲಡ್ವರೆಗೂ, ಅದರ ಆಡಮಿಂದ ಫ್ಲಡ್ವರೆಗೂ ಎಷ್ಟು ವರ್ಷ ಅಂತ ಅದರ. ಸೊ ಆಡಮಿಂದ ಫ್ಲಡ್ವರೆಗೂ ಎಷ್ಟು ವರ್ಷ? ವೆರಿ ಗುಡ್. ಅದರ 1656 ಇಯರ್ಸ್. ಹಾಂ, ಓಕೆ. ಸರಿ, ಇವಾಗ ನಾವು ತೊಗೊಬೇಕಾದ್ರೆ ಹೆಂಗೆ ತೊಗೊಂಡ್ರೆ, ಆದಾಮ್ ಹುಟ್ಟಿದಾಗಿಂದ ಹಿಡಿದು ಐ ಮೀನ್ ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಆದಾಮ್ನ ಸಾಯವರೆಗೂ ತೊಗೊಂಡ್ರ? ಹಾಂ, ತೊಗೊಂಡಿಲ್ಲ. ಯಾಕೆ? ಹಾಂ, ಆಗಲಿ ಬಿಡಿ, ಏನಂತ ಜಾಸ್ತಿ ಆಗ್ಬಿಡ್ದ? ಏನು ಪಾಯಿಂಟ್ ಹೇಳಿ ಸರ್? ಹಾಂ, ಯಾಕೆ ಲೆಕ್ಕ ಸರಿ ಬರಲ್ಲ ಅಂದರೆ, ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಆದಾಮ್ ಸತ್ತಿರೋದ್ರ ತೊಗೊಂಡಾದ್ರೆ ಆದಾಮ್ ಸತ್ತಿದ ಮೇಲೆ ಏನಾಯ್ತು ಅಂತ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು ನಮಗೆ. ಆಯ್ತಾ, ಕೊಟ್ಟಿದ್ದಾರ ಅಂತ ನೋಡಿದ್ರೆ ಅದೆಲ್ಲ ಕೊಟ್ಟಿಲ್ಲ. ಅದಕ್ಕೆ ನಾವು ಆ ಡೇಟಾ ತೊಗೊಂಡಾದ್ರೆ ನಮ್ಗೇನಾಗಲ್ಲ, ನಾವು ಲೆಕ್ಕ ಹಾಕ್ತಾರೆ, ಲೆಕ್ಕ ನಮ್ಗೇನಾಗಲ್ಲ, ಲೆಕ್ಕನೇ ಸಿಕ್ಕೋದಿಲ್ಲ. ಅರ್ಥಾಯ್ತರ? ಆದರೆ ಅದು ಬದಲಾಗಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಆದಾಮ್ಗೆ ಎಷ್ಟನೇ ವರ್ಷದಲ್ಲಿ ಮಗು ಹುಡ್ತು ಅಂತ ಮಾಡಿ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟವ್ರೆ ಅದರ. ಆಮೇಲೆ ತಿರ್ಗಾ ಆ ಮಗನಿಗೆ ಇನ್ನೂ ಎಷ್ಟನೇ ವರ್ಷದಲ್ಲಿ ಮಗು ಹುಟ್ಟು ಅಂತ ಮಾಡಿದ್ದಾರೆ ಇನ್ಫಾರ್ಮೇಶನ್ ಕೊಡೋದು. ಸೊ ಈ ಇನ್ಫಾರ್ಮೇಶನ್ ತೊಗೊಂಡ್ರೆ ನಮ್ಗೆ ಏನಾಗ್ಬಿಡ್ತಾರೆ, ಕರೆಕ್ಟಾಗಿ ಎಷ್ಟು ವರ್ಷ ಆಮೇಲೆ ಏನಾಯಿತು, ಇಷ್ಟು ವರ್ಷ ಆಮೇಲೆ ಎಷ್ಟು ಏನಾಯಿತು ಅಂತ ಏನು ಅಂತಾರೆ, ಕಾಲಗಳ ನನಗೆ ಒಂದಕ್ಕೊಂದು ಜೋಡಣೆ ಏನಾಯ್ತು ಅಂತ ಕ್ಲೀನಾಗೆ ಸಿಗ್ತದೆ ಅದರ. ಸೊ ಅದಕ್ಕೆ ನಾವು ಏನು ಮಾಡಿದ್ರೆ ಕಳೆದ ವಾರ ಅದನ್ನ ನೋಡಿದ್ರಿ ಅದರ. ಆಮೇಲೆ ಇನ್ನೊಂದು ಏನು ಮುಖ್ಯವಾದ ಪಾಯಿಂಟ್ ಅಂದರೆ, ಆದಾಮ್ಗೆ ಇದ್ದಂಥ ಮೊದಲನೇ ಮಗ ಯಾರೋ ಕಾಯಿನ್ ಅದರ, ಎರಡನೇ ಮಗ ಅವನು ಏನು ಮಾಡ್ತಾನೆ, ಕಾಯಿನ್ ಆಬೆಲ್ನ ಸಾಯಿಸ್ಬಿಟ್ಟು ಅವನಲ್ಲಿ ಇರೋದಿಲ್ಲ, ಅವನ ಬಗ್ಗೆ ರೆಕಾರ್ಡ್ ಕೊಟ್ಟಿದ್ದೆ ಬೈಬಲಲ್ಲಿ. ಹಾಂ, ಅವನ ಬಗ್ಗೆ ಏನಾಯ್ತು ಅಂದರೆ ಡೀಟೇಲ್ಸ್ ನಮ್ಗೆ ಏನು ಮಾಡಿಲ್ಲ, ಕೊಟ್ಟಿಲ್ಲ. ಅಂದರೆ ನಾವು ಹಂಗೆ ತೊಗೊಂಡೋಗ್ಬಿಟ್ಟೆ ಅಂದರೆ ಆ ಒಂದು ಏನಂತ ನಮಗೆ ಕ್ಲೀನಾಗಿ ಲಿಂಕ್ ಸಿಕ್ಕಲ್ಲ, ಜೋಡಣೆ ಸಿಕ್ಕಲ್ಲ. ಅದಕ್ಕೆ ನಮ್ಗೆ ಏನು ಕೊಟ್ಟಿದ್ದಾರೆ ಅಂತಂದರೆ, ಆದಾಮ್ ಇನ್ನೊಂದು ಮಗ ಯಾರೋ ಸೆತ್, ಅವನು ಎಷ್ಟನೇ ವರ್ಷ ಹುಟ್ಟಿದ್ದ ಅಂತ ಮಾಡಿ ನಮಗೆ ಇನ್ಫಾರ್ಮೇಶನ್ ಕೊಟ್ಟರೆ ಅದರ. ಅಂದರೆ ಈ ಇನ್ಫಾರ್ಮೇಶನ್ ತೊಗೊಂಡ್ರೆ ಸಾಕು ಅದರ, ಸೆತ್ತು ಹುಟ್ಟಿದ್ಮೇಲೆ ಆದಾಮ್ ಏನು ಮಾಡ್ದ ಅಂತಂದ್ಬಿಟ್ಟು ನಮ್ಗೆ ಅದು ಬೇಕಾಗಿಲ್ಲ. ಯಾಕಂದರೆ ಸೆತ್ತು ಹುಟ್ಟಿದ್ಮೇಲೆ ಆದಾಮು 8 ವರ್ಷನೇ ಇರ್ತಾನೆ,
ಬದುಕಿರ್ತಾರೆ. 8 ವರ್ಷದಲ್ಲಿ ಹೆಚ್ಚಿನ ಮೊಮ್ಮಕ್ಕಳು ನೋಡಿರ್ಬೋದು ಆದಮ್ಮ, ಹೌದ್ರ ಲೆಕ್ಕನೇ ಇಲ್ಲ. ಅದರ ಮೋಸ್ಟ್ ಏನು ನೋಡಿದ್ದೆ ಅಂದರೆ ಎಷ್ಟೋ ಜನ್ರೇಷನ್ ಮಾಡಿದೆ ಅವನು ಮೆಥೋಸಲ್ಲಿ ಹೆಚ್ಚು ಕಮ್ಮಿ ನೋವಕ್ಕಿಂತ ಮುಂಚೆ ಅದ್ರ ಯಾರು ತಿರ್ಕೊಂಡಿರ್ತಾರೆ. ಹಾಂ, ನೋ ಏನಂತ ಆದಾಮ್ ತಿರ್ಕೊಂಡಿರ್ತಾರೆ. ಅದ್ರ ಆದಾಮ್ ಏನು ಮಾಡ್ತಾನೆ, ಎಲ್ಲ ಕತೆ ಹೇಳಿರ್ತಾನೆ, ಹೀರೋ ನೋಡಿದ್ರೆ ಹೆಂಗಿತ್ತು ಅದ್ರ ಇವೆಲ್ಲ ಸ್ಟೋರಿ ಏನು ಮಾಡ್ತಾನೆ, ನೆಫಿಲಿಮ್ಸ್ ಎಲ್ಲ ನೋಡಿತಾನು, ರಾಕ್ಷಸಗಳು ಅದೆಲ್ಲ ಯಾರು ನೋಡಿದ್ದಾರೆ. ಹಾಂ, ಆದಾಮು ನೋಡಿರ್ತಾನೆ ಅದರ ಯಾವಾಗ ಎಷ್ಟು ಬೈದಿತ್ತಾನೋ ಅದರ ನಿನ್ನಿಂದ ಎಲ್ಲ ಹಾಳೋಗ್ತಾನ ಅಲ್ವರ ಸದ್ಯ ಹೊಡ್ಬೇಕಾದ್ರೆ ಅದನ್ನ ನಾವು ತೊಗೊಳಕ್ಕಾಗಲ್ಲ ಅದರ. ಯಾಕಂದ್ರೆ ಅದು ಏನಂದ್ರೆ ಆ ಈವೆಂಟ್ಗಳಿಗೆ ಏನಿಲ್ಲ, ಅದು ಜೋಡಣೆಗಳು ಇಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಆದಾಮ್ಗೆ ಎಷ್ಟನೇ ವರ್ಷ ಸೇತ್ ಅಂತ ಉಂಟ ಅಂತ ಕೊಟ್ಟರೆ ನಮ್ಗೆ ಮಾಡೋರು ಇನ್ಫಾರ್ಮೇಶನ್ ಕೊಟ್ಟರೆ. ಸೊ ಆ ಜಿನಾಲಜಿ ಏನು ಮಾಡೋಕೆ ಬಂದು ನಾವು ಕನ್ಸಿಡರ್ ಮಾಡೋಕೆ ಹೋಗೋದು ಹೊರತು ಅವ್ನು ಹುಟ್ಟಿದಾಗಿಲ್ಲ ಇರಲಿ ಮಣ್ಣದವ್ರಿಗೆ ಏನು ಮಾಡೋಕೆ ಹೋಗೋದು ಅದನ್ನ ಕನ್ಸಿಡರ್ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಇದು ನೋಡಿದ್ರೆ ಎಷ್ಟು 1656 ವೆರಿ ಗುಡ್ ಅದರ. ಸೊ 1656 ಅದರ ಇದನ್ನು ನೋಡಿದ್ರೆ ಮೊದಲೇ ಇದರಲ್ಲಿ. ಆಮೇಲೆ ಹಂಗೆ ನಾವು ಎಣಿಸ್ತಾ ಇರ್ಬೇಕು ಏನಂತಂದ್ರೆ ಇಲ್ಲಿ ನೋವನ್ ಬಗ್ಗೆ ಏನ್ ಮಾಡ್ತೀವಿ ನಾವು ಗೊತ್ತಿರಿ. ನೋವಾಗ ಎಷ್ಟು ಜನ ಮಕ್ಕಳಿದ್ರು? 3 ಜನ ಮಕ್ಕಳು. ಎಷ್ಟೇ ವರ್ಷದಲ್ಲಿ ಇಟ್ಟಿದ್ದೆ ಅಂತ ಗೊತ್ತೆ? ಎಷ್ಟೇ ವರ್ಷದಲ್ಲಿ ಹುಟ್ಟಿದ್ದು ನೋವಂಗೆ? ನೋವ 500 ವರ್ಷದ ಗಮನ ಆಗಿರ್ಬಿಟ್ಟರೆ ಶಮ್ ಹ್ಯಾಮ್ ಜಾಫರ್ ಅಂತ 3 ಮಕ್ಕಳು ಹುಟ್ಟರಂತ ಕೊಟ್ಟಿದ್ದಾರೆ. ಕರೆಕ್ಟ, ಒಂದೇ ವರ್ಷದಲ್ಲಿ 3 ಜನ ಮಕ್ಕಳು ಹುಟ್ಟಕ್ಕೆ ಸಾಧ್ಯನಾದ್ರೆ ಇಲ್ಲ. ಅದರ ಅದು ಮಾತ್ರ ಅಲ್ಲ, ಈ ಆರ್ಡರ್ ಕೊಡೋ ಏನಾಗಿಲ್ಲ, ಈ ಅಂದರೆ ಅದೇ ಥರ ಹುಟ್ಟಿರೋ ಪ್ರಕಾರನೇ ಇಲ್ಲ. ಅದರ ದೊಡ್ಡ ನೋಡಿದ ಬಗ್ಗೆ ಆ್ಯಕ್ಚುಲಿ ಜಾಫೆ ಇತ್ತು ಅದರ. ಆಮೇಲೆ ಶಮ್ ಬರ್ತಾರೆ, ನೆಕ್ಸ್ಟ್ ಯಾರು ಬರ್ತಾರೆ? ಹ್ಯಾಮ್ ಬರ್ತಾರೆ. ಅದರ ಅದು ಬೇರೆ ಕಡೆ ಮುಖ ಲೆಕ್ಕ ನೋಡ್ಬೋದು. ಅದೇ ಈ ಕೊಟ್ಟಿರೋ ಆರ್ಡರ್ ಕೂಡ ಏನಾಗಿಲ್ಲ, ಆ ಹುಟ್ಟಿರೋ ಪ್ರಕಾರನೇ ಇಲ್ಲ ಅದರ. ಅದಕ್ಕೆ ನೋಡ್ಬೇಕಂದ್ರೆ ಈ ಒಂದು ಪಾಯಿಂಟು, ಈ 500 ವರ್ಷದ ಮೇಲೆ ಎಷ್ಟು ಜನ ಮಕ್ಕಳು ಹುಟ್ಟಿರೋ ಅಂತ ನಾವೇನು ಮಾಡೋಕ್ಕಾಗಲ್ಲ, ಅದನ್ನ ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅದು ಬದಲಾಗಿ ಏನ್ರೆ ಏನು ಕನ್ಸಿಡರ್ ಮಾಡ್ಬೋದು ಅಂದರೆ, ನೋವಾ ಹುಟ್ಟಿರ್ಬೇಕಾದ್ರೆ ಅವನಿಂದ ಹಿಡ್ದು ಅವ್ನಿಗೆ ಎಷ್ಟನೇ ವರ್ಷದಲ್ಲಿ ಜಡೆಪಳೆ ಬಂತು ಅಂತ ಏನು ಮಾಡೋದು ನಮ್ಗೆ ಇನ್ಫಾರ್ಮೇಷನ್ ನಮಗೆ ಕೊಟ್ಟವ್ರೆ ಅದರ. ಸೊ ಅದನ್ನ ತೊಟ್ಟೆ ಸಾಕು. ಅವಾಗ ಏನಾಯ್ತು, ಆದಾಮನ ಸೃಷ್ಟಿ ಮಾಡಿದಾಗ ಏನು ಹಿಡ್ದು ಜಡಪಳೆಯವರೆಗೂ ಎಷ್ಟು ಅಂತ ಹೇಳಿದ ವರ್ಷಗಳು ನಮಗೆ ಎಣಿಕೆ ಸಿಕ್ಬಿಡ್ತು ಅದರ. ಆದರೆ ಎಣಿಕೆ ನೋಡಿದ್ರೆ ಎಷ್ಟಂದ್ರೆ 1656 ಅದರ. ವೆರಿ ಗುಡ್. ಸೊ ಅದನ್ನ ನೋಡಬೇಕು. ಕಳೆದ ಏನು ಮಾಡಿದ್ರೆ ಅವನ ಲೆಕ್ಕ ಆಗಲಿ. ಎರಡನೇದು ಯಾವುದು ಭಾಗ, ಸೆಕೆಂಡ್ ಪಾರ್ಟ್ ಯಾವುದು? ವೆರಿ ಗುಡ್. ತೇರನ ಮರಣದವರೆಗೂ ಅದರ. ತೇರ ಮರಣ ಅಂತ ಹೇಳೋದಕ್ಕಿಂತ ಇನ್ನೊಂದು ಮಾತು ಏನಂದ್ರೆ, ಅಬ್ರಹಾಮ್ ಅಂತ ಒಡಂಬಡಿಕೆ ಮಾಡ್ಕೊಂಡ್ರಿ ಅಂತ ಕಾಲ. ಕರೆಕ್ಟ. ಅಬ್ರಹಾಮ್ ಹತ್ರ ಏನ್ ಮಾಡ್ಕೊಂಡ್ರು? ದೇವರು ಒಡಂಬಡಿಕೆ ಮಾಡ್ಕೊಂಡ್ರು. ಯಾವಾಗ ಒಡಂಬಡಿಕೆ ಮಾಡ್ಕೊಂಡ್ರು ಅಂದ್ರೆ, ಯಾವಾಗ ತೇರ ಸಾಯ್ತಾರ ಅವಾಗ ಒಡಂಬಡಿಕೆ ಮಾಡ್ಕೊತಾರೆ. ಏನಕ್ಕೆ ಯಾವಾಗ ಅಂತಂದ್ರೆ, ಅಲ್ಲಿ ಅಬ್ರಹಾಮ್ ಏನ್ ಹೇಳ್ತಾರೆ, ನಾನು ಹೇಳಂತ ಊರ್ಗ್ ಬಾ, ಏನ್ ಮಾಡ್ತೀನಿ ನಿನ್ಗೆ ಆಶೀರ್ವದಿಸ್ತೀನಿ ಅಂತ. ಅಂದ್ರೆ ಅಬ್ರಹಾಮ್ ಆ ವಾಗ್ದಾನ ಪಡಿಬೇಕು ಅಂತಂದ್ರೆ ಇವನ್ ಏನ್ ಮಾಡ್ಬೇಕಾಯ್ತು, ಇವ್ರ ತಂದೆ ಸ್ಥಾನನ, ಇವ್ರ ತಂದೆ ಊರ್ನ ಬಿಟ್ಟು ಎಲ್ಲಿ ಬರ್ಬೇಕಾಯ್ತು? ಆ ಊರಿಗೆ ಬರ್ಬೇಕಾಯ್ತು. ಇದು ಅಪೋಸ್ತಲ ಕೃತ್ಯಗಳಲ್ಲಿ ಸ್ಪಷ್ಟವಾಗಿ ನಮ್ಗೆ ಕೊಟ್ಟಾರೆ ಅದರ. ಸೊ ಅದನ್ನ ನೋಡ್ಬೇಕಾದ್ರೆ ಅಪೋಸ್ತಲ ಓದ್ಬೇಕಾದ್ರೆ ದೇವರು ಅವನ್ನ ಅಲ್ಲಿ ಊರು ಎಂಬಂತ ಪಟ್ಟಣದಲ್ಲಿ ಇರ್ಬೇಕನ್ನ ಆದ್ಕೊಂಡ್ರು ಅಂತ ಹೇಳ್ತಾರೆ. ಆಮೇಲೆ ಆ ದೇವರಂತ ನಂಬಿಕೆ ಪ್ರಕಾರ ಅವ್ರನ್ನ ಬಿಟ್ಟು ನಡ್ಕೊಂಡು ಬರ್ತಾ ಇರ್ಬೇಕಾರೆ, ಅವ್ರ ಜೊತೆಗೆ ಅವ್ರ ತಂದೆ ಕೂಡ ಬರ್ತಾ ಇರ್ಬೇಕಾರೆ ಏನ್ರಿ ಆ ಒಂದು ಸ್ಥಳದಲ್ಲಿ ಅದರ, ಆ ಒಂದು ಸ್ಥಳದಲ್ಲಿ ಇರ್ತಾರೆ, ಹಾರಾ ಎಂಬ ಸ್ಥಳದಲ್ಲಿ ಅವ್ರ ಅಪ್ಪ ಏನಿರ್ತಾರೆ ಅಲ್ಲಿ ಅಲ್ಲಿ ತೀರ್ಕೊಂಡ್ಬಿಡ್ತಾರೆ. ಆ ತೀರ್ಕೊಂಡಿದ ತಕ್ಷಣ ಇಮ್ಮಿಡಿಯೇಟ್ ಏನು ಮಾಡ್ತಾರೆ, ಅಬ್ರಹಾಮ್ ಕಾನಾನ್ ದೇಶಕ್ಕೆ ಬಂದು ಸೇರ್ತಾರೆ. ಕಾನಾನ್ ದೇಶಕ್ಕೆ ಯಾವಾಗ ಬಂದು ಸೇರ್ತಾರೋ ಇಮ್ಮಿಡಿಯೇಟ್ ದೇವ್ರು ಮಾಡಿದ ಒಡಂಬಡಿಕೆ ಏನು ಮಾಡ್ತಾರೆ, ಅಲ್ಲಿ ಸೀಲ್ ಮಾಡ್ತಾರೆ ಅದರ. ಏನು ಸೀಲ್ ಅಂತಾರೇನು, ಮುದ್ರೆ ಹಾಕೋದು ಅದರ. ಅಂದ್ರೇನು, ಅದನ್ನ ಕನ್ಫರ್ಮ್ ಮಾಡೋದು ಅದರ. ಅಂದರೆ ದೇವ್ರು ಹೇಳಿದಂಥ ಮಾತನ್ನ ದುಡಿಕೊಂಡ್ಬಿಡ್ತಾರೆ. ಸರಿ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ, ದೇವ್ರ ಏನ್ ಮಾಡ್ತಾರೆ ಕನ್ಫರ್ಮ್ ಮಾಡ್ತಾರೆ ಅದರ. ಸೊ ಅಬ್ರಹಾಮ್ ಮಾಡಂತ ಅಬ್ರಹಾಮ್ ಹತ್ರ ಮಾಡಿದಂತ ವಾಗ್ದಾನ ಏನ್ ಮಾಡ್ತಾರೆ ದೇವರು ಅಲ್ಲಿ ಕನ್ಫರ್ಮ್ ಮಾಡ್ತಾರೆ. ಹೆಂಗೆ ಅಂತಂದ್ರೆ, ಅವನ ಪ್ರಾಮಿಸ್ ಲ್ಯಾಂಡ್ ಏನ್ ಮಾಡ್ಬೇಕಾಯ್ತು ಅಲ್ಲಿ ಅಲ್ಲಿ ಸೇರ್ಬೇಕಾಯ್ತು. ಯಾವಾಗ ಪ್ರಾಮಿಸ್ ಲ್ಯಾಂಡ್ ನ ಸೇರ್ತಾರೋ ಅಬ್ರಹಾಮ್ ಅಂತ ದೇವ್ರ ಮಾಡ್ತಾರೆ ಕವನೆಂಟ್ ನ ಸೀನ್ ಮಾಡ್ತಾರೆ. ಸೊ ಯಾವಾಗ ಸೇರ್ತಾರೆ ನೋಡಿದ್ರೆ, ಲಾಸ್ಟ್ ವೀಕ್ ನೋಡಿದೆ ಅಂದ್ರೆ ಅವ್ರ ತಂದೆ ತಿರ್ಕೊಂಬೇಕೇನ್ ಮಾಡ್ತಾರೆ, ಕರೆಕ್ಟಾಗಿ ಅಲ್ಲಿ ಸೇರ್ತಾರೆ. ಏನ್ ಮಾಡಿದ್ರೆ
ಹದಿನೇಳು ಬಗ್ಗೆ ಏನು ಮಾಡಿದ್ರೆ ಕಡುವರ ಇದನ್ನು ನೋಡಿದ್ರೆ ಎದುರ ಸೊ ಅಬ್ರಹಾಮ್ ಯಾವಾಗ ಬರ್ತಾರೆ ಅಂತಂದರೆ ಆ ಒಂದು ಇದರಲ್ಲಿ ಅದರ ಸೊ ಹದಿನೇಳು ಬಗ್ಗೆ ಆ ಒಂದು ಸೆಕೆಂಡ್ ಪಾರ್ಟ್ ಕೂಡ ಲೆಕ್ಕ ಹಾಕಿದ್ರಿ ಏನಂತ ನೋಡಿದ್ರೆ ದಯವಿಟ್ಟು ಎಲ್ಲ ಮೊಬೈಲ್ ಫೋನ್ ಆಫ್ ಮಾಡಿಬಿಡಿ ಸೆಕೆಂಡ್ ಭಾಗ ಅದರ ಅದನ್ನು ಕೂಡ ಏನು ಮಾಡಿದ್ರೆ ಮೊದಲನೇ ಭಾಗ ಯಾವತ್ತಲ್ಲಿ ಲೆಕ್ಕ ಹಾಕೋದು ಆಯ್ತು ನಾನು ಸೆಕೆಂಡ್ ಪಾರ್ಟಲ್ಲಿ ಕೂಡ ಲೆಕ್ಕ ಹಾಕಿದ್ರೆ ಆವಾಗ ನಮ್ಗೆ ಎಷ್ಟು ಸಿಕ್ತು ಈ ಪೀರಿಯಡು 497 ವೆರಿ ಗುಡ್ ಅದರ ಸೊ ನೋಡಬೇಕು ಸೆಕೆಂಡ್ ಪೀರಿಯಡು ಏನು ಸಿಕ್ತು ಅಂತಂದರೆ 427 ಇಯರ್ಸ್ ನೋಡ್ಬೇಕೇನು ಮಾಡಿದ್ರೆ 427 ಇಯರ್ಸ್ ಎಲ್ಲಿ ಅಂತಂದ್ರೆ ಅಲ್ಲಿ ಏನಂದ್ರೆ ಜನಪಳಿಯ ಏನಂದ್ರೆ ಅಂತ್ಯ ಆದಾಗಿಂದ ಹಿಡ್ದಿ ಅದರ ಎಲ್ಲಿ ಅಂತಂದ್ರೆ ಕೇರಳನ ವರ್ಣದವರೆಗೂ ಅಥವಾ ಅಬ್ರಹಾಮ್ ಮತ್ತೆ ವರ್ಣಕೋವರೆಗೂ ಎಷ್ಟು ವರ್ಷ ಅಂದ್ರೆ 427 ಇಯರ್ಸ್ ಅಂತ ಮಾಡಿದ್ವಿ ನಾವು ಅದನ್ನ ನೋಡಿದ್ರಿ ಅದರ ಆಮೇಲೆ ನೆಕ್ಸ್ಟ್ ನೋಡಿ ಅಂತ ಮೂರನೇ ಭಾಗ ಯಾವುದು ಅಬ್ರಹಾಮ್ ಹತ್ರ ದೇವ್ರ ಒಡಂಬಡಿಕೆ ಮಾಡ್ಕೊಂಡಾಗಿಂದ ಹಿಡ್ದು ದೇವ್ರು ಕೊಟ್ಟಂತ ಮೊದಲೇ ನ್ಯಾಯ ಪ್ರಮಾಣದವರೆಗೂ ಅದರ ಅದಕ್ಕೆ ದೇವರು ಇಸ್ರೇಲ್ಗಳಿಗೆ ಕೊಟ್ಟಂತ ನ್ಯಾಯ ಪ್ರಮಾಣ ಯಾವುದು ಫಸ್ಟ್ ಮೊದಲನೇ ನ್ಯಾಯ ಪ್ರಮಾಣ ಯಾವುದು ಯಾವುದು ಫಸ್ಕ ಅದರ ಸೊ ಕಳೆದ ವಾರ ನೋಡಿದೆ ಅಂದ್ರೆ ದೇವರು ಇಸ್ರೇಲ್ಗಳಿಗೆ ಕೊಟ್ಟಂತ ಫಸ್ಟ್ ಲಾ ಕವನೆಂಟ್ ಯಾವ್ದು ಅಂತಂದ್ರೆ ಮೌಂಟ್ ಸಿನಾಯ್ ಅಂತ ಕೊಟ್ಟಲ್ಲ ಅದಲ್ಲ ದೇವ್ರು ಕೊಟ್ಟಂತ ಫಸ್ಟ್ ಲಾ ಕವನೆಂಟ್ ಅವ್ರು ಕೊಟ್ಟಂತ ಫಸ್ಟ್ ಲಾ ಕವನೆಂಟ್ನೇ ಯಾವ್ದು ಅಂತಂದ್ರೆ ಆ ಒಂದು ಏನಂತಾರೆ ಆ ಫಸ್ಕಾದ ಒಂದು ನ್ಯಾಯ ಪ್ರಮಾಣ ಅದನ್ನ ಎಲ್ಲಿ ಕೊಟ್ರು ಅಂದ್ರೆ ಇಸ್ರೇಲ್ ಜನಗಳು ಐಗುಪ್ತ ದೇಶದಲ್ಲಿ ಇರ್ಬೇಕಾದ್ರೆ ಏನ್ ಮಾಡ್ತಾರೆ ಅದನ್ನ ಅದನ್ನ ಆಚರಣೆ ಮಾಡ್ತಾರೆ ಅದರ ನೋಡ್ಬೇಕಾದ್ರೆ ಅವರು ಏನಂತಾರೆ ವಿಮೋಚನೆ ಆಗಿ ಆವತ್ತಿಂದ ಹೊರಡೆ ಬರಂತ ಒಂದಿನ ಮುಂಚೆನೇ ಏನ್ ಮಾಡ್ತಾರೆ ಈಜಿಪ್ಟ್ ಅಲ್ಲಿ ಇರ್ಬೇಕಾದ್ರೆ ಏನ್ ಮಾಡ್ತಾರೆ ಅದನ್ನ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ ಅದರ ಲಾ ಆಫ್ ದ ಪಾಸ್ ಓವರ್ ಅದರ ಸೊ ಆ ಒಂದು ಪಾಸ್ ಓವರ್ ಆಗುವ ತನಕ ಏನ್ರಿ ಎಷ್ಟು ಟೈಮ್ ಅಂತ ನೋಡಿದಂತಂದ್ರೆ ಎಷ್ಟು ವರ್ಷ ಆಗಿಡೋದು ಹಾ ಅದೇ ಅಬ್ರಹಾಮ್ ಮತ್ತೆ ಒಡಂಬಡಿಕೆ ಮಾಡ್ಕೊಂತಾರಲ್ಲ ಅಲ್ಲಿಂದ ಹೇಳಿ ಅವ್ರು ಕೊಟ್ಟಂತ ಮೊದಲನೇ ನ್ಯಾಯ ಪ್ರಮಾಣದವರೆಗೂ ಎಷ್ಟು ವರ್ಷ 430 ವರ್ಷ ಅಂದ್ರೆ ಅದು ಒಂದೇ ವರ್ಷದಿಂದ ಕೊಟ್ಟಾರೆ ಇದನ್ನ ಕ್ಯಾಲ್ಕುಲೇಟ್ ಮಾಡೋದೇ ಬೇಕಾಗಿಲ್ಲ ಬೇಕಾದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು ಅದೇ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕಿಂತ ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ ಗಲಾತಿ ಬರುವಂತ ಪುಸ್ತಕದ ಏನ್ ಮಾಡ್ತಾರೆ ಸ್ಪಷ್ಟವಾಗಿ ಹೇಳ್ತಾ ಇದ್ರ 430 ವರ್ಷಕ್ಕೆ ಮುಂಚೆ ಧರ್ಮಶಾಸ್ತ್ರ ಬರೋದಕ್ಕಿಂತ 430 ವರ್ಷಕ್ಕೆ ಮುಂಚೆ ಮಾಡಿದಂತ ಒಂದು ಒಡಂಬಡಿಕೆ ಏನ್ ಮಾಡೋದಿಲ್ಲ ಇದನ್ನ ರದ್ದು ಮಾಡೋದಿಲ್ಲ ಅಂತ ಮಾಡ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ ಅದ್ರ ಅದು ನೋಡ್ಬೇಕ್ರೆ ಧರ್ಮಶಾಸ್ತ್ರ ಕೊಡೋದಕ್ಕಿಂತ 430 ವರ್ಷಕ್ಕೆ ಮುಂಚೆ ಏನ್ ಮಾಡಿದ್ರು ದೇವ್ರು ಒಂದು ಒಡಂಬಡಿಕೆನ ಮಾಡಿದ್ರು ಆ ಒಡಂಬಡಿಕೆ ಏನ್ ಮಾಡೋದಿಲ್ಲ ಆ ಒಡಂಬಡಿಕೆ ಇದನ್ನ ಧರ್ಮಶಾಸ್ತ್ರ ರದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮಾಡ್ತಾರೆ ಹೇಳ್ತಾರೆ ಅಂದ್ರೆ ಅಲ್ಲಿ ನೋಡ್ಬೇಕಾದ್ರೆ ಏನಂದ್ರೆ 430 ಇಯರ್ಸ್ ಅಂತ ನಮ್ಗೆ ಏನಾಗ್ತಿಲ್ಲ ಅಲ್ಲಿ ಸಿಕ್ತು ಅಂದ್ರೆ ಸೊ ನಾವು ಕಳೆದ ವಾರ ಇಲ್ಲಿವರೆಗೆ ಏನ್ ಮಾಡಿದ್ವಿ ನಾವು ಓದಿದ್ರಿ ಅದರ ಸೊ ಅದಕ್ಕೆ ಈ ವಾರ ಏನ್ ಮಾಡೋದು ಎಲ್ಲ ಓದಿದ್ದೀರಾ ರಿವೈಸ್ ಮಾಡಿದ್ರ ಯಾರು ಓದಿಲ್ಲ ಅಂದ್ರ ಏನ್ ಪ್ರಯೋಜನ ಇಲ್ಲ ಸರಿ ಬಿಡ್ರಿ ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ ಇವತ್ತು ಏನಂತಂದ್ರೆ ಅಲ್ಲಿ ಇಸ್ರೇಲ್ ಜನಗಳಿಗೆ ಏನ್ ಮಾಡ್ತಾ ಇದ್ರೆ ಅಲ್ಲಿ ಫಸ್ಟ್ ಆ ಧರ್ಮಶಾಸ್ತ್ರ ಕೊಟ್ಟ ಮೇಲೆ ದೇವ್ರು ಏನ್ ಮಾಡ್ತಾರೆ ಇಸ್ರೇಲ್ ಜನಗಳ ಅಲ್ಲಿ ಐಗುಪ್ತ ದೇಶ ಬಿಡುಗಡೆ ಮಾಡ್ಕೊಂಡು ಕರ್ಕೊಂಡ್ಬಿಡ್ತಾರೆ ಎಲ್ಲಿ ಕರ್ಕೊಂಡ್ಬಿಡ್ತಾರೆ ಅಂತಂದ್ರೆ ಕಾನಾನ್ ದೇಶಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಎಲ್ಲಿ ಕರ್ಕೊಂಡ್ಬಿಡ್ತಾರೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಅಂದ್ರೆ ಇಸ್ರೇಲ್ ಜನಗಳು ಬಿಟ್ಟಿದ ತಕ್ಷಣ ಎಲ್ಲ ಕಾನಾನ್ ದೇಶಕ್ಕೆ ಹೋಗ್ಬಿಡ್ತಾರ ಐಗುಪ್ತ ದೇಶ ಬಿಟ್ಟಿದ ತಕ್ಷಣ ಕಾನಾನ್ ದೇಶಕ್ಕೆ ಹೋಗ್ತಾರ ಇಲ್ಲ ಯಾಕೆ ಹೋಗಲ್ಲ ನಲ್ವತ್ತು ವರ್ಷ ಸುತ್ತಾರೆ ಏನಕ್ಕೆ 40 ವರ್ಷ ಎಲ್ಲಿ ಸುತ್ತಾರೆ ಅವಿದೇರಾಗೆ ಡಿಸೋಬಿಡಿಯಂಟ್ ಆಗಿರೋದ್ರಿಂದ ಅಲ್ಲೇ ಏನ್ ಸುತ್ತಾರೆ ಎಲ್ಲಿ ಸುತ್ತಾರೆ ಕಾಡ ಗಿಡ ಮರ ಹುಲಿ ಸಿಂಹ ಎಲ್ಲ ಆಯ್ತಾ ಮಳೆಗಾಡು ಅಲ್ವರ ಡೆಸರ್ಟ್ ವಿಲ್ಡರ್ನೆಸ್ ನಮ್ಮ ಕಣ್ಣಲ್ಲಿ ಮುಟ್ಟರಂತೆ ಅರಣ್ಯ ಅಂತ ಹಾಕ್ಬಿಟ್ಟವ್ರೆ ಅದ್ರ ಅದೇ ನೋಡ್ಬೇಕಾರೆ ಏನ್ರಿ ಇಸ್ರೇಲ್ ಜನಗಳು ಬಿಟ್ಟಿದ ತಕ್ಷಣ ಇಮ್ಮಿಡಿಯೇಟ್ ಇಲ್ಲಿ ಹೋಗಿಲ್ಲ ದೇವ್ರ ವಾಗ್ದಾನ ಮಾಡಿದ ಭೂಮಿಗೆ ಏನ್ ಮಾಡಿಲ್ಲ ಇಮ್ಮಿಡಿಯೇಟ್ ಹೋಗಿಲ್ಲ ಅದ್ರ ಅಂದ್ರೆ ಸೆಂಟ್ರಲ್ ಏನಾಗಿದೆ ಕೆಲವೊಂದು ಟೈಮ್ ಏನಾಗಿದೆ ತೊಗೊಂಡಿದ್ದಾರೆ ಅದರ ಹಂಗಾರೆ ಏನ್ ನಡೀತು ಅಂತ ಏನ್ ಮಾಡೋಣ ಒಂದೊಂದೇ ಓದೋಣ ಅದರ
ಅದೇ ಹೊಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ತಾರೆ, ಅಲ್ಲಿ ಕೆಂಪು ಸಮುದ್ರ ಅಂತ ಬರ್ತಾರೆ, ಕೆಂಪು ಸಮುದ್ರ ವಿಭಾಗ ಮಾಡ್ಕೊಂಡು ಇಸ್ರೇಲ್ ಜನಗಳು ಸೀದಾ ಎಲ್ಲಿ ಹೋಗ್ತಾರೆ ಅಂದ್ರೆ ಮೌಂಟ್ ಸಿನಿಯ ಹತ್ರ ಹೋಗ್ತಾರೆ. ಮೌಂಟ್ ಸಿನಿಯ ಹತ್ರ ಹೋಗಿದ್ ಮೇಲೆ ದೇವ್ರ ಏನ್ ಮಾಡ್ತಾರೆ ಅವ್ರಿಗೆ ಧರ್ಮಶಾಸ್ತ್ರ ಅಂತ ಮಟ್ಟ ಮಾಡ್ತಾರೆ. ಅವಾಗ ಅವಾಗ ಕೊಡ್ತಾರೆ ಅವ್ರ ಫಸ್ಟ್ ಧರ್ಮಶಾಸ್ತ್ರ ಆಡೋ ಮೊದಲೇ ಕೊಟ್ಬಿಟ್ಟಿದ್ರು. ಇವಾಗ ಏನ್ ಮಾಡ್ತಾರೆ ಫುಲ್ ಆ ಲಾ ಆಸ್ ಎ ಕವನೆಂಟ್ ಏನ್ ಮಾಡ್ತಾರೆ ಅವಾಗ ಕೊಡ್ತಾರೆ. ಯಾವಾಗ ಅಂತಂದ್ರೆ ಆ ಮೌಂಟ್ ಸಿನಿಯ ಹತ್ರ ಮೋಸ ಮುಖಾಂತರ ಮಾಡ್ತಾರೆ ಕೊಡ್ತಾರೆ. ಅಂದ್ರ ಹಂಗಂದ್ರೆ ಈ ಇಸ್ರೇಲ್ ಜನಗಳು ಆ ವಿಮೋಚನ ಒಂದು ವಿಮೋಚನ ಕಂಡ ಅಂದ್ರೆ ಆ ಇಸ್ರೇಲ್ ಐಗುಪ್ತ ದೇಶ ಬಿಟ್ಟಾಗಿನಲ್ಲಿ ಮೌಂಟ್ ಸಿನಾಯಿವರೆಗೂ ಬರೋವರೆಗೂ ಎಷ್ಟು ಸಮಯ ತಗೊಂಡ್ರು ಅಂತ ಏನ್ ಮಾಡೋಣ. ಫಸ್ಟ್ ಫಸ್ಟ್ ನಾವು ಲೆಕ್ಕ ಹಾಕೋಣ. ಅಂದ್ರ ದಿಡೀರಂತ ಬಿಟ್ಟ ತಕ್ಷಣ ಇಮ್ಮಿಡಿಯೇಟ್ ಏನಾಗಿಲ್ಲ ಅವರು, ಅದು ಬರ್ದಿಲ್ಲ. ಅಂದ್ರ ಆ ಕೆಂಪು ಸಮುದ್ರ ದಾಟ್ಕೊಂಡು ಏನ್ರಿ ಆ ಕಡೆ ಬರೋದಕ್ಕೇನೆ ಎಷ್ಟೋ ದಿನ ಏನ್ ಮಾಡಿದಾರೆ ತಗೊಂಡಿದ್ದಾರೆ. ಆಮೇಲೆ ಅಲ್ಲಿ ಬಂದಿದ್ಮೇಲೆ ಕೂಡ ಅಲ್ಲಿಂದ ಮೌಂಟ್ ಸಿನಾಯಿಗೂ ಹೋಗೋವರೆಗೂ ಏನ್ ಮಾಡಿದ್ರು ಟೈಮ್ನ ತಗೊಂಡಿದ್ದಾರೆ ಹೊರತು ಇಮ್ಮಿಡಿಯೇಟ್ ಆಗಿ ಏನಾಗಿಲ್ಲ ಅವರು, ಅವ್ರು ಬಂದಿಲ್ಲ. ಹಂಗಾರೆ ಎಷ್ಟು ಸಮಯ ಆಯ್ತು ಅಂತ ಇವನ್ ಏನ್ ಮಾಡೋಣ ನಾವು ಓದೋಣ. ಅಂದ್ರ ಅದಕ್ಕೆ ಅವ್ರು ವಚನ ಓದಿಂತೀನಿ. ಅರಣ್ಯಕಾಂಡದಲ್ಲಿ 10:11-12 ನಂಬರ್ಸ್ ಚಾಪ್ಟರ್ 10:11-12 ಓದಿ. ಯಾರು ಓದಿ? ನೋಡಿ, ಎರಡನೇ ವರ್ಷದ ಎರಡನೆಯ ತಿಂಗಳಿನ ಇಪ್ಪತ್ತನೆಯ ದಿನದಲ್ಲಿ ಮೇಘವು ಮೇಲಕ್ಕೆ ಎದ್ದದರಿಂದ ಇಸ್ರಾಯೇಲರು ಸೀನಾಯ ಅರಣ್ಯವನ್ನು ಬಿಟ್ಟು ಮುಂದೆ ಮುಂದೆ ಪ್ರಯಾಣ ಮಾಡಿದರು. ನೋಡಿ, ಇಲ್ಲಿ ಏನು ಒಂದು ವಚನ ಅಂತ ಏನ್ ಹೇಳ್ತಾ ಅಂದ್ರೆ, ಇಸ್ರಾಯೇಲ್ ಜನಗಳು ಮೌಂಟ್ ಸಿನಾಯ್ನ ಯಾವಾಗ ಬಿಟ್ಟು ಪ್ರಯಾಣ ಮಾಡೋ ಅಂತ ಏನ್ ಮಾಡೋದು ನಮ್ಗೆ ನಮ್ಗೆ ಕೊಟ್ಟಾರೆ. ಅಂದ್ರೆ ಏನು ಧರ್ಮಶಾಸ್ತ್ರನ ಇಸ್ರೇಲ್ ಜನಗಳು ಪಡ್ಕೊಂಡು ಮುಂದಕ್ಕೆ ಯಾವಾಗ ಪ್ರಯಾಣ ಮಾಡೋ ಅಂತ ಏನ್ ಮಾಡೋ ಒಂದು ಡೇಟ್ ನಮ್ಗೆ ಕೊಟ್ಟಾರೆ. ಅದರ ಹಂಗಂದ್ರೆ ಏನು ಈ ಈ ಡೇಟ್ ಬಗ್ಗೆ ಕೊಟ್ಟಿಲ್ಲ. ಇಲ್ಲಿ ಇಲ್ಲಿ ಕೊಟ್ಟಿರೋದು ಯಾವ ಡೇಟು? ಈ ಡೇಟ್ ಮೌಂಟ್ ಸಿನಾಯ್ ಹತ್ರ ಯಾವಾಗ ಧರ್ಮಶಾಸ್ತ್ರದಲ್ಲಿ ಈಸ್ಕೊಂಡು ಅಲ್ಲಿಂದ ಮುಂದಕ್ಕೆ ಯಾವಾಗ ಜರ್ನಿ ಮಾಡೋ ಅಂತ ಮಾಡೋ ನಮ್ಗೆ ಕೊಟ್ಟಾರೆ. ಏನ್ ಡೇಟ್ ಕೊಟ್ಟಾರೆ ಅಲ್ಲಿ? ಎರಡನೇ ವರ್ಷದ. ನೋಡ್ರ ಇಲ್ಲಿ ನೋಡ್ರಿ ನೋಡಿ, ಎರಡನೇ ವರ್ಷದ ಎರಡನೇ ತಿಂಗಳ ಎಷ್ಟು ದಿನ? ಇಪ್ಪತ್ತನೇ ದಿನ. ಏನಕ್ಕೆ ಹಿಂಗೆ ರಿವರ್ಸ್ ಆರ್ಡರ್ ಹಾಕಿದ್ರೆ ನಾ ಬರೀದು ಹೆಂಗ್ ಬಿಡ್ತೀನಿ? ಫಸ್ಟ್ ಫಸ್ಟ್ ಡೇಟ್, ಆಮೇಲೆ ಆಮೇಲೆ ಅದಕ್ಕೆ ಮಾಡ್ತಾ ಇದ್ರ. ಅದೇ ನೋಡ್ಬೇಕಂದ್ರೆ ಎರಡನೇ ವರ್ಷದ ಎರಡನೇ ತಿಂಗಳ 28 ದಿನ ಮಾಡಿದ್ರು, ಅಲ್ಲಿನ ಪ್ರಯಾಣನ ಮುಂದೆ ಕಂಟಿನ್ಯೂ ಮಾಡಿದ್ರು. ಹಂಗಾದ್ರೆ ಯಾವಾಗ ಬಂದಿದ್ದಲ್ಲಿ ಅದರ ಅದನ್ನ ಬಗ್ಗೆ ಓದೋಣ ಅಂತೀನಿ. ಅರಣ್ಯಕಾಂಡದಲ್ಲಿ 33:3 ವಚನ ಓದಿ. ನೋಡ್ರಿ, ಮೊದಲನೆಯ ತಿಂಗಳಿನ 15ನೆಯ ದಿನದಲ್ಲಿ ನೋಡ್ರಿ ಎಷ್ಟು ಜನ ಕೊಟ್ಟಾರೆ, ಪಸ್ಕ ಹಬ್ಬದ ಮರುದಿನದಲ್ಲಿ. ಪಸ್ಕ ಎಲ್ಲ ಆಚರಣೆ ಮಾಡಿದ್ದು, ಇಸ್ರ ತಿಂಗಳು ಎಲ್ಲ ಆಚರಣೆ ಮಾಡಿದ್ದು, ಐಗುಪ್ತ ದೇಶ ಅಲ್ಲಿ ತರ ನಿಲ್ಸಿದ್ದು. ಇದಕ್ಕಿಂತ ಮುಂಚೆ ನಿಲ್ಸಿದ್ದು ದೇವ್ರು ಕೊಟ್ಟಂತ ಫಸ್ಟ್ ನ್ಯಾಯಪ್ರಮಾಣ ಅಂದ್ರೆ ಪಸ್ಕ ಪಸ್ಕದವರೆಗೂ ನಿಲ್ಸಿ ನೋಡಿರ್ತೀನಿ. ಉಚ್ಚರಿಕೆ ಏನ್ ಮಾಡ್ತಾರೆ, ಕರೆಕ್ಟ್ ಆಗಿ ದೇವ್ರು ಆ ದಿನದಿಂದ ಲೆಕ್ಕ ತಗೊಂತ ನೋಡಿರ್ತೀನಿ. ಅದ್ರ ಪಸ್ಕದ ಒಂದು ನಂತರ ನೋಡ್ರ ಏನ್ರಿ ಅವಾಗ ಏನ್ ಹೇಳ್ತಾರೆ ಅಲ್ಲಿ ಅಟ್ಟಹಾಸದಿಂದ ಬಿಟ್ರು ಅಂತ ಹೇಳ್ತಾರ. ಅದ್ರ ಈ ಬಿಟ್ಟಿದ್ ಯಾವ ದಿನ ಏನ್ ಹೇಳ್ತಾರೆ ಸರ್ ಡೇಟ್ ಅಲ್ಲಿ? ಯಾವ ಎಷ್ಟನೇ ತಿಂಗಳು? ಮೊದಲನೇ ತಿಂಗಳದ ವರ್ಷ ಅನ್ಕೊಟ್ಟವ್ರ ಹಾಗಾದ್ರೆ ಫಸ್ಟ್ ಇಯರ್ ಅದು ಕರೆಕ್ಟಾ? ಏನ್ರಿ ನೋಡಿ ಮತ್ತೆ ನೋಡಿ, ಮೊದಲನೇ ವರ್ಷದ ಮೊದಲನೇ ತಿಂಗಳದ ಎಷ್ಟನೇ ದಿನ? ಯಾವ್ದು ಮೊದಲನೇ ತಿಂಗಳಂದ್ರೆ ಜನವರಿ. ವೆರಿ ಗುಡ್. ಅದರ ನೆಕ್ಸ್ಟ್ ನೋಡೋಣ. ಅದರ ನೋಡ್ಬೇಕು ಎಷ್ಟು. ಇವಾಗ ನಮ್ಮ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಚೆನ್ನಾಗಿ ಗೊತ್ತು ನೋಡಿ. ಇವಾಗ ಯಾವತ್ತು ಈಜಿಪ್ಟ್ ಬಿಟ್ಟವ್ರೆ ಕೊಟ್ಟವ್ರೆ, ಯಾವತ್ತು ಮೌಂಟ್ ಸಿನಾಯ್ ಬಿಟ್ಟವ್ರೆ ಅಂತ ಕೊಟ್ಟವ್ರೆ. ಹಂಗಂದ್ರೆ ನಮ್ಗೇನು ಇನ್ಫಾರ್ಮೇಶನ್ ಅಂದ್ರೆ, ಈಜಿಪ್ಟ್ ಬಿಟ್ಟಾಗಿಂದ ಹಿಡ್ದು ಮೌಂಟ್ ಸಿನಾಯ್ ಅಂತ ಧರ್ಮಶಾಸ್ತ್ರ ತಗೊಂಡು ಇಸ್ರೇಲ್ ಮುಂದಕ್ಕೆ ಹೋಗಿದವರೆಗೂ ಎಷ್ಟು ವರ್ಷ ಆಯ್ತು ಅಂತ ನಮ್ಗೆ ಅಂದ್ರಲ್ಲಿ ಇಲ್ಲಿ ಮೈನಸ್ ಮಾಡಿ ಸಿಕ್ಬಿಡ್ತಾರೆ. ಕರೆಕ್ಟಾ? ಮೈನಸ್ ಮಾಡಿ ಎಷ್ಟು ಅಂತ? 1 ವರ್ಷ 1 ತಿಂಗಳು 5 ದಿನ. ವೆರಿ ಗುಡ್. ನೋಡ್ರ, 1 ವರ್ಷ 1 ತಿಂಗಳು 5 ದಿನ. ಅಂದ್ರೆ ಇಸ್ರೇಲ್ ಜನಗಳು ಬಿಟ್ಟ ತಕ್ಷಣ ಇಮ್ಮಿಡಿಯೇಟ್ ಏನು ಹೋಗಿಲ್ಲ, ದಡ ಬಡ ಅಂತ ಹೋಗ್ಬಿಟ್ಟು ಧರ್ಮಸ್ಥಳ ತಗೊಂಡ್ಬಿಟ್ಟು ಇಮ್ಮಿಡಿಯೇಟ್ ಎಲ್ಲ ಹೋಗಿಲ್ಲ, ಕಾನಾ ದೇಶ ಬಾರ್ಡರ್ ಹತ್ರ ಹೋಗಿಲ್ಲ. ಆದ್ರೆ ಇಸ್ರೇಲ್ ತಗೊಂಡವ್ರೆ 1 ವರ್ಷ 1 ತಿಂಗಳು 5 ದಿನ. ಇವಾಗ ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ಏನ್ ಮಾಡ್ತೀರಿ, ಫ್ರಾಕ್ಷನ್ಸ್ ಬಂದ್ರೆ ನಾವು ಬಿಲ್ ಮಾಡ್ತೀರಿ, ಎಕ್ಸಾಂಪಲ್ ಬಿಲ್ ಮಾಡ್ತೀರಿ. ಅದರ ಹಂಗೇನ್ ಬಿಲ್ ಮಾಡ್ತೀರಿ, 100 ರೂಪಾಯಿ 10 ಪೈಸಾ ಅಂತ ಬಿಲ್ ಬಂತು ಅಂತೇಳಿ. ಅವಾಗ ನಾವೇನ್ ಮಾಡ್ತೀರಿ, ರೌಂಡ್ ಆಫ್ ಮಾಡ್ತೀರಿ. ಹೆಂಗ್ ರೌಂಡ್ ಆಫ್ ಮಾಡ್ತೀರಿ? ನಿಯರೆಸ್ಟ್ಗೆ. ಅದ್ರ ಅದೇ ನೋಡ್ಬೇಕ್ರೆ 100 ರೂಪಾಯಿ 99 ಪೈಸಾ ಬಂತು ಅಂದ್ರೆ ಏನ್ ಮಾಡ್ತೀರಿ? 101 ಅದ್ರ ಅದೇ ನೋಡ್ಬೇಕ್ರೆ ಏನಂದ್ರೆ ಬಿಬ್ಲಿಕಲಲ್ಲಿ ನಿಯರೆಸ್ಟ್ ರೌಂಡ್ ಆಫ್ ತಗೊಂಡ್ಬೇಕಂದ್ರೆ ಅಂದ್ರೆ 1 ಇಯರ್. ಕರೆಕ್ಟಾ? ಎಷ್ಟು ವರ್ಷ ತಗೊಂಬುದು? 1 ಇಯರ್. ಕರೆಕ್ಟಾ? ಅಂದ್ರೆ ಇಸ್ರೇಲ್ ಜನಗಳು ಐಗುಪ್ತ ದೇಶ ಬಿಟ್ಟಾಗಿ ಅಂತ ಹೇಳಿದೆ ಮೌಂಟ್ ಸಿನಾಯ್ ಅಂತ ಧರ್ಮಶಾಲಾ ತಗೊಂಡವ್ರಿಗೆ ಎಷ್ಟು ವರ್ಷ? ಎಕ್ಸಾಕ್ಟ್ 1 ಇಯರ್ ಅಂದ್ರೆ ಅಪ್ರಾಕ್ಸಿಮೇಟ್ 1 ಇಯರ್. ನೆಕ್ಸ್ಟ್
ಇವಾಗ ಇಸ್ರೇಲ್ ಏನ್ ಮಾಡ್ತಾರೆ, ಧರ್ಮಶಾಲ ತಗೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾರೆ, ನೆಕ್ಸ್ಟ್ ಏನ್ ಮಾಡಿದ್ರು, ಧರ್ಮಶಾಲ ತಗೊಂಡ್ರು ಮೌನ್ಸಾಯಿಂದ ಇವಾಗ ಮುಂದಕ್ಕೆ ಪ್ರಯಾಣ ಮಾಡಿದ್ರು ಅಂದ್ರ ಎಲ್ಲಿಗೆ ಹೋದ್ರು, ಅವಾಗ ನೋಡಲ್ಲ ಕಾದೇಶ್ ಬರ್ನಿಯಾಗ ಹೋದ್ರು ಅಂತ ಆ ವಚನ ಅವಾಗ ಗೊತ್ತಲ್ಲ, ನನ್ನ ಕಂಡು 13 ಅಂತ ಹೋಗ್ಬೇಕು ಏನ್ ಎಲ್ಲಿ ಹೋದ್ರು, ಆ ಒಂದು ದೇವರ ದರ್ಶನ ಗುಡ ಅಂತ ಒಂದು ಏನ್ರಿ ಆ ಒಂದು ಮೇಘ ಅಲ್ಲಿಂದ ಪ್ರಯಾಣ ಆಯ್ತು, ಆ ಗುಡನಲ್ಲಿ ಎತ್ಕೊಂಡು ಏನ್ ಮಾಡ್ತೀವ್ರು ಎಲ್ಲಿಗೆ ಹೋದ್ರು ಅಂತ ಸೀದಾ ಅಲ್ಲಿ ಕಾದೇಶ್ ಬರ್ನಿಯಾಗ ಹೋದ್ರು ಅಂತ. ಕಾದೇಶ್ ಬುದ್ಧಿ ಅಂತ ಇವ್ರು ಏನ್ ಮಾಡಿದ್ರು, ಏನದು ಕಾದೇಶ್ ಬುದ್ಧಿ ಅಂತಂದ್ರೆ ಏನ್ರಿ, ಇಸ್ರೇಲ್ ಜನಗಳು ಆ ಕಾನಾನ್ ದೇಶದ ಬಾರ್ಡ್ರು ಕರೆಕ್ಟಾ, ಆ ಕಾನಾನ್ ದೇಶದ ಬಾರ್ಡರ್ ತಗೋಬಿಟ್ಟು ಮೋಸ ಏನ್ ಮಾಡ್ತಾರೆ, ಹಾ 12 ಗೋತ್ರದಿಂದ ಒಬ್ಬೊಬ್ಬ ಲೀಡರ್ನ ಆಯ್ಕೊಂಡು ಏನ್ ಮಾಡ್ತಾರೆ ಅಲ್ಲಿ ಎಲ್ಲಿ ಕಳಿಸ್ತಾರೆ, ಕಾನಾನ್ ದೇಶಕ್ಕೆ ಹೋಗ್ಬಿಟ್ಟು ನೀವೇ ಮಾಡಿ ಫಸ್ಟು, ಆ ಒಂದು ನಾಡು ಹೆಂಗಿದೆ ಊರು ಹೆಂಗಿದೆ ನೀವೇ ಮಾಡಿ ನೋಡ್ಕೊಂಡ್ ಬನ್ನಿ, ಆ ಜನಗಳು ಹೆಂಗಿದೆ ಅಂತ ಮಾಡಿ ನೀವು ಸರ್ವೆ ಮಾಡ್ಕೊಂಡ್ ಬನ್ನಿ ಅಂತ ಅಂತಾರೆ ಕರೆಕ್ಟಾ, ಕನ್ಫರ್ಮ್ ಮಾಡೋಣ, ಹಾ ಸರಿ ನೋಡ್ಬೇಕಾರೆ ಏನ್ರಿ. ಆವಾಗ ಏನ್ ಮಾಡ್ತಾರೆ ಮೋಸೆ 12 ಜನ ಲೀಡರ್ನ ಕಳಿಸ್ಬೇಕಾರೆ ಹೋಗ್ಬಿಟ್ಟು ಎಲ್ಲ ಏನ್ ಮಾಡ್ತಾರೆ, ಆ ಒಂದು ದ್ರಾಕ್ಷ ಗೊಂಚಲು ಆಮೇಲೆ ಆ ಬೇರೆ ಬೇರೆ ಹಣ್ಣುಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಭುಜಿ ಮೇಲೆ ಎತ್ಕೊಂಡ್ ಬರ್ತಾರೆ ಅಂದ್ರ ಆ ದ್ರಾಕ್ಷ ಗೊಂಚಲು ಹೆಂಗಿತ್ತಂತೆ, ಹಾ ದ್ರಾಕ್ಷ ಗೊಂಚಲು ಹೆಂಗ್ ಎತ್ಕೊಂಡ್ಬರ್ತಾರ ಅವರು, ಇಬ್ರು ಏನ್ ಮಾಡ್ತಾರೆ ಒಂದು ಕೋಲ್ ಹಾಕೊಂಡು ಕೋಲ್ ನಡುವೆ ಏನ್ ಮಾಡ್ತಾರೆ ದೊಡ್ಡದಾಗಿ ಎತ್ಕೊಂಡ್ಬಿಡ್ತಾರೆ ಅಂತಂದ್ರೆ ಆ ದ್ರಾಕ್ಷ ಗೊಂಚಲು ಎಷ್ಟು ದೊಡ್ಡದಿರ್ಬೇಕು, ಚಿಕ್ಕ ಚಿಕ್ಕದಾಗಿರ್ತಲ್ಲ ಅಂದ್ರೆ ಏನ್ ದೊಡ್ಡದಾಗಿರ್ಬೇಕು ಅಂದ್ರೆ ಎಷ್ಟು ಮಾಡಿ ಹಂಗಾರೆ ಏನಂದ್ರೆ ಆ ಇವಾಗ ನಾವು ಯೂಸ್ ಮಾಡ್ತೀವಿ ಗೊತ್ತಾ ಫ್ರೂಟ್ಸು, ಹಾ ನಾವೆಲ್ಲ ಏನು ಜಾಸ್ತಿ ತೊಗೊಂಡು ಫ್ರೂಟ್ಸ್ ಯಾವ ಥರ ತೊಗೊಂತೀವಿ, ಫ್ರೂಟ್ಸು ಯಾವ ಟೈಪ್ ಬೇಕು ಫ್ರೂಟ್ಸು ಅಂತ ತೊಗೊಂಡ್ರೆ ಎಲ್ಲ ಏನಂತಾರೆ ಎಲ್ಲ ಹೈಬ್ರಿಡ್ ಫ್ರೂಟ್ಸು ಹೇಳಿದಿರಾ, ಇವಾಗೆಲ್ಲ ಹೈಬ್ರಿಡ್ ಫ್ರೂಟ್ಸು ಇದನ್ನೆಲ್ಲ ದೇವ್ರ ಏನು ಮಾಡ್ಬಿಟ್ರು ಹಾಕಲ್ದಲ್ಲೇ ಇಸ್ರೇಲ್ ಜನಗಳಿಗೆ ಕೊಟ್ಬಿಟ್ರೆ ಅಂದ್ರೆ ಹೆಂಗೆ ತೊಗೊಂಡು ಜಮಾದಲ್ಲಿ ದ್ರಾಕ್ಷಿ ಗೊಂಚ ಹತ್ರ ಇತ್ತೀಚೆಲ್ಲ ಇತ್ತು ಅಲ್ವರ, ಇವಾಗೆಲ್ಲ ಹೆಂಗಿದೆ ಎಲ್ಲ ಏನಂದ್ರೆ ಎಲ್ಲ ಯೂನಿಫಾರ್ಮ್ ಸೈಜು, ಆ್ಯಪಲ್ ನೋಡಿ ಹೆಂಗೆ ನಡೀತಾರೆ, ಹಾಡೆ ನೋಡ್ರಿ ಎಲ್ಲ ಯೂನಿಫಾರ್ಮ್ಸ್ ಇದೆ ಏನಂದ್ರೆ ಟೆಕ್ನಾಲಜಿ. ಅದೇ ಥರ ದೇವರು ಇಸ್ರೇಲ್ ಜನಗಳಿಗೆ ಕೊಟ್ಟಂಥ ಭೂಮಿ ಹೆಂಗಿತ್ತಂದ್ರೆ ಏನಂದ್ರೆ ಒಳ್ಳೆ ಬ್ಲೆಸ್ಸಿಂಗ್ ಮಾಡಿರೋಂಥ ಭೂಮಿ ಅದರ ಸದ್ ನೋಡ್ಬೇಕ್ರೆ ಅದೆಲ್ಲ ತೊಗೊಂಬರ್ಬೇಕಾದ್ರೆ ಏನು ಮಾಡ್ತಾರೆ ಅಂತಂದ್ರೆ ಒಳ್ಳೆ ರಿಪೋರ್ಟ್ ತೊಗೊಂಬಿಡ್ತಾರೆ, ನಾಡು ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ. ಆದರೆ ಅದನ್ನ 10 ಜನ ಏನು ಮಾಡ್ತಾರೆ ಫಾಲ್ಸ್ ರಿಪೋರ್ಟ್ ತಂದ್ಬಿಡ್ತಾರೆ. ಏನಂತ ಫಾಲ್ಸ್ ರಿಪೋರ್ಟ್ ತರ್ತಾರೆ ಅಂದರೆ ಅಲ್ಲಿ ಹೋಗೋದು ಬೇಡ, ಅಲ್ಲಿ ಯಾರಿದ್ದಾರೆ ನಮಗೆ ರಾಕ್ಷಸ ಇದ್ದಾರೆ, ಹೋದ್ರೆ ನಮ್ಗೆ ಏನಾಗ್ಬಿಡ್ತಾರೆ ಸಾಯ್ಸ್ ಹಾಕ್ಬಿಡ್ತಾ ಇರ್ತಾರೆ. ಅವಾಗ ಇಬ್ಬೇಬ್ರು ಜನ ಒಳ್ಳೆ ಸರ್ಟಿಫಿಕೇಟ್ ಕೊಡೋದು ಯಾರು, ಜೋಶುವಾ ಮತ್ತೆ ಕಾಲೇಬ್. ಅಂದ್ರೆ ಅದಕ್ಕೆ ದೇವ್ರು ಏನ್ ಮಾಡ್ತಾರೆ ಇವ್ರು ಮಾಡಿರೋಂಥ ತಪ್ಪಿಂದ ಇವ್ರಿಗೆ ಶಿಕ್ಷೆ ಕೊಡ್ತಾರೆ. ಏನ್ ಶಿಕ್ಷೆ ಕೊಡ್ತಾರೆ, ಹಾ ಏನ್ ಶಿಕ್ಷೆ ಕೊಡ್ತಾರೆ, ಅವಾಗ ನೀವು ಈ ಅರಣ್ಯದಲ್ಲೇ ಈ ಒಂದು ಡೆಸರ್ಟ್ ಅಲ್ಲಿ ಎಷ್ಟು ವರ್ಷ ತಿರುಗಾಡ್ಬೇಕು, ಎಷ್ಟು ವರ್ಷ, ಎಸ್ ಏನಕ್ಕೆ 40 ವರ್ಷ ಕೊಟ್ರ, ಒಂದ್ ಜನರೇಷನ್ ಬರೀ 40 ವರ್ಷನ, ಏನಕ್ಕೆ ಅಂತಂದ್ರೆ ಇವರು ಹೋಗ್ಬಿಟ್ಟು ಆ ಲ್ಯಾಂಡ್ ನ ಸ್ಪೈ ಮಾಡ್ತಾರೆ ಅದರ ಆ ಲ್ಯಾಂಡ್ ಎಲ್ಲ ಇನ್ಕ್ವೈರಿ ಮಾಡ್ಕೊಂಡು ಇನ್ಫಾರ್ಮೇಶನ್ ತರೋದಿಕ್ಕೆ ಎಷ್ಟು ದಿನ ತಗೊಂಡ್ರು ಗೊತ್ತಾ, 40 ಡೇಸ್ ತಗೊಂತ. ಅದಕ್ಕೆ ನೀವು 40 ಡೇಸ್ ತಾನೇ ಸರ್ವೆ ಮಾಡಿದ್ದು, ಅದಕ್ಕೆ ಒಂದೊಂದು ದಿವಸಕ್ಕೆ ಒಂದೊಂದು ವರ್ಷದ ಲೆಕ್ಕದ ತರ ನಿಮ್ಗೆ 40 ವರ್ಷ ಏನ್ ಮಾಡ್ತೀನಿ ಶಿಕ್ಷೆ ಕೊಡ್ತೀನಿ ಅಂತ ಏನ್ ಮಾಡ್ತಾರೆ 40 ವರ್ಷ ಶಿಕ್ಷೆ ಕೊಡ್ತಾರೆ. ಅವಾಗ ಇಸ್ರೇಲ್ ಜನಗಳು 40 ವರ್ಷ ಏನ್ ಮಾಡಿದ್ರು ಅರಣ್ಯದಲ್ಲಿ ಅವ್ರು ಅನುಭವಿಸಿದ್ರು ಅದರ ಏನಕ್ಕೆ 40 ವರ್ಷ, 40 ವರ್ಷದಲ್ಲಿ ಏನಾಯ್ತು, 40 ವರ್ಷ ಎಲ್ಲರೂ ಅನುಭವಿಸ್ತಾರಲ್ಲ ಅದು ಒಂದೇ ಬರೀ ರೌಂಡ್ ಹೊಡಿತಾ ಇರ್ತಾರೆ ಅದರ, ಅವಾಗ ಏನಾಗ್ತಾರೆ ಆ ಜನಗಳು ಏನಾಗ್ತಾರೆ ಎಲ್ಲರ ಜನಗಳೆಲ್ಲ ನಾಶ ಆಗ್ಬಿಡ್ತಾರೆ ಅದರ. ಮತ್ತೆ ಕಾನಾನ್ ದೇಶಕ್ಕೆ ಹೋದವ್ರು ಯಾರು ಐಗುಪ್ತ ದೇಶದಿಂದ ಬಿಟ್ಟು ಬಂದವರು 600,000 ಗಂಡಸರು ಅಂತ ಬೈಬಲ್ ಕೊಟ್ಟಿದ್ರೆ ಒಬ್ರು ಏನಾಗಿಲ್ಲ ಹೋಗಿಲ್ಲ ಹೋಗಿರ ಬರೀ ಇಬ್ರೆ ಯಾರ್ಯಾರು ಜೋಶುವ ಯೋಚನೆ ಮಾಡ್ರಿ ಅದರ ಬಂದವರೆಲ್ಲ ಹೋಗ್ ಸಾಧ್ಯನ ಅಂದ್ರೆ ನಾವ್ ಏನ್ ಮಾಡ್ಬೇಕು, ಅವಾಗೇ ಹೋಗಿಲ್ಲ ಅಂದ್ರೆ ಇವಾಗ ಹೆಂಗ್ ಹೋಗ್ ಸಾಧ್ಯ ಅಲ್ವರ, ಅದಕ್ಕೆ ನಾವೇನ್ ಮಾಡ್ಬೇಕು ಯೋಚನೆ ಮಾಡ್ಬೇಕು ಅಲ್ವರ. ಅದೇ ನೋಡ್ಬೇಕು ನೋಡ್ರಿ, ಹಾ ಇದ್ ಬಗ್ಗೆ ವಚನ ಓದಿತ್ತಿರಿ ಅರಣ್ಯಕಾಂಡ 32:8-13 ಓದಿ. ಕಾದೇಶ್ ಬರ್ನಿ ಅಂತ ಹೇಳ್ತಾರೆ, ಅಲ್ಲಿ ಏನಾದ್ರು ಕಾದೇಶ್ ಬರ್ನಿ ಗೊಡ್ತು ಅಂತ ಹೇಳ್ತಾರ ನೋಡಿದ್ರೆ, ಕಾದೇಶ್ ಬರ್ನಿಯಿಂದ ತಂದೆಗಳನ್ನ ಕಳಿಸ್ತಾರಂತೆ. ಅವರು ಹಾಗೆ ಮಾಡಿದಾರಲ್ಲ, ಅವರು ಎಷ್ಕೋನ್ ತಗ್ಗಿಗೆ ಬಂದು ಆ ದೇಶವನ್ನು ನೋಡಿ ಇಸ್ರಾಯೇಲರಿಗೆ ಅಧೈರ್ಯವನ್ನು ಹುಟ್ಟಿಸಿದ್ದರಿಂದ ಇಸ್ರಾಯೇಲರು ತಮಗೆ ಯೆಹೋವನು ವಾಗ್ದಾನ ಮಾಡಿದ ದೇಶಕ್ಕೆ ಹೋಗಲೇ ಇಲ್ಲ. ನೋಡ್ರ ವಾಗ್ದಾನ ಮಾಡಿದ ದೇಶಕ್ಕೆ ಹೋಗಲೇ ಇಲ್ಲ. ಆಮೇಲೆ ಆ ಕಾಲದಲ್ಲಿ ಯೆಹೋವನು ಕೋಪಗೊಂಡು ಐಗುಪ್ತ ದೇಶದೊಳಗಿಂದ ಬಂದ ಈ ಜನರೊಳಗೆ ಕೆನಿಜಿಯನಾದ
ಯೆಫುನ್ನೆಯ ಯೆಫುನ್ನೆಯ ಮಗ ಕಾಲೇಬನು ನೋನನ ಮಗನಾದ ಯೆಹೋಶುವನು ಇವರಿಬ್ಬರೇ ಹೊರತಾಗಿ ಯಾರು ನನ್ನನ್ನು ಪೂರ್ಣ ಮನಸ್ಸಿನಿಂದ ಅನುಸರಿಸದೆ ಹೋದದ್ದರಿಂದ ಅವರೊಳಗೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸಿನವರಲ್ಲಿ ಅವರಿಬ್ಬರೇ ಹೊರತಾಗಿ ಇನ್ನ ಒಬ್ಬನಾದರೂ ನಾನು ಅಬ್ರಾಹಂ ಈಸಾಕ್ ಯಾಕೋಬರಿಗೆ ಪ್ರಮಾಣ ಪೂರ್ವಕವಾಗಿ ಕೊಟ್ಟ ದೇಶವನ್ನು ನೋಡುವುದೇ ಇಲ್ಲ ಎಂದು ಖಂಡಿತವಾಗಿ ಹೇಳಿದನು. ಯೆಹೋವನು ಇಸ್ರಾಯೇಲರ ಮೇಲೆ ಕೋಪಗೊಂಡವನಾಗಿ ತನ್ನ ದೃಷ್ಟಿಯಲ್ಲಿ ಕೆಟ್ಟ ನಡತೆಯುಳ್ಳ ಆ ಸಂತತಿಯವರೆಲ್ಲರೂ ನಾಶವಾಗುವ ತನಕ ಅಂದರೆ 40 ವರ್ಷ ಕಾಲ ಇಸ್ರಾಯೇಲರನ್ನು ಅರಣ್ಯದಲ್ಲಿ ತಿರುಗಾಟ ಮಾಡಿದನು. ಹಂಗಾರೆ ಕಾನಂದ ದೇಶದ ಗೋವಾಕ್ಕೂ ಮುಂಚೆ ಮೌಂಟ್ ಸಿನಾಯ್ ಹತ್ರ ಇನ್ಸ್ಕೊಂಡಿದ್ರು, ಧರ್ಮಶಾಸ್ತ್ರ ಇನ್ಸ್ಕೊಂಡಿದ ಮೇಲೆ 40 ಇಯರ್ಸ್ ಏನು ಮಾಡೋರು ಇಸ್ರೇಲ್ ಜನಗಳು ಅರಣ್ಯದಲ್ಲಿ ಅನುಭವಿಸ್ತಾರೆ. ಅಂದ್ರ ಈ 40 ಇಯರ್ಸ್ ಆಮೇಲೆ ಅಷ್ಟೊತ್ತು ಏನಾಗಿದೆ, ತಿರ್ಗಾ ಮೋಸೆ ಅವ್ರನ್ನ ತಿಳ್ಕೊಂಡ್ಬಿಡ್ತಾರೆ ವಾಪಸ್. ತಿರ್ಗಾ ಅದೇ ಜನಗಳು ಹೊಸ ಜನರೇಷನ್ ಅಂಡರ್ ಲೀಡರ್ಶಿಪ್ ಆಫ್ ಜೋಶುವಾ ಇಲ್ಲಿಗೆ ಬರ್ತಾರೆ, ತಿರ್ಗಾ ಕಾನಂದ ದೇಶದ ಬಾರ್ಡರ್ ಅಂತ ಬರ್ತಾರೆ. ಆದ್ರೆ ಈ ಸತಿ ಫಸ್ಟ್ ಟೈಮ್ ಮಾಡಿರೋ ಮಿಸ್ಟೇಕ್ ಕೂಡ ಏನ್ ಮಾಡೋಕ್ಕೋಗಲ್ಲ, ಆ ಜನಗಳು ಮಾಡೋಕ್ಕೋಗಲ್ಲ. ಆದ್ರೆ ಅವಾಗ ಯೋಶುವಾ ಏನ್ ಮಾಡ್ತಾರೆ ಅಂತಂದ್ರೆ ಆ ಜನಗಳನ್ನ ಇಟ್ಕೊಂಡು ಏನ್ ಮಾಡ್ತಾರೆ, ಸೀದಾ ಫಸ್ಟ್ ಒಂದೊಂದು ನಗರನ ಏನ್ ಮಾಡ್ತಾರೆ ಅಟ್ಯಾಕ್ ಮಾಡಕ್ ಹೋಗ್ತಾರೆ. ಯಾವ್ದದು ಯಾವ ನಗರ ಬಾರ್ಡರ್ ಅಂತ ಬಂದ ಏನ್ ಮಾಡ್ತಾರೆ, ಈ ಸತಿ ಆ ಒಂದು ನಗರಕ್ಕೆ ಹೋಗ್ತಾರೆ. ಆ ನಗರಕ್ಕೆ ಹೋಗ್ಬಿಟ್ಟು ನಗರದಲ್ಲಿರೋ ಎಲ್ಲಾ ಜನಗಳನ್ನ ಏನ್ ಮಾಡ್ತಾರೆ, ಅವರು ನಾಶ ಮಾಡಕ್ ಬಿಡ್ತಾರೆ. ಯಾವ ನಗರ ಅದು, ಯಾವ ನಗರ ನಗರದಲ್ಲಿ ಯುದ್ಧನೇ ಆಡಕ್ ಹೋಗಲ್ಲ ಇಸ್ರೇಲ್ ಜನಗಳು, ಎರಿಕೋ ಗೋಡೆ. ಅದರ ನೋಡ್ಬೇಕ್ರೆ ಆ ಜೆರಿಕೋ ಗೋಡೆ ಏನ್ ಮಾಡ್ತಾರೆ ಅಂದ್ರೆ ಎಂತಾರೆ ಯೋಶುವಾ ಮತ್ತೆ ಇಸ್ರೇಲ್ ಜನಗಳು ಏನಂತ ತುತ್ತಲಿ ಊದ್ಬಿಟ್ಟು ಏನ್ ಮಾಡ್ತಾರೆ ಅದನ್ನ ಬೀಳಿಸಿ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಆ ಕಾನಾನ್ ದೇಶದಂತ ಎಲ್ಲಾ ಶತ್ರುಗಳನ್ನ ಸಾಯಿಸ್ಬಿಟ್ಟು ಏನ್ ಮಾಡ್ತಾರೆ ಅದನ್ನ ಫುಲ್ ಅಕ್ವೈರ್ ಮಾಡ್ಕೊಂತಾರೆ. ಆ ಕಾನಾನ್ ದೇಶದಲ್ಲಿ ಇರೋಂತ 7 ಜನ ಶತ್ರುಗಳನ್ನ ನಾಶ ಮಾಡಿ ಅದನ್ನ ಅಕ್ವೈರ್ ಮಾಡೋಕೆ ಎಷ್ಟು ದಿನ ತಗೊಂಡ್ರು ಓದಿರ್ತೀನಿ. ಯೋಶುವಾ 14th ಅಧ್ಯಾಯ 6-8 ಇಲ್ಲಿ ಕೇಳ್ರಿ ನೀವು ಮಾತು ಬರಲ್ಲ. ಯೋಶುವನು ಗಿಲ್ಗಾಲಿನಲ್ಲಿದ್ದಾಗ ಯೆಹೂದ ಕುಲದವರು ಅವನ ಬಳಿಗೆ ಬಂದರು. ಅವರಲ್ಲಿ ಕೆನಿಜಿಯನು ಯೆಫುನ್ನೆಯ ಮಗನು ಆದ ಕಾಲದಲ್ಲಿ ಅವನಿಗೆ ಯೆಹೋವನು ಕಾದೇಶ್ ಬರ್ನೇಯದಲ್ಲಿ ನಮ್ಮಿಬ್ಬರ ವಿಷಯವಾಗಿ ದೇವರ ಮನುಷ್ಯನಾದ ಮೋಶೆಗೆ ಹೇಳಿದ್ದು ನಿನಗೆ ಗೊತ್ತಿರುವುದಷ್ಟೇ. ಯೆಹೋವನ ಸೇವಕನಾದ ಮೋಶೆಯು ದೇಶವನ್ನು ಸಂಚರಿಸಿ ನೋಡುವುದಕ್ಕೋಸ್ಕರ ಕಾದೇಶ್ ಬರ್ನೇಯದಿಂದ ನನ್ನನ್ನು ಕಳುಹಿಸಿದಾಗ ನೋಡಿ ಇಲ್ಲಿ ಒಂದು ಕ್ಲೂ ಕೊಡ್ತಾರೆ ಏನಂತಂದ್ರೆ ಕಾದೇಶ್ ಬರ್ನಿಯಿಂದ ಅದರ ಇವ್ರನ್ನ ಫಸ್ಟ್ ಕಳಿಸ್ಬೇಕಾದ್ರೆ ಇವ್ರಿಗೆ ಎಷ್ಟಂತ ವಯಸ್ಸು, ಅವಾಗ ಕಾಲೇ ಬೆಳ್ತಾರೆ ನಿಮ್ಗೆ ಎಷ್ಟಂತ ವಯಸ್ಸು 40 ವರ್ಷ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಯಾವಾಗ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಇಲ್ಲ ಜೆರಿಕೋ ಪಟ್ಟಣ ಅಟ್ಯಾಕ್ ಮಾಡೋಕ್ಕೂ ಮುಂಚೆ ಅವ್ರು ಇಬ್ಬರು ಜನ ಕಳಿಸ್ತಾರೆ ಆ ಸರ್ವೆ ಮಾಡೋಕೆ. ಅದ್ರ ಬಗ್ಗೆ ಹೇಳ್ತಲ್ಲ ಮೋಸೆ ಇರ್ಬೇಕಾದ್ರೆ ಫಸ್ಟ್ ಟೈಮ್ ಕಳಿಸ್ ನೋಡಿದ್ದೀನಿ ಯಾವುದು ಕಾದೇಶ್ ಬರ್ನಿಯಿಂದ ಒಂದೊಂದು ಗೋತ್ರದ ಒಂದೊಂದು ಹಿರಿಯರನ್ನ ಕಳಿಸಿ ಆ ಒಂದು ನಗರನ ಬಂದ್ಬಿಟ್ಟು ಸ್ಪೈ ಮಾಡ್ಕೊಂಬರಕ್ಕೆ ಹೇಳ್ತಾರಲ್ಲ ಆ ಒಂದು ಟೈಮ್ ಬಗ್ಗೆ ಹೇಳ್ತಾರೆ ಇಲ್ಲಿ. ಅವಾಗ ಎಷ್ಟಂತ ವಯಸ್ಸು ಅವ್ರಿಗೆ 40 ವರ್ಷ. ಅಂದ್ರೆ ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಬರಿ. ನನ್ನ ಜೊತೆಯಲ್ಲಿ ಬಂದಿದ್ದ ಸಹೋದರರು ಜನರನ್ನು ಎದೆಗೆಡಿಸಿದರು. ನಾನಾದರೂ ನನ್ನ ದೇವರಾದ ಯೆಹೋವನನ್ನೇ ಸಂಪೂರ್ಣವಾಗಿ ನಂಬಿಕೊಂಡು ಯಥಾರ್ಥವನ್ನೇ ಹೇಳಿದೆ. 10ನೇ ವಚನ ಓದಿ. ಇವಾಗ ಯೆಹೋವನು ಈ ಮಾತುಗಳನ್ನು ಮೋಶೆಗೆ ಹೇಳಿ ತಂದರಿಂದ ಇಸ್ರಾಯೇಲರು ಅರಣ್ಯದಲ್ಲಿ ಅರಿಯುತ್ತಿದ್ದ ಮನುಷ್ಯರು ಸೇರಿ 45 ವರ್ಷ ದಾಟಿದಂತೆ. ಅಲ್ಲಿಂದ ಅರಣ್ಯದಲ್ಲಿ ಸೇರಿ ಇಸ್ರೇಲ್ ಜನ ಅನುಭವಿಸಿದ್ದೆಲ್ಲ ಸೇರಿ ಎಷ್ಟು ವರ್ಷ ಅಂತ ಇವಾಗ 45 ವರ್ಷ. ಆಗ 40 ವರ್ಷ ಇಲ್ಲಿ ಹೋಗ್ಬಿಡ್ತು. ಇವಾಗ ಇಸ್ರೇಲ್ ಜನ ಎಲ್ಲಿದ್ರು ಅರಣ್ಯದಲ್ಲಿ, ಆ ವನವಾಸ ಕೊಟ್ರಲ್ಲ ಕರೆಕ್ಟ್, ಅದನ್ನ ತೆಗೆದುಬಿಟ್ರೆ ಬ್ಯಾಲೆನ್ಸ್ ಎಷ್ಟು ಉಳಿತು ಇವಾಗ 5 ವರ್ಷ. 5 ವರ್ಷ ಕರೆಕ್ಟ್. ಅದೇ ಹೇಳ್ತಾರೆ ನನಗೆ ಕಳಿಸ್ಬೇಕಾದ್ರೆ ನನ್ಗೆ ಎಷ್ಟಿತ್ತು 40 ವರ್ಷ ನನಗೆ ಅವಾಗ ವಯಸ್ಸಿತ್ತು. ಇವಾಗ ಟೋಟಲ್ ಆಗಿ ಎಷ್ಟು ವರ್ಷ ಆಗಿದೆ ಟೋಟಲ್ ಆಗಿ ಅವಾಗಿಂದ ನನಗೆ 45 ವರ್ಷ ಆಗಿದೆ. ಇವಾಗ ಎಷ್ಟತ್ತ ವಯಸ್ಸು ಮುಂದೆ ಬರಿ. ಇವಾಗ ಎಷ್ಟಂತ ವಯಸ್ಸು 85. 45 ವರ್ಷ ಏನ್ ಮಾಡೋರೆ ಆ ದೇವ್ರ ಮಾರ್ಗದಲ್ಲಿ ನಡೆದ್ರೆ ಅದ್ರ 40 ವರ್ಷ ಏನ್ ಮಾಡ್ಬಿಟ್ರು ಅರಣ್ಯದಲ್ಲಿ ಇಸ್ರೇಲ್ ಜನಕ್ಕೆ ಅನುಭವಿಸ್ಬಿಟ್ರು. ಅಂದ್ರೆ ಇದ್ದಿದ್ದು ಎಷ್ಟು ವರ್ಷ ಬ್ಯಾಲೆನ್ಸ್ 5 ಇಯರ್ಸ್ ಅಂದ್ರೆ ಹಂಗಂದ್ರೆ ಇಸ್ರೇಲ್ ಜನಗಳು ಏನ್ರಿ 2ನೇ ಬಾರಿಗೆ ಕಾನಾನ್ ದೇಶದ ಒಳಗೆ ಹೋಗಿ ಆ ಇರಂತ ಎಲ್ಲಾ ಶತ್ರುಗಳ ನಾಶ ಮಾಡಿದ್ದು ಎಷ್ಟು ವರ್ಷ ತಗೊಂಡಿದ್ದಾರೆ? 5 ವರ್ಷ. 5 ವರ್ಷ 5 ಇಯರ್ಸ್ ಅವರ. ಹಂಗಾದ್ರೆ ಟೋಟಲ್ ಎಷ್ಟಾಯ್ತು ನೋಡಿ, ಈಜಿಪ್ಟ ಬಿಟ್ಟು ಮೌಂಟ್ ಸಿನಾಯ್ವರೆಗೂ 1 ಇಯರು, ಮೌಂಟ್ ಸಿನಾಯಿಂದ ಹಿಡ್ದು ಆ ವಿಲ್ಡರ್ನೆಸ್ನಲ್ಲಿ ಎಲ್ಲ ಅನುಭವಿಸಿರೋದು ಎಷ್ಟು? 40 ಇಯರ್ಸು. ಆ ವಿಲ್ಡರ್ನೆಸ್ಸಿಂದ ಕಾನಾನ್ ದೇಶಕ್ಕೆ ಹೋಗಿ ಎಲ್ಲ ಶತ್ರುಗಳನ್ನ ನಾಶ ಮಾಡಿದ್ರೆ ಎಷ್ಟು ವರ್ಷ?
ಐದು ವರ್ಷ ಟೋಟಲ್ ಎಷ್ಟು ವರ್ಷ ಆಯ್ತು 46 ಇಯರ್ಸ್ ಕರೆಕ್ಟಾ. ಇವಾಗ ಕನ್ನಡ ದೇಶ ಒಡೆ ಹೋಗ್ಬಿಟ್ರು ಯಾರು ಇಸ್ರೇಲ್ ಜನಗಳು. ನೆಕ್ಸ್ಟ್ ಏನಾಯ್ತು, ನೆಕ್ಸ್ಟ್ ಏನಾಯ್ತು, ಯಾರು ಕೊಟ್ಟರು ದೇವರು, ಏನು ಮಾಡೋರು ಇಸ್ರೇಲ್ನಲ್ಲಿ? ಹಾಂ, ಇವಾಗ ಯೋಶುವಿನ ಕಾಲದಲ್ಲಿ ಎಲ್ಲಿಗೋಗ್ಬಿಟ್ರಲ್ಲ ಕನ್ನಡ ದೇಶಕ್ಕೆ. ದಯವಿಟ್ಟು ಹಾಕೊಂಡು ಇಲ್ಲಿ ಹಾಕೊಂಡು ಹೇಳ್ತೀನಿ, ಗಮನ ಕೊಟ್ಟು ಕೇಳ್ರಿ ಕ್ಲಾಸಿಗೆ ಬಂದಿರೋದಲ್ಲಿ ಅಲ್ವರ ಹಚ್ಕೊಂಡ್ಬೇಕಂದ್ರೆ ಏನು ಮಾಡ್ತಾರೆ ಅಂದರೆ ಕನ್ನಡ ದೇಶಕ್ಕೆ ಏನು ಮಾಡ್ತಾರೆ ಅಲ್ಲಿ ಹೋಗ್ತಾರೆ ಕನ್ನಡ ದೇಶ ಏನಾಗ್ತದೆ ಆಫ್ ಮಾಡ್ರಿ, ಏನು ಅರ್ಜೆಂಟ್ ಅದು. ಹಾಂ ಹೇಳ್ರಿ, ಇವಾಗ ನೆಕ್ಸ್ಟ್ ಏನಾಯ್ತು, ಕನ್ನಡ ದೇಶಕ್ಕೆ ಒಮ್ಮೆ ಏನು ಕೊಡ್ತಾರೆ ದೇವರು, ಕನ್ನಡ ದೇಶಕ್ಕೆ ಒಮ್ಮೆ ನ್ಯಾಯಾಧಿಪತಿಗಳೇನು ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ್ತಾರೆ ನ್ಯಾಯಸ್ಥಾಪಕರೆಲ್ಲ ಕೊಡ್ತಾರೆ ಕರೆಕ್ಟಾ. ಸೊ ನ್ಯಾಯಸ್ಥಾಪಕರು ಯಾರ್ಯಾರು ಇದ್ರು, ಯಾರಿಗೆ ಐಡಿಯಾ ಇದೆಯಾ ನ್ಯಾಯಸ್ಥಾಪಕರು ಯಾರ್ಯಾರು ಅಂತ? ಜಡ್ಜಸ್ ಕೊಡ್ತಾರಲ್ಲ ಯಾರ್ಯಾರಿದ್ರು? ಬೈಬಲ್ ಐತಲ್ಲ ಜೋಶುವ ಪುಸ್ತಕ, ಆಮೇಲೆ ನೆಕ್ಸ್ಟ್ ಯಾವ ಪುಸ್ತಕ ತೆಗೀರಿ, ಬೈಬಲ್ ತೆಗೆದು ಓದ್ರಿ ಎಲ್ಲ ತಗತಕ್ಕಂತ ನೋಡ್ರಿ. ಯಾರು ಕೊಟ್ಟಿದ್ರು? ಸ್ಯಾಮ್ಸನ್, ಆಮೇಲೆ ಸ್ಯಾಮ್ಯಲ್ ಅಂದ್ರೆ ನೋಡ್ಬೇಕ್ರೆ ಸ್ಯಾಮ್ಯಲ್, ಜಫ್ತಾ, ಯಹುದ್, ಬರಾಕ್ ಇವರೆಲ್ಲ ನೋಡ್ಬೇಕ್ರೆ ಏನು ಅಂತಂದ್ರೆ ನ್ಯಾಯಸ್ಥಾಪಕರುಗಳು ಅದರ ದೇವ್ರು ಏನ್ ಮಾಡ್ತಾರೆ ಈ ನ್ಯಾಯಸ್ಥಾಪಕರೆಲ್ಲ ಕೊಡ್ತಾರೆ. ಇವರೆಲ್ಲ ಏನ್ ಮಾಡಿದ್ರೆ ಇಸ್ರೇಲ್ ಜನಗಳಿಗೆ ಗೈಡೆನ್ಸ್ ಕೊಡ್ತಾ ಇದ್ರು. ಸೊ ಇವ್ರ ಕಾಲ ಎಷ್ಟು, ಇವ್ರು ಎಷ್ಟು ವರ್ಷ ಇವ್ರಿಗೆ ಗೈಡೆನ್ಸ್ ಕೊಟ್ಟರು, ಏನ್ ಮಾಡಿದ್ರು ಅಂತೆ ಮಾಡೋದು ನಾವು ಓದೋಣ ಅದರ. ಸೊ ನೋಡ್ಬೇಕು ಎಷ್ಟು ಇದು ಪೀರಿಯಡು ಅಂತಂದ್ರೆ ಇದನ್ನ ಅಪೋಸ್ಲು ಪೌಲು ಏನ್ ಮಾಡ್ತಾರೆ ಹೇಳ್ತಾರೆ. ಅಪೋಸ್ಲು ಕೃತ್ಯಗಳು 13ನೇ ಅಧ್ಯಾಯ 20ನೇ ವಚನ ಓದಿ ನೋಡೋಣ. ಆಕ್ಸ್ 13:20 ನೋಡ್ರ ಈ ವಚನ ಹೇಳ್ತಾರೆ, ಇಷ್ಟರೊಳಗೆ ಸುಮಾರು 450 ವರ್ಷಗಳು ಗತಿಸಿದವು. ಇದಾದ ಮೇಲೆ ಪ್ರವಾದಿಯಾದ ಸಾಮಿಲನ ಕಾಲದವರೆಗೆ ನ್ಯಾಯಾಧಿಪತಿಗಳನ್ನ ಕೊಟ್ಟರು. ತರುವಾಯ ಅವರು ತಮಗೆ ಅರಸನು ಬೇಕೆಂದು ಕೇಳಿಕೊಳ್ಳಲು ದೇವರು ಅವರಿಗೆ ಬೆನ್ಯಾಮೀನನ ಕುಲದ ಕಿಶನ ಮಗನಾದ ಸೌಲನನ್ನು ಕೊಟ್ಟನು. ನೋಡ್ರ ಯಾನ್ ಕೊಟ್ರಂತೆ, ಸೌಲನನ್ನು ಕೊಟ್ಟರು ಅಂತ. ಅಂದ್ರೆ ಇಲ್ಲಿ ನ್ಯಾಯಸ್ಥಾಪಕರು ಎಷ್ಟು ವರ್ಷ ಅಂತ ಕೊಟ್ಟಿದೆ ಅಲ್ಲಿ ಇನ್ನೊಂದ್ಸರಿ ವಚನ ನೋಡೋಣ. ತರುವಾಯ ಅವರು ತಮಗೆ ಅರಸನು ಬೇಕೆಂದು ಕೇಳಿಕೊಳ್ಳಲು ಸುಮಾರು ಇಷ್ಟರೊಳಗೆ ಸುಮಾರು ಎಷ್ಟರೊಳಗಡೆ ಎಷ್ಟರೊಳಗಡೆ ಹಾಗಾದ್ರೆ ಯಾವ್ದೋ ಒಂದು ಪೀರಿಯಡ್ ಬಗ್ಗೆ ಆರಂಭ ಮಾಡ್ತಾವ್ರೆ ಕರೆಕ್ಟಾ. ಇಷ್ಟರೊಳಗೆ ಅಂತ ಅಂದ್ಬಿಟ್ರು ಇಷ್ಟರೊಳಗಡೆ ಏನಂತ 450 ವರ್ಷ ಆಯ್ತಂತೆ. ನೆಕ್ಸ್ಟ್ ಆಮೇಲೆ ಇದಾದ ಮೇಲೆ ಯಾರು 450 ವರ್ಷ ಆದ ಮೇಲೆ ಪ್ರವಾದಿಯಾದ ಸಾಮಿಲನ ಕಾಲದವರೆಗೆ ನ್ಯಾಯಾಧಿಪತಿಗಳು ಕೊಟ್ಟರು. ಅಂದ್ರೆ ನ್ಯಾಯಾಧಿಪತಿಗಳ ಕಾಲದ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರೆ ಇಷ್ಟರೊಳಗಡೆ 450 ವರ್ಷ ಆಗ್ಬಿಡ್ತು ಅಂತ ಹೇಳ್ತಾರ ಅದರ. ಹಂಗಾದ್ರೆ ಯಾವ್ದೋ ಒಂದು ಟೈಮ್ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಬಿಗಿನ್ ಮಾಡ್ತಾರೆ ಅದರ. ಆದ್ರೆ ಅದೇ ವಚನ ಇದು ಓದಿಂತೀನಿ ಇವಾಗ, ಇದು ಇದು ನಾನೇನು ಸ್ವಂತ ಟೈಪಿಂಗ್ ಅಲ್ಲ, ಇದು ಏನಂದ್ರೆ ಇದು ಬೈಬಲ್ ನಲ್ಲಿ ಇರೋದನ್ನ ತೆಗೆದಾಕಿರೋದು. ಓದಿ ವಚನ ಓದಿಂತೀನಿ. ಪ್ರವಾದಿಯಾದ ಸಮೂವೇಲನವರೆಗೆ ಸುಮಾರು 450 ವರ್ಷ ಆತನು ಅವರಿಗೆ ನ್ಯಾಯಸ್ಥಾಪಕರನ್ನು ಕೊಟ್ಟನು. ಇವಾಗ ಇಲ್ಲಿ ಓದಿರೋ ವಚನಕ್ಕೂ ನಿಮ್ ಬೈಬಲ್ ಓದಿರೋ ವಚನಕ್ಕೆ ವ್ಯತ್ಯಾಸ ಇದೆಯಾ? ಏನ್ ವ್ಯತ್ಯಾಸ ಇದೆ ಹೇಳಿ. ಇಲ್ಲಿ ನ್ಯಾಯಸ್ಥಾಪಕರ ಕಾಲದ ಬಗ್ಗೆ ಮಾಡ್ತಾರೆ 450 ಇಯರ್ಸ್ ಅಂತ. ಆದ್ರೆ ನೀವು ಓದಿದ್ರೆ ಬೈಬಲ್ ಏನ್ ಮಾಡಿಲ್ಲ ಅಲ್ಲಿ ಆತರ ಕೊಟ್ಟಿಲ್ಲ, ನ್ಯಾಯಸ್ಥಾಪಕರ ಕಾಲದ ಬಗ್ಗೆ ಮಾಡ್ತಾನೆ ಇಲ್ಲ ಕರೆಕ್ಟಾ. ಹಂಗಾದ್ರೆ ಎರಡು ಟ್ರಾನ್ಸ್ಲೇಷನ್ ಏನಿದೆ ಇವಾಗ ಸ್ವಲ್ಪ ವ್ಯತ್ಯಾಸ ಇದೆ ಅಲ್ವರ. ಸರಿ, ಇವಾಗ ಏನಂದ್ರೆ ಅಲ್ಲೊಂದು ಬೈಬಲ್ ಕೊಡಿತೀರಿ, ಇಷ್ಟು ಕೊಡಿ ಕೊಡ್ರಿ ಸರ್. ಅಲ್ಲಿ ಒಂದು ಟ್ಯಾಗ್ ಇದೆ ನೋಡಿ, ಅದನ್ನು ಓಪನ್ ಮಾಡಿಬಿಟ್ಟು ಆಕ್ಸ್ 13:20 ಇಂಗ್ಲೀಷಲ್ಲಿ ಓದಿಂತೀನಿ ನೋಡೋಣ. ಇದೇನು ಅಂದರೆ ಒರಿಜಿನಲ್ ಗ್ರೀಕ್ ಬೈಬಲ್ ಅದರ. ಗ್ರೀಕ್ ಬೈಬಲಲ್ಲಿ ಸುಮ್ಮನೆ ಇರಿ ನೀವು, ಟಿಲ್ ಸ್ಯಾಮ್ಯುಯೆಲ್ ದ ಪ್ರೊಫೆಟ್ ಗಾಡ್ ಗೇವ್ ದಮ್ ಜಡ್ಜಸ್ ಫಾರ್ ಅ ಪೀರಿಯಡ್ ಆಫ್ 450 ಇಯರ್ಸ್ ಅಂತ ಹೇಳ್ತಾರೆ ಅವ್ರ. ಹಾಗೆ 450 ವರ್ಷ ನ್ಯಾಯಸ್ಥಾಪಕರ ಒಂದು ಕಾಲ ಅಂತ ಹೇಳ್ತಾರೆ ಅವರ. ಅದನ್ನೇ ಇಲ್ಲಿ ಎರಡು ಟ್ರಾನ್ಸ್ಲೇಷನ್ ಕೂಡ ಇರೋದು. ನಿಮ್ದು ಯಾವುದೇ ಮೊಬೈಲಲ್ಲಿ ಕನ್ನಡ ಬೈಬಲ್ ಇತ್ತು ಅಂದರೆ ಅದು ಇದೇ ಟ್ರಾನ್ಸ್ಲೇಷನ್ ಇರೋದು ಕರೆಕ್ಟಾ. ಇವ್ರು ನೋಡಿ, ಅದು ನೋಡಿ, ಇರೋದು ಏನಂದರೆ ಗ್ರೀಕ್ ಬೈಬಲ್ ಕರೆಕ್ಟ್. ಅಷ್ಟು ನಿಮ್ಮ ಇವಾಗ ಬೈಬಲ್ ಏನಿದೆಯೋ ಈ ರೈಟ್ ಹ್ಯಾಂಡ್ ಸೈಡಲ್ಲಿ ಗ್ರೀಕ್ ಇರ್ಬೇಕು ನೋಡಿ ಕರೆಕ್ಟಾ. ಹಾಂ, ಅದೇನಂದರೆ ಗ್ರೀಕ್ ಡಯಾಗ್ಲಾಟ್ ಅಂತ ಹೇಳ್ತಾರೆ. ಒರಿಜಿನಲ್ ಗ್ರೀಕಲ್ಲಿ ಏನಿದೆಯೋ ಅದೇ ವರ್ಡ್ಸ್ಗಳನ್ನ ಕರೆಕ್ಟಾಗಿ ಆಪ್ಟಾಗಿ ಮೇಂಟೈನ್ ಮಾಡ್ತಾ ಇದ್ರ. ಕನ್ನಡ ಬೈಬಲ್ ಏನು ಮಾಡ್ಬಿಟ್ರು ಆ ಥರ ಕೊಡಲಿಲ್ಲ ಕರೆಕ್ಟಾ. ಸರಿ, ಇವಾಗ ಏನು ಮಾಡೋಣ, ನಾವು ಬೈಬಲ್ ಟ್ರಾನ್ಸ್ಲೇಷನ್ ನೋಡಿದಾಯ್ತು. ಆದರೂ ಕೂಡ ಕನ್ನಡ ಪುಸ್ತಕದಲ್ಲಿ ಏನಕ್ಕೆ ಹಂಗೆ ಕೊಟ್ಟಿದ್ದಾರೆ ಅಂತ ಹೇಳೋಣ ನಾವು. ಒಂದು ಎಂಕ್ವೈರಿ ಮಾಡಿ ನೋಡೋಣ, ಯಾಕಂದ್ರೆ ನಾಳೆ ಬಂದ್ಬಿಟ್ಟು ನಮ್ಮ ಮನಸ್ಸಲ್ಲಿ ಒಂದು ಸಂದೇಹ ಇರಬಾರ್ದು ಕರೆಕ್ಟಾ. ಇವಾಗ ರಾಜಭವನ ಸ್ವಂತ ಕೇಳ್ಬಿಟ್ರಲ್ಲ ಅಂತ ಕರೆಕ್ಟಾ. ಯಾಕಂದ್ರೆ ಬೈಬಲ್ ಏನಾಗಿದೆ ಇವಾಗ ಕೊಟ್ಟಾರೆ, ಇವಾಗ ನಾವೇನು ಮಾಡಬೇಕು, ಇವಾಗ ಬೈಬಲಲ್ಲಿ ಕೊಟ್ಟಿರೋದು ಕರೆಕ್ಟಾಗಿದೆಯಾ ಅಂತ ಹೇಳೋಣ. ಇವಾಗ ಚೆಕ್ ಮಾಡಿ ನೋಡಬೇಕು, ನಾವೇನು ಮಾಡೋಣ, ಚೆಕ್ ಮಾಡಿ ನೋಡೋಣ ಎಲ್ಲಿ ಅಂತಂದರೆ ಅದೇ ಅಧ್ಯಾಯದಲ್ಲಿ
ನೀವೇನ್ ಮಾಡಿ ಅಂತಂದ್ರೆ 16ನೇ ವಚನದಿಂದ ಓದಿ. ಅಪೋಸ್ಟಲ್ ಪೌಲ್ ಏನೋ ಒಂದ್ ಬಗ್ಗೆ ಹೇಳ್ತಾರೆ, ಏನೋ ಅಂತ ಓದೋಣ. 16th ವರ್ಸಿನ ಓದಿ. ನೋಡಿ, ಅವಾಗ ಅಪೋಸ್ಟಲ್ ಪೌಲ್ ಎದ್ಬಿಟ್ಟು ಏನ್ ಮಾಡ್ತಾರೆ, ಏನೋ ಒಂದ್ ಸೈನ್ ಮಾಡ್ಬಿಟ್ಟು ಇವಾಗ ಒಂದು ಇದನ್ನ ಆರಂಭ ಮಾಡ್ತಾರೆ, ಒಂದ್ ಘಟನೆ ಬಗ್ಗೆ. ಏನದು? ಇಸ್ರಾಯೇಲ್ ಜನರೇ ಮತಾವಲಂಬಿಗಳೇ, ಕೇಳಿರಿ. ನಮ್ಮ ಇಸ್ರಾಯೇಲ್ ಜನರ ದೇವರು ನಮ್ಮ ಪಿತೃಗಳನ್ನು ಆರಿಸಿಕೊಂಡು. ನೋಡಿ, ಇವ್ರು ಏನ್ ಮಾಡ್ತಾರೆ, ಎಲ್ಲಿಂದ ಆರಂಭ ಮಾಡ್ತಾರೆ? ದೇವರು ತಮ್ಮ ಪಿತೃಗಳನ್ನ ಆರಿಸ್ಕೊಂಡು ಅಂತ ಒಂದು ಘಟನೆ ಏನ್ ಮಾಡ್ತಾರೆ, ಆರಂಭ ಮಾಡ್ತಾರೆ. ಅಂದ್ರೆ ಇಸ್ರೇಲ್ ಜನಗಳಿಗೆ ಪಿತೃಗಳು ಯಾರು? ಇಸ್ರೇಲ್ ಜನಗಳಿಗೆ ಮೂಲ ಪಿತೃ ಯಾರು? ಅಬ್ರಾಹಮ್. ಅಂದ್ರೆ ಯಾಕಂದ್ರೆ ಅಬ್ರಾಹಮ್ನೆ ಏನ್ ಮಾಡ್ತಾ ಇದ್ದ ಅವರು ಫೋರ್ ಫಾದರ್ಸ್ ಅಂತ ಹೇಳ್ತಾ ಇದ್ರು. ಕಟ್ಟಾವಣೆಯಲ್ಲಿ ಹೇಳ್ತಾರೆ ಅಬ್ರಾಹಮಿಂದ ಆರಂಭ ಮಾಡ್ತಾರೆ. ನೆಕ್ಸ್ಟ್ ಇಷ್ಟ ಮುಂದೆ ಬರಿ. ನಮ್ಮ ಜನರು ಐಗುಪ್ತ ದೇಶದಲ್ಲಿ ಪ್ರವಾಸವಾಗಿದ್ದಾಗ ಅವರನ್ನು ವೃದ್ಧಿಗೆ ತಂದು. ನೋಡಿ, ಇಲ್ಲಿ ಹೇಳ್ತಾರೆ ಏನಂತಂದ್ರೆ, ಇಸ್ರೇಲ್ ಜನಗಳ ದೇವರೊಂದು ಪಿತೃಗಳನ್ನ ಆಯ್ಕೆ ಮಾಡ್ಕೊಂಡಿರುತ್ತೆ. ಎಲ್ಲಿ ಕೊಡೋದಂದ್ರೆ ಈಜಿಪ್ಟ್ ಕೊಡೋದ್ರಿಂದ. ಈಜಿಪ್ಟ್ ಕೊಡೋಗ ಏನ್ ಮಾಡೋದ್ರೆ ದೇವರೆಲ್ಲ ತುಂಬಾ ಆಶೀರ್ವಾದ ಮಾಡಿದ್ರ ಅಂತ ಹೇಳ್ತಾರೆ. ಆದ್ರೆ ಈಜಿಪ್ಟ್ ಅಲ್ಲಿ ಇದೆಲ್ಲ ಕಾಲಗಳು ಎಷ್ಟು ವರ್ಷ ಬಂದ್ಬಿಡ್ತು? ಕರೆಕ್ಟ್. ಇವಾಗ ನಾವು 450 ಕರೆಕ್ಟ್ ಇಲ್ಲ ಅಂತ ಎಂಕ್ವೈರಿ ಮಾಡ್ತಾ ಇದ್ದೀರಿ. ಅದರ ಏನ್ ಕಾಲದಿಂದ? ಪಿತೃಗಳನ್ನ ಆಯ್ಕೆ ಮಾಡ್ಕೊಂಡ ಕಾಲದಿಂದ ಹಿಡಿದು ಕಾನಾನ್ ದೇಶಕ್ಕೆ ಬರುವ ತನಕ 450 ವರ್ಷ ಅಂತ ಕ್ರಾಸ್ ವೆರಿಫೈ ಮಾಡ್ತಾ ಇದ್ದೀರಿ. ಅಂದ್ರೆ ಅದ್ರಲ್ಲಿ ಎಷ್ಟು ಸಿಕ್ಬಿಡ್ತು? 430 ಸಿಕ್ಬಿಡ್ತು. ನೆಕ್ಸ್ಟ್ ಅದರ ನೆಕ್ಸ್ಟ್ ಇಷ್ಟ ಮುಂದೆ ಏನ್ ಮಾಡುತ್ತೆ ಇವಾಗ ಅಲ್ಲಿ ಈಜಿಪ್ಟ್ ಇಂದ ಬಿಡುಗಡೆ ಮಾಡ್ಕೊಂಡ್ ಬಂದ್ರಂತೆ. ಆಮೇಲೆ ನೆಕ್ಸ್ಟ್ ಆತನು ಸುಮಾರು 40 ವರ್ಷಗಳವರೆಗೂ ಅಡವಿಯಲ್ಲಿ ಅವರ ನಡಾವಳಿಯನ್ನು ಸಹಿಸಿಕೊಂಡು ಕಾನಾನ್ ದೇಶದಲ್ಲಿ ಅನ್ಯ ಜನಗಳ 7 ರಾಜ್ಯಗಳನ್ನು ನಿರ್ಮೂಲ ಮಾಡಿ ಆ ಜನರ ದೇಶವನ್ನು ಅವರಿಗೆ ಬಾಧ್ಯವಾಗಿ ಹಂಚಿಕೊಟ್ಟರು. ನೋಡ್ರ, ಬಾಧ್ಯವಾಗಿ ಹಂಚಿಕೊಟ್ಟರು. ನೋಡಿ, ಇವಾಗ 46 ವರ್ಷದ ಬಗ್ಗೆ ಮಾಡ್ತಾರೆ. ಅಲ್ಲಿ 6 ವರ್ಷ ಕೊಟ್ಟಿಲ್ಲ, ಬರೀ 40 ಇಯರ್ಸ್ ಬಗ್ಗೆ ಹೇಳ್ತಾರೆ. ನಾವು ಲೆಕ್ಕ ಹಾಕ್ಬಿಟ್ರೆ ಎಷ್ಟಿದೆ ಇನ್ನ 6 ಇಯರ್ಸ್ ಇದೆ. ಸೊ ಟೋಟಲ್ ಎಷ್ಟಾಯ್ತು? 430 + 46 ಎಷ್ಟಾಯ್ತು? 476 ಆಯ್ತು. ಅದರ ಹಂಗಂದ್ರೆ ನಾವು ನೋಡ್ತಾ ಇರೋದ್ರ ಇದ್ರ ಪ್ರಕಾರ ನಮ್ಗೆ ಎಷ್ಟು ಸಿಕ್ತು? 476. ಆದ್ರೆ ಮುಂದಕ್ಕೆ ಏನ್ ಹೇಳ್ತಾರೆ ಓದಿತೀನಿ. ಯಾರಿಗಾರ ಮ್ಯಾಥಮೆಟಿಕ್ ಗೊತ್ತಿದ್ರೆ ಸಿಂಪಲ್ ಆಗಿ ಹೇಳ್ಬೋದು, 476 ವರ್ಷಕ್ಕೂ 456 ವರ್ಷಕ್ಕೆ 50 ವರ್ಷ ವ್ಯತ್ಯಾಸ ಇಲ್ವಾ? ಹಂಗ್ರೆ ಇಷ್ಟರೊಳಗೆ ಸುಮಾರು 450 ಇಲ್ಲ ತಾನೇ? ಅದ್ರೆ ಹಂಗಾರೆ ಈ ವಚನದ ಏನಾಗಿದ್ರೆ ಇಂಪ್ರಾಪರ್ ಟ್ರಾನ್ಸ್ಲೇಷನ್, ಅದರ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಇರೋದ್ರಿಂದ ಏನಾಗಿದೆ ಈ ತರ ಬೈಬಲ್ ಇದೆ. ಅದ್ರ ಅದ್ಬಿಟ್ರೆ ನೋಡಿ, ಇವಾಗ ಆ ಬೈಬಲ್ ಓದಿದೆ ಕಟ್ಟಿಗೆ ತಮಿಳು ಇರ್ತಿಲ್ಲ, ತಮಿಳು ಪುಡಿಂಗ ತಮಿಳು ಕೂಡ ಕಟ್ಟಾಗ ಬರೋ ಬರ್ಗೋ. ಅಪೋಸ್ಟಲ್ ಕೃತ್ಯಗಳು 13:20 ಪುಡಿಂಗ. ನ್ಯಾಯಸ್ಥಾಪಕರ ಒಂದು ಕಾಲ 450 ವರ್ಷಗಳು ಕಟ್ಟ ಕೊಟ್ರು ಅಂತ ಹೇಳ್ತಾರೆ. ಇವಾಗ ಈ ಬೈಬಲ್ ಓದಿ ಹೇಳ್ಬೇಕು, ನಾನು ಓದಿ ಓದಿರ್ತೀನಿ ಗೊತ್ತೀರಾ ನೀವು? ಆಕ್ಟ್ಸ್ 13:20 13:20 ಅವ್ರ ಕೂಡ ಓದಿ. After that, you have unto the jets about the space of 450 years until Samuel of prophet. ನೋಡ್ರ, ಅಂದ್ರೆ ಸ್ಯಾಮ್ಯುಲ್ ಪ್ರವಾದಿವರೆಗೂ 450 ವರ್ಷ ಏನ್ ಮಾಡುದು ಕೊಟ್ರ ಅಂತ. ಅಂದ್ರೆ ಏನಂದ್ರೆ ಅಲ್ಲಿ ಕನ್ನಡ ಬೈಬಲ್ ಕೊಟ್ಟಿರಂತ ಟ್ರಾನ್ಸ್ಲೇಷನ್ ಆಗಿದೆ ಸ್ವಲ್ಪ ಮಿಸ್ಟೇಕ್ ಇದೆ ಅಲ್ವಾ? ಅದ್ ನೋಡ್ಬೇಕು, ಜಡ್ಜಸ್ ಪೀರಿಯಡ್ ಎಷ್ಟು? 450 ಇಯರ್ಸ್. ಓಕೆನಾ? ಇದನ್ನ ಎಲ್ಲೂ ಕೂಡ ಕೊಟ್ಟವ್ರಿ ಅಂತಂದ್ರೆ ನ್ಯಾಯಾಧಿಪತಿ ಪುಸ್ತಕದಲ್ಲೇ ನಮ್ಗೆ ಕ್ಲೀನಾಗಿ ಕೊಟ್ಬಿಟ್ಟಾರೆ. ಇದು ಯಾರಿಗಾರ ಡೌಟ್ ಇತ್ತು ಅಂದರೆ ನೀವು ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ನ್ಯಾಯಾಧಿಪತಿ ಪುಸ್ತಕದಲ್ಲೇ ಫುಲ್ ಡೀಟೇಲ್ ಲೆಕ್ಕ ಹಾಕ್ಬೋದು. ಅಂದರೆ ನಾವು ಹಿಂಗೆ ಆದಾಮಿಂದ ಲೆಕ್ಕ ಹಾಕೋದು ಗೊತ್ತಾ, ಎಲ್ಲಿ ಜಡಬಳೆವರೆಗೂ ಆ ಥರ ಲೆಕ್ಕ ಹಾಕ್ಕೊಂಡ್ರೆ ಕರೆಕ್ಟಾಗಿ 450 ಇಯರ್ಸ್ ಬರ್ತಾರೆ. ಅದನ್ನು ಅಪ್ರೂವ್ ಮಾಡಿ ನೋಡ್ಸ್ಬೋದು. ಯಾರಿಗಾರ ಡೌಟ್ ಇತ್ತು ಅಂದರೆ ಬೇಕಾದ್ರೆ ನೆಕ್ಸ್ಟ್ ವೀಕಲ್ಲಿ ನಾವು ಮಾಡೋಣ. ಓಕೆ ಅಂತ. ಸರಿ, ಇವಾಗ ನ್ಯಾಯಸ್ಥಾಪಕರಾಗೋದ್ರು ಎಲ್ಲಿವರೆಗೂ? ಸ್ಯಾಮ್ಯುಲ್ವರೆಗೂ. ಅಲ್ಲ, ಸ್ಯಾಮ್ಯುಲ್ ಆಗಿ ಮೇಲೆ ಏನಾಯ್ತು ಸರ್? 20 ಓದಿ. ಅಪೋಸ್ಟಲ್ ಕೃತ್ಯಗಳು 13:20 ಓದಿಷ್ಟು, 20 ಓದ್ರಲ್ಲ. ಅದಾಮೇಲೆ ಏನಾಯ್ತು ನೋಡಿ ನೆಕ್ಸ್ಟ್. ನೆಕ್ಸ್ಟ್ ಏನಾಯ್ತಂತೆ? ಹಂಗಾದ್ರೆ ನೆಕ್ಸ್ಟ್ ಏನ್ ಶುರು ಆಗ್ಬಿಡ್ತಾರೆ ಅಂದ್ರೆ ಪೀರಿಯಡ್ ಆಫ್ ಕಿಂಗ್ಸ್, ರಾಜರ ಕಾಲ ಏನಾಗ್ಬಿಡ್ತಾವ ಶುರು ಆಗ್ಬಿಡ್ತಾವ. ಅದ್ರ ಹಂಗಾದ್ರೆ ಇಸ್ರೇಲ್ ಅಂತ ಮೊದಲನೇ ರಾಜ ಯಾರು? ಯಾರು? ಸೌಲ್. ಅಲ್ಲೇ ಕೊಟ್ಬಿಟ್ಟಿದ್ರ. ಹಂಗಾದ್ರೆ ಮೊದಲನೇ ರಾಜ ಯಾರು? ಸೌಲ್. ಸೌಲ್ ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾನೆ? ಅಲ್ಲೇ ಐತಲ್ಲ, ಅಲ್ಲೇ ಐತಲ್ಲ, ಕರೆಕ್ಟ್. 21 ಇನ್ಸ್ ಓದಿ. ಅವ್ನು ಎಷ್ಟು ವರ್ಷ ಆಳ್ವಿಕೆ ಮಾಡ್ದಂತೆ? 40 ಇಯರ್ಸ್ ಆಳ್ವಿಕೆ ಮಾಡ್ದಂತೆ, ಕರೆಕ್ಟ. ಸೌಲ್ ಆಗಿ ಬಂದಂತ ಎರಡನೇ ರಾಜ ಯಾರು? ದಾವೀದ್. ದಾವೀದ್ ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾನೆ?
ದಾವಿದು ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾನೆ, ಅವನು ಕೂಡ 40 ವರ್ಷ ಅದರ ಒಂದನೇ ಪೂರ್ವಕಾಲ ವೃತ್ತಾಂತ 29-27 ಒಂದನೇ ಪೂರ್ವಕಾಲ ವೃತ್ತಾಂತ 29-27 ಸರಿ ಫಸ್ಟ್ ಕ್ರಾನಿಕಲ್ಸ್ 29-27 ಇಸ್ರಾಯೇಲರ ಅರಸನಾಗಿದ್ದ ಯೋಷಿಯನ ಮಗನಾದ ದಾವಿದನು ಹೆಬ್ರೋನಿನಲ್ಲಿ 7 ವರ್ಷಗಳು ಯೆರೂಸಲೇಮಿನಲ್ಲಿ 30 ವರ್ಷಗಳು ಒಟ್ಟಿಗೆ 40 ವರ್ಷ ಆಳಿದನು. ನೋಡ್ರಾ ದಾವಿದ ರೂಲ್ ಮಾಡಿದ ಎಷ್ಟು ವರ್ಷ ಆಗಿದೆ? 40 ಇಯರ್ಸ್. ಅದರ ದಾವಿದ ನಂತರ ನೆಕ್ಸ್ಟ್ ಯಾರು ಆಳ್ವಿಕೆ ಮಾಡಿದ್ರು? ಅವರ ಸೊಲೊಮೋನ್ ಅವರ ಮಗ. ಅದರ ಯಾರಂತೆ ಸೊಲೊಮೋನ್? ಸೊಲೊಮೋನ್ ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾನೆ? ಅಂತೀರಿ. ಸೆಕೆಂಡ್ ಕ್ರಾನಿಕಲ್ಸ್ 9:30 ಎರಡನೇ ಪೂರ್ವಕಾಲ ವೃತ್ತಾಂತ 9:30 ಓದಿ. ಎಷ್ಟು ವರ್ಷ ಅಂತೆ? 40 ಇಯರ್ಸ್. ಅಂದ್ರೆ ಈ ಮೂರು ಜನ ರಾಜರು ಕೂಡ ಆಳ್ವಿಕೆ ಮಾಡಿದ ಎಷ್ಟು ಇಯರ್ಸ್? 40 ಅಂದ್ರೆ ಎಷ್ಟೇ ಸರ್ ಟೋಟಲ್? 120 ಇಯರ್ಸ್ ಆಯ್ತು. ಅದ್ರ ಇವಾಗ ನೆಕ್ಸ್ಟ್ ಸೋಲೊಮೋನ್ ನಂತರ ಯಾರು ಬಂದ್ರು ಆಳ್ವಿಕೆ ಮಾಡಕ್ಕೆ? ಏನಾಯ್ತು ಸೋಲೊಮೋನ್ ನಂತರ ಏನಾಯ್ತು? ಎರಡು ಮಗ ಆಯ್ತು. ಅದರ ನಮ್ಗೆ ಚೆನ್ನಾಗಿತ್ತು. ಸೋಲೊಮೋನ್ ಏನ್ ಮಾಡ್ತಾನೆ? ಫಸ್ಟ್ ದೇವರು ಅದನ್ನ ಸೆಲೆಕ್ಟ್ ಮಾಡ್ಬೇಕು. ಅದ್ರ ಫಸ್ಟ್ ಏನಿರ್ತಾರೆ ಚೆನ್ನಾಗಿರ್ತಾನೆ, ಫೇಸ್ಫುಲ್ ಆಗಿರ್ತಾನೆ. ಆದ್ರೆ ಹೋಗ ಏನ್ ಮಾಡ್ತಾನೆ ಇವನು? ಅದರ ವಿಗ್ರಹ ತೆಗೆದ್ಬಿಡ್ತಾನೆ. ಹೇಗೆ ವಿಗ್ರಹ ತೆಗೆದ್ಬಿಟ್ಟ? ಅಂದ್ರ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಅನ್ಯ ಜನಗ ಸ್ತ್ರೀಗಳನ್ನ ಇವರು ಏನಂತಾರೆ ಮದುವೆ ಮಾಡ್ಕೊಂಡಿದ್ದ ಅನ್ಯ ಜನ ಸ್ತ್ರೀಗಳು ಏನ್ ಮಾಡ್ತಾರೆ ಇವನ್ನ ವಿಗ್ರಹ ಹೇಗೆ ಮಾಡ್ತಾರೆ ಹೇಳ್ಬಿಡ್ತಾರ? ಎಷ್ಟು ಜನ ಹೆಂಡ್ತೀರಿ ಟೋಟಲ್? ನಮ್ಗೆ 700 ಏನ್ರಿ ರಾಣಿಯರು. ಅಂದ್ರ 300 ಜನ ಉಪಪತ್ನಿಯರು. ಟೋಟಲ್ ಎಷ್ಟು ಜನ ಅಂತಂದ್ರೆ 1,000 ಜನ. ಅದ್ರ ಅದೇ ನೋಡ್ಬೇಕಾದ್ರೆ ಏನ್ರಿ ಮಾಡ್ತಾರೆ ಅಂದ್ರೆ ಒಬ್ಬೊಬ್ಬ ರಾಣಿಗೆ ಏನ್ ಮಾಡ್ತಾರೆ ಒಂದು ಅಲೆಯನ್ನ ಅವ್ರ ದೇವ್ರಗಳನ್ನ ಆರಾಧನೆ ಮಾಡ್ಬೇಕಲ್ಲ. ಅದು ಅವ್ರ ಏನ್ ಮಾಡ್ತಾರೆ ಒಂದು ದೇವ್ರಗಳನ್ನ ಕೇಳಿರ್ತಾರ ಅವ್ರ ನಿಮ್ ದೇವ್ರಿಗೆ ಒಂದು ದೊಡ್ಡ ಸೋಲಮನ ಅಂತ ಟೆಂಪಲ್ ಕಟ್ಟಿದ್ದೀನಿ ಗ್ರ್ಯಾಂಡ್ ಆಗಿರೆ. ಅಂದ್ರೆ ಅವ್ರ ಹೆಂಡತಿಗೆ ಏನ್ ಮಾಡ್ಬೇಕು ಒಂದೊಂದು ಎಲ್ಲ ಅಲೆಯ ಏನ್ ಮಾಡ್ತಾರೆ ಚಿಕ್ಕದಾಗೆ ಅವಾಗ ಹೇಳ್ತಾರೆ ಚಿಕ್ಕ ಚಿಕ್ಕ ಗುಡಿಗಳು ಐತಲ್ಲ ನಿಮ್ಮ ರೋಡ್ ಸೈಡಲ್ಲಿ ನೋಡ್ತಿಲ್ಲ ಒಂದು ರೋಡ್ಗೆ ಇರ್ತವೆ ಒಂದು ಇದೆಲ್ಲ ಇದ್ರ ಇದು ಫೌಂಡೇಶನ್ ಸ್ಟೋನ್ ಹಾಕಿದ್ರೆ ಯಾರು ಸೋಲೊಮೋನ್ ಅಂದ್ರೆ ಅವಾಗಿನೇ ಆಯ್ತದ್ದು ಇದು ಕಂಟಿನ್ಯೂ ಅಂದ್ರೆ ನೋಡ್ಬೇಕ್ರೆ ದೇವ್ರ ಏನ್ ಮಾಡ್ತಾ ಅಂದ್ರೆ ಸೋಲೊಮೋನ್ ಮಾಡಿದಂತ ಈ ಒಂದು ಪಾಪದಿಂದ ಇಸ್ರೇಲ್ ಎರಡು ಭಾಗ ಡಿವೈಡ್ ಮಾಡ್ಬಿಟ್ಟು ಡಿವೈಡ್ ಮಾಡ್ಬಿಟ್ಟು ಒಂದ್ ಕಡೆ ಜೆರೊಬ್ಬಾಮ್ ಇನ್ನೊಂದ್ ಕಡೆ ರೆಹಬಾಮ್ ಏನ್ ಮಾಡ್ತಾರೆ ಇಬ್ರು ಆಳ್ವಿಕೆ ಮಾಡೋದಕ್ಕೆ ಏನ್ ಮಾಡ್ತಾರೆ ಇಸ್ರೇಲ್ನ ಎರಡು ಭಾಗ ಮಾಡ್ಬಿಡ್ತಾರೆ. ಅದ್ರ ಯಾವ ತರ ಭಾಗ ಅಂತಂದ್ರೆ 10 ಗೋತ್ರಗಳು ಅದರ ಸೋಲೊಮೋನ್ ಮಗ ರೆಹಬಾಮ್ನ ಬಿಟ್ಬಿಟ್ಟು ಯೆರೊಬ್ಬಾಮ್ ಏನ್ ಮಾಡ್ತಾರೆ ಸೇರ್ಕೊಂತಾರೆ. ಅವ್ರು ಯಾವ ಕಡೆ ಅಂದ್ರೆ 10 ಗೋತ್ರಕ್ಕೆ ಹೋಗ್ಬಿಡ್ತಾರೆ. 10 ಗೋತ್ರ ಯಾವ ಕಡೆ ಬರ್ತಾರೆ ಅಂತಂದ್ರೆ ಅದಕ್ಕೆ ಏನ್ ಹೆಸರು ಅಂತಂದ್ರೆ ದ ಟ್ರೈಬ್ ಆಫ್ ಏನಂದ್ರೆ ಇಸ್ರೇಲ್. ಇಸ್ರೇಲ್ನ ರಾಜ್ಯ ಅಂತ ಏನ್ ಮಾಡ್ತಾರೆ ಅದಕ್ಕೆ ಕರಿತಾ ಇದ್ರು ಬೈಬಲ್ನಲ್ಲಿ. ಅದಕ್ಕೆ ಕ್ಯಾಪಿಟಲ್ ಯಾವ್ದಂದ್ರೆ ಸಮಾರ್ಯಾ. ಓಕೆನಾ? ಸಮಾರ್ಯ ಅಂತಂದ್ರೆ ನದ್ರನ್ ಕಿಂಗ್ಡಮ್. ಇಸ್ರೇಲ್ಗೆ ಉತ್ತರ ದಿಕ್ಕಲ್ಲಿರೋಂಥದ್ದೆಲ್ಲ ಯಾರು ಇದ್ರು ಅಂತಂದ್ರೆ ಇಸ್ರೇಲಿನ ಜನಗಳು. ಯಾರು ಇಸ್ರೇಲ್ನ ರಾಜ್ಯದಲ್ಲಿರುವಂಥ ಜನಗಳು ಅಂದ್ರೆ ಸಮಾರ್ಯಕ್ಕೆ ಒಂದು ಕ್ಯಾಪಿಟಲ್ ಅಂತ ಜನಗಳು 10 ಗೋತ್ರಗಳು ಮಾಡ್ತಾರೆ ಅಲ್ಲಿ ಇರ್ತಾರೆ. ಅದೇ ದಾವಿದನ್ಗೆ ನಂಬಿಕಸ್ಥರಾಗಿರೋರು 2 ಗೋತ್ರ ಇರ್ತಾರೆ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಯಹೂದ ಒಂದು ರಾಜ್ಯ ಜೊತೆಗೆ ಇಟ್ಕೊಂಡು ಏನು ಯೆರೂಸಲೇಮ್ ಇರ್ತಾರೆ. ಅದೇ ಅವ್ರಿಗೆ ಯೆರೂಸಲೇಮ್ ಕ್ಯಾಪಿಟಲ್ ಸದ್ರನ್ ಕಿಂಗ್ಡಮ್. ಈ ತರ ನದ್ರನ್ ಇಸ್ರೇಲ್ ಸದ್ರನ್ ಇಸ್ರೇಲ್ ಅಂತ ಎರಡು ಭಾಗ ಆಗ್ಬಿಡ್ತಾರೆ. ನದ್ರನ್ ಇಸ್ರೇಲ್ಗೆ ಸಮಾರ್ಯ ಕ್ಯಾಪಿಟಲ್, ಸದ್ರನ್ ಇಸ್ರೇಲ್ಗೆ ಜೆರೂಸಲೇಮ್ ಏನಂತೆ ಕ್ಯಾಪಿಟಲ್. ಸರಿ, ಇವಾಗ 2 ಗೋತ್ರದಲ್ಲಿ ನಾವು ಯಾವ ಗೋತ್ರ ಲೆಕ್ಕ ಹಾಕೋಣ? ಯಾಕೆ ಯಹೂದ ಲೆಕ್ಕ ಹಾಕ್ಬೇಕು? ಯಾಕೆ ನಾವು 10 ಗೋತ್ರ ಲೆಕ್ಕ ಹಾಕ್ಬಾರ್ದು? ಇವರು ಅಬ್ರಾಹ್ಮ್ ಮಕ್ಕಳು ತಾನೆ. ಇವರು ಅಬ್ರಾಹ್ಮ್ ಮಕ್ಕಳು, ಇವರು ಅಬ್ರಾಹ್ಮ್ ಮಕ್ಕಳು. ಯೇಸು ಕ್ರಿಸ್ತ ಹುಟ್ಟಿದ ಯಾವ ಕುಲ? ದೇವ್ರು ಆಸ್ಕೊಂಡಿರೋದು ಇವೆರಡು ಇದ್ರಲ್ಲಿ ಯಾವ ಭಾಗ ಆಸ್ಕೊಂಡ್ರು ದೇವ್ರು? ಈ ಭಾಗ. ಅದ್ರ ಯಾಕಂದ್ರೆ ದೇವರ ಒಂದು ಸಂತತಿ ಅದರ ಆತನ ಮಗನು ಬರ್ಬೇಕಾದ ಯಾವ ಗೋತ್ರ? ಯಹೂದ ಗೋತ್ರ. ದೇವ್ರು ಆಚ್ಕೊಂಡಿದ್ದ ಗೋತ್ರನೇ ನಾವೇ ಮಾಡೋಕೆ ಹೋಗ ಲೆಕ್ಕಕ್ಕೆ ತಗೊಬೇಕು ಹೊರತು ಅದ್ ತೊಗೊಂಡ ನೆಸೆಸರಿನೇ ಇಲ್ಲ. ಯಾಕಂದ್ರೆ ದೇವರೇ ಕನ್ಸಿಡರ್ ಮಾಡಿಲ್ಲ, ನಾವು ಕನ್ಸಿಡರ್ ಮಾಡೋಣ ಅವಶ್ಯಕತೆ ಇದೆಯಾ? ಬೇಕಾಗಿಲ್ಲ ನಮಗೆ. ಯಾಕಂದ್ರೆ ದೇವ್ರು ನಮ್ಗೆ ಒಂದು ಕ್ಲೂ ಕೊಟ್ಬಿಟ್ರೆ ಬೈಬಲ್ ಅದರ ಆ ವಚನ ಓದಿ ದೇವ್ರು ಸ್ಪಷ್ಟವಾಗಿ ಹೇಳ್ತಾರೆ. ಅದರ ಎಲ್ಲಿ ಅಂತಂದ್ರೆ 1 ಅರಸು 11:11-13 ಫಸ್ಟ್ ಕಿಂಗ್ಸ್ 11:11-13 ಓದಿ. ಫಸ್ಟ್ ಕಿಂಗ್ಸ್ 11:11-13 ದೇವರು ಸೋಲೊಮೋನ್ ಮಾಡಿದ್ರೆ ದಂಡನೆ ಹೇಳ್ತಾರೆ. ಅದರ ಮಾಡಿದ ತಪ್ಪು ಏನಂತ ದಂಡನೆ ಕೊಡ್ತಂದ್ರೆ ರಾಜ್ಯವನ್ನ ನಿನ್ ಕೈಯಿಂದ ಕಿತ್ಕೊಂಡ್ಬಿಡ್ತೀನಿ, ಅದು ಸಂಪೂರ್ಣವಾಗಿ ಎಲ್ಲ ಕಿತ್ಕೊಳ್ಳೋದಿಲ್ವಂತೆ. ನಾನು ಆರಿಸಿಕೊಂಡ ಯೆರೂಸಲೇಮ್ ಪಟ್ಟಣಕ್ಕೋಸ್ಕರವೂ
ಏನ್ ಮಾಡ್ತೀನಿ, ಒಂದು ಗೋತ್ರ ಉಳಿಸ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಯಾವ ವಚನ ಓದ್ತಾ ಇದೀರಾ ನೀವು ಸಡನ್ ಆಗಿ? ಎಲ್ಲಿ ಮಿಸ್ ಆದ್ರೆ ಫಸ್ಟ್ ಕಿಂಗ್ಸ್ 11 ಚಾಪ್ಟರ್ 11 ಇಂದ 13. ಆತನು ಅವರ ಮೇಲೆ ಕೋಪಗೊಂಡು ಅವನಿಗೆ, ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕರಿಗೆ ಕೊಡುವೆನು. ಆದರೂ ನಾನು ನಿನ್ನ ತಂದೆಯಾದ ದಾವಿದನನ್ನು ನೆನೆಸಿ ನಿನ್ನ ಕಾಲದಲ್ಲಿ ಇದನ್ನು ಮಾಡುವುದಿಲ್ಲ. ನೋಡ್ರ, ನಿನ್ನ ಕಾಲದಲ್ಲಿ ಅದ ಮಾಡೋದಿಲ್ಲ, ನಿನ್ನ ತಂದೆ ಮಾಡಿ ಒಳ್ಳೆ ಕೆಲಸಕ್ಕೋಸ್ಕರ. ಆಮೇಲೆ ನಿನ್ನ ಮಗನ ಕೈಯಿಂದ ಅದನ್ನು ಕಿತ್ತುಕೊಳ್ಳುವೆನು, ಆದರೆ ರಾಜ್ಯವನ್ನೆಲ್ಲ ಕಿತ್ತುಕೊಳ್ಳುವುದಿಲ್ಲ. ನನ್ನ ಸೇವಕನಾದ ದಾವಿದನಗೋಸ್ಕರವೂ ನಾನು ಆರಿಸಿಕೊಂಡ ಯೆರೂಸಲೇಮ್ ಪಟ್ಟಣ. ನೋಡ್ರ, ಯೆರೂಸಲೇಮ್ ದೇವರ ಆಸ್ಪತ್ರೆ ಯಾವ ಪಟ್ಟಣ? ಯೆರೂಸಲೇಮ್. ದಾವಿದ್ ಯಾವ ಗೋತ್ರ? ಯಾವ ಗೋತ್ರ? ಯಾವ ಗೋತ್ರ? ದಾವಿದ್ ಯಹೂದ ಗೋತ್ರ. ಕರೆಕ್ಟ್. ಅದೇ ನೋಡ್ಬೇಕ್ರೆ ದಾವಿದಿನಗೋಸ್ಕರ ಒಂದು ಗೋತ್ರ ಏನ್ಬಿಟ್ಟಿರ್ಬೇಕು, ಯಾವ್ದಂದ್ರೆ ಟ್ರೈಬ್ ಆಫ್ ಜೂಡಾ ಅದರ. ಸೊ ಇನ್ನೊಂದು ಟ್ರೈಬ್ ಸೇರ್ಕೊಂತಾರೆ ಯಹೂದ ಒಂದು ಗೋತ್ರದ ಜೊತೆಗೆ, ಇನ್ನೊಂದು ಗೋತ್ರ ಸೇರ್ಕೊಂತಾರೆ. ಯಾವ್ದು? ಎಫ್ರೇಮ. ಸಮಾರ್ಯನಾ? ಸಮಾರ್ಯ. ಯಾರು? ಬೆನಿಯಾಮಿನ್. ಏನಕ್ಕೆ ಬೆನಿಯಾಮಿನ್ ಸೇರ್ಕೊಂತಾರೆ? ಸರಿ, ಹೋಮ್ವರ್ಕ್ ಮಾಡ್ತೀರಾ? ಹಾಂ, ಎಲ್ಲಿ ಊಟ ಇದೆ? ಹಾಂ, ಸರಿ, ಹೋಮ್ವರ್ಕ್ ಮಾಡ್ರಿ. ಇದು ಬೈಬಲ್ ಇದೆ, ಹುಡುಗ್ರಿ. ಏನಕ್ಕೆ ಬೆನಿಯಾಮಿನು ಮತ್ತು ಯಹೂದ ಗೋತ್ರ ಸೇರಿದ್ರು? ಅದರ ಅದಿಗೆ ದಾವಿದನ್ಗೋಸ್ಕರ ದೇವ್ರಿಗೆ ಮಾಡ್ತಾರೆ, ಎರಡು ಟ್ರೈಬ್ನೂ ಸೇರಿಸ್ತಾರೆ. ಓಕೆನಾ? ಅದೇ ನೋಡ್ಬೇಕಾದ್ರೆ ಏನು ಮಾಡ್ತಾರೆ, ಇಲ್ಲಿ ಎರಡು ಭಾಗ ಆಗ್ಬಿಡ್ತಾರೆ. ಅದರ ಸಂಗರೆ ಅಂದರೆ ದೇವ್ರ ಚೂಸನ್ ಟ್ರೈಬ್ ಯಾವುದು? ದ ಕಿಂಗ್ಡಮ್ ಆಫ್ ಜೂಡಾ. ಅವೇನು ಮಾಡೋದು ಇವಾಗ? ರಾಜರ ಪೀರಿಯಡ್ ಲೆಕ್ಕ ಹಾಕೋಣ. ಮೊದಲನೇದು ದಾವಿದು, ಸಾರಿ, ಮೊದಲನೇ ಸೌಲು 40 ವರ್ಷ, ದಾವಿದ್ ಎಷ್ಟು ವರ್ಷ? 40. ಸೌಲಮನ ಎಷ್ಟು? 40 ವರ್ಷ. ನೆಕ್ಸ್ಟ್ ರೆಹಬಾಮು 17 ವರ್ಷ ಆಡಳಿತ ಮಾಡ್ತಾರೆ. ಓದಿರ್ತೀನಿ, ಯಾರೋ ಬೈಬಲ್ ತೆಗಿರಿ, ಸೆಕೆಂಡ್ ಕ್ರಾನಿಕಲ್ಸ್ 12:13 ಬರ್ತದೆ. ಎರಡನೇ ಪೂರ್ವಕಾಲ ಹೊರತಂತ 12ನೇ ಅಧ್ಯಾಯ 13ನೇ ವಚನ ಓದಿ. ಅರಸನಾದ ರೆಹಬಾಮನು ಯೆರೂಸಲೇಮಿನಲ್ಲಿ ತನ್ನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿಕೊಂಡು ಆಳುವವನಾದನು. ಅವನು ತನ್ನ 49ನೆಯ ವರ್ಷ ತುಂಬಿದ ಮೇಲೆ ಪಟ್ಟಕ್ಕೆ ಬಂದು ಯೆಹೋವನು ತನ್ನ ಹೆಸರಿಗೋಸ್ಕರ ಇಸ್ರಾಯೇಲರ ಎಲ್ಲ ಕುಲಗಳಿಂದ ಆರಿಸಿಕೊಂಡ ಯೆರೂಸಲೇಮಿನಲ್ಲಿ 17ನೇ ವರ್ಷ ಆಳಿದನು. ಎಷ್ಟು? 17 ಇಯರ್ಸ್. 17 ವರ್ಷ ಆಳ್ವಿಕೆ ಮಾಡ. 17 ಇಯರ್ಸ್, ಕರೆಕ್ಟ್. ನೆಕ್ಸ್ಟ್ ಅವನ ಮಗ ಅಬೀಜಾ ಅಂತ ಆಳ್ವಿಕೆ ಮಾಡ್ತಾನೆ 3 ಇಯರ್ಸ್. ಫಸ್ಟ್ ಸೆಕೆಂಡ್ ಕ್ರಾನಿಕಲ್ಸ್ 13:2. ನೆಕ್ಸ್ಟ್ ಚಾಪ್ಟರ್. ಅರಸನಾದ ಯೆರೂಸಲೇಮಿನಲ್ಲಿ 3 ವರ್ಷ ಆಳಿದನು. ನೋಡ್ರ, ಅರಸನಾದ ಅಬೀಜಾ ಯೆರೂಸಲೇಮಿನಲ್ಲಿ 3 ವರ್ಷ ಮಾಡ್ತಾನೆ, ಅವನ ಆಳ್ವಿಕೆ ಮಾಡ್ತಾನೆ. ಇದಾಗಿದ ನಂತರ ಅವನ ಮಗ ಅಸ ಅಂತ ಬಿಟ್ಟು 41 ಇಯರ್ಸ್ ರೂಲ್ ಮಾಡ್ತಾನೆ. 16:13. ಅವರು ತನ್ನ ಆಳ್ವಿಕೆಯ 41ನೇ ವರ್ಷದಲ್ಲಿ ಪಿತೃಗಳ ಬಳಿಗೆ ಸೇರಲು. ನೋಡ್ರ, ಆಳ್ವಿಕೆಯ 41ನೇ ವರ್ಷ ಅಂದ್ರೆ 41 ವರ್ಷ ಮಾಡೋಣ ಆಳ್ವಿಕೆ ಮಾಡೋಣ. ಅದರ ಇದಾಗಿದ ನಂತರ ಯೋಶಫಾತ್, ಅದರ ನಮ್ಗೆ ಗೊತ್ತು ಯೋಶಫಾತಿನ ಕತೆ ಕೇಳಿದ್ದೀರಾ ಅದರ. ಸೊ ಯೋಶಫಾತ್ ಎಷ್ಟು ಯುದ್ಧ ಆಡ್ತಾನೆ? ಎಷ್ಟು ಯುದ್ಧ ಆಡ್ತಾನೆ ಯೋಶಫಾತ್? ಹಾಂ, ಓದಿ ಓದಿ. ಇಷ್ಟ ಯಹೂದ್ಯರ ಅರಸನಾದ ಯೆಹೋಷಾಫಾಟನು ಪಟ್ಟಕ್ಕೆ ಬಂದಾಗ 35 ವರ್ಷದವನಾಗಿ 35 ವರ್ಷನಾಗಿದ್ದನು. ಇವನು ಯೆರೂಸಲೇಮಿನಲ್ಲಿ 25 ವರ್ಷ ಆಳಿದನು. ನೋಡ್ರ, ಎಷ್ಟು ವರ್ಷ ಅಂತೆ? 25 ಇಯರ್ಸ್ ಮಾಡ್ತಾನೆ ಆಳ್ವಿಕೆ ಮಾಡ್ತಾನೆ ಅವರ. ಸೊ ಇದೊಂದು ಓವರ್ ಮಾಡಿ ಎಷ್ಟು ಯುದ್ಧಗಳನ್ನ ಯೆಹೋಷಾಫಾತ್ ಆಡ್ತಾನೆ ಅಂತ. ಓಕೆನಾ? ಸೊ ನೋಡ್ಬೇಕು. ನೆಕ್ಸ್ಟು ಯೋರಾಮ್, ಅದರ 8 ಇಯರ್ಸ್ ರೂಲ್ ಮಾಡ್ತಾನೆ. ಸೆಕೆಂಡ್ ಕ್ರಾನಿಕಲ್ಸ್ 21:20. ಅವನು ಪಟ್ಟಕ್ಕೆ ಬಂದಾಗ 32 ವರ್ಷದವನಾಗಿದ್ದನು. ನೋಡ್ದ, ಯೆರೂಸಲೇಮಿನಲ್ಲಿ 8 ವರ್ಷ ಆಳ್ವಿಕೆ ಮಾಡ್ತಾನೆ. ನೆಕ್ಸ್ಟ್ ಅಹಾಜಿಯಾ ಅಂತ ಅಂದ್ಬಿಟ್ಟು, ಸೆಕೆಂಡ್ ಕ್ರಾನಿಕಲ್ಸ್ 22:2, 1 ಇಯರ್ ರೂಲ್ ಮಾಡ್ತಾನೆ. ನೋಡಿ, ಇವನು ಪಟ್ಟಕ್ಕೆ ಬಂದಾಗ 42 ವರ್ಷದವನಾಗಿದ್ದನು. ಇವನು ಯೆರೂಸಲೇಮಿನಲ್ಲಿ 1 ವರ್ಷ ಆಳಿದನು. ನೋಡ್ರ, 1 ವರ್ಷ ಮಾಡ್ತಾನೆ ಆಳ್ವಿಕೆ ಮಾಡ್ತಾನೆ. ಅದರ ನೆಕ್ಸ್ಟ್ ಅತಾಲಿಯಾ 6 ಇಯರ್ಸ್ ರೂಲ್ ಮಾಡ್ತಾಳೆ. ಸೆಕೆಂಡ್ ಕ್ರಾನಿಕಲ್ಸ್ 22:12. ಅವನು 6 ವರ್ಷಗಳವರೆಗೂ ಅತಾಲಿಯ ಮುಟ್ಟು ಏನ್ ಮಾಡ್ತಾ ಅಂದ್ರೆ ರಾಜ ಸಂತತಿಯನ್ನ ಎಲ್ಲ ನಿರ್ಮೂಲನೆ ಮಾಡಾಕ್ಬಿಡ್ತಾರೆ. ಅವಾಗ ಒಂದೇ ಒಂದು ಮಗು ಹುಟ್ಟಿ ಎಂತಾರೆ ಇರ್ತಾರೆ, ಆ ಮಗುನ ಚಿಕ್ಕ ವಯಸ್ಸು ಇರ್ಬೇಕೇನ್ ಮಾಡ್ತಾ ಆಲಯ ಇಟ್ಬಿಟ್ಟು ಇವಳು ಸಾಕ್ತಾಳೆ. ಅವಾಗ ಆ ಚಿಕ್ಕ ಮಗು ಬದಲಾಗಿ ಇವಳು ಏನ್ ಮಾಡ್ತಾಳೆ ಆಳ್ವಿಕೆ ಮಾಡ್ತಾಳೆ. ಎಷ್ಟು ಇಯರ್ಸ್? 6 ಇಯರ್ಸ್. ಅದನ್ನ ಇದಾಗಿದ ನಂತರ ಏನಂತಾರೆ ಯೆಹೋಆಷ್ ಅಂತ ಅಂದ್ಬಿಟ್ಟು ಸೆಕೆಂಡ್ ಕ್ರಾನಿಕಲ್ಸ್ 24:1, 40 ಇಯರ್ಸ್ ಮಾಡ್ತಾನೆ. ಓದಿ ಅಂತೀನಿ.
ಯೆಹೋವಾಷನು ಅರಸನಾದಾಗ 7 ವರ್ಷದವನಾಗಿದ್ದನು. ಅವನ ಯೆರೂಸಲೇಮಿನಲ್ಲಿ 40 ವರ್ಷ ಆಳಿದನು. ನೋಡ್ರ ಯೆರೂಸಲೇಮಿನಲ್ಲಿ ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾನೆ? 40 ವರ್ಷ ಆಳ್ವಿಕೆ ಮಾಡ್ತಾನೆ. ಅದರ ಇದಾಗಿದೆ ನಂತರ ಅಮಾಜ್ಯ 29 ಇಯರ್ಸ್ ರೂಲ್ ಮಾಡ್ತಾನೆ. ಸೆಕೆಂಡ್ ಕ್ರಾನಿಕಲ್ಸ್ 25:1 ಅಮಚ್ಯನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 29 ವರ್ಷ ಆಳಿದನು. ನೋಡ್ರ 29 ಇಯರ್ಸ್ ರೂಲ್ ಮಾಡ್ತಾನೆ. ಅದರ ನೆಕ್ಸ್ಟ್ ಉಜಿಯ ರಾಜ 52 ಇಯರ್ಸ್ ರೂಲ್ ಮಾಡ್ತಾನೆ. ಸೆಕೆಂಡ್ ಕ್ರಾನಿಕಲ್ಸ್ 26:3 ಓದಿ. ಉಜಿಯನು ಪಟ್ಟಕ್ಕೆ ಬಂದಾಗ 16 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 52 ವರ್ಷ ಆಳಿದನು. ನೋಡ್ರ ಎಷ್ಟು ವರ್ಷ? 52 ವರ್ಷ. ಅದರ ನೆಕ್ಸ್ಟ್ ಯೋತಾಮ್. ಯೋತಾಮ್ ಏನ್ ಮಾಡ್ತಾನೆ? 16 ವರ್ಷ ಆಳ್ವಿಕೆ ಮಾಡ್ತಾನೆ. ಸೆಕೆಂಡ್ ಕ್ರಾನಿಕಲ್ಸ್ 27:1 ಯೋತಾಮನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ನೋಡ್ರ 16 ವರ್ಷ ಮಾಡ್ತಾನೆ, ಆಳ್ವಿಕೆ ಮಾಡ್ತಾನೆ. ಅದರ ನೆಕ್ಸ್ಟ್ ಅಹಾಜ್ ಅಂತಂದ್ ರಾಜ, ಅವನು 16 ವರ್ಷ ಆಳ್ವಿಕೆ ಮಾಡ್ತಾನೆ. ಎರಡನೇ ಪೂರ್ವಕಾಲ ವೃತ್ತಾಂತ 28:1 ಅಹಾಜನು ಪಟ್ಟಕ್ಕೆ ಬಂದಾಗ 20 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ನೋಡ್ರ 16 ವರ್ಷ ಆಳ್ವಿಕೆ ಮಾಡ್ತಾನೆ. ನೆಕ್ಸ್ಟ್ ಯಾರು? ಹಿಜ್ಕಿಯ ರಾಜ. ಅದರ ಹಿಜ್ಕಿಯ ರಾಜ 29 ವರ್ಷ ಏನ್ ಮಾಡ್ತಾನೆ? ಆಳ್ವಿಕೆ ಮಾಡ್ತಾನೆ. ಅದರ ಎರಡನೇ ಪೂರ್ವಕಾಲ ವೃತ್ತಾಂತ 29 ಅಧ್ಯಾಯ 1 ವಚನ. ಹಿಜ್ಕಿಯನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 29 ವರ್ಷ ಆಳಿದನು. ನೋಡ್ರ 29 ವರ್ಷ ಆಳ್ವಿಕೆ ಮಾಡ್ತಾನೆ. ಅದರ ಹಿಜ್ಕಿಯನ ಕಾಲದಲ್ಲಿ ಏನಾಯ್ತು? ಸೂರ್ಯ ಏನಾಯ್ತು? ಓದಿದ್ದೀರಾ? ಹಿಜ್ಕಿಯನ ಕಾಲದಲ್ಲಿ ಸೂರ್ಯ ಏನಾಯ್ತಂತೆ? ಹಿಂದಕ್ಕೆ ಬಂದ್ಬಿಡ್ತು ಅಂತ ಓದಿದ್ದೀರಾ? ನೆರಳು ಏನಾಯ್ತಂತೆ? ಮುಂದಕ್ಕೆ ಹೋಗ್ತಾ ನೆರಳು ಏನು ಮಾಡ್ತಾರೆ? ಒಂದು ಎರಡು ಹೆಜ್ಜೆ ಹಿಂದಕ್ಕೆ ಬರ್ತಾರೆ. ಹೆಂಗೆ ಬಂತು? ಇದನ್ನು ಯೋಚನೆ ಮಾಡಿರಿ. ಅದರ ಅದೆಲ್ಲ ಸಬ್ಜೆಕ್ಟ್ ಇದೆ ನೋಡೋಣ. ದೇವ್ರ ಚಿತ್ತ ಆಯ್ತು ಅಂದರೆ ಓಕೆನಾ? ಸೊ ನೋಡ್ಬೇಕಾದ್ರೆ ಈಜಿಗೆ ಬಂದ್ಬಿಟ್ಟು 20 ಇಯರ್ಸ್ ಏನು ಮಾಡ್ತಾರೆ? ಅವನು ರೂಲ್ ಮಾಡ್ತಾ ಇದ್ದ ದೇವ್ರ ಏನಂತಾರೆ, ಒಂದು ಒಳ್ಳೆ ರೀತಿ ಅವನಿಗೆ ಆಶೀರ್ವಾದ ಮಾಡ್ತಾರೆ. ಅದು ತಿರುಗೇ ಮಾಡ್ತಾನೆ, ಅವನು ಕೆಟ್ಟೋಗ್ಬಿಡ್ತಾನೆ. ಅದರ ನೆಕ್ಸ್ಟು ಮನಾಸೆ. ಅದರ ಮನಾಸೆ ಆಳ್ವಿಕೆ ಮಾಡ್ತಾನೆ 55 ಇಯರ್ಸ್. ಅದರ ಸೆಕೆಂಡ್ ಕ್ರಾನಿಕಲ್ಸ್ 33 ಚಾಪ್ಟರ್ ಫಸ್ಟ್ ವರ್ಸ್. ನೋಡಿದ್ರ 55 ಇಯರ್ಸ್. ನೆಕ್ಸ್ಟ್ ಮನಸ್ಸೆ ಆಮೇಲೆ ಅಮೋನ್ ರಾಜ ಅಂತಂದ್ಬಿಟ್ಟು 2 ಇಯರ್ಸ್ ಆಳ್ವಿಕೆ ಮಾಡ್ತಾನೆ. ಸೆಕೆಂಡ್ ಕ್ರಾನಿಕಲ್ಸ್ 33:21 ಅಮೋನನು ಅರಸನಾದಾಗ 25 ವರ್ಷದವನಾಗಿದ್ದನು. 22 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 2 ವರ್ಷ ಆಳಿದನು. ನೋಡಿದ್ರ 2 ಇಯರ್ಸ್. ಇದಾಗಿದ ನಂತರ ಯೋಷಿಯ ರಾಜ 31 ವರ್ಷ ಆಳ್ವಿಕೆ ಮಾಡ್ತಾನೆ. ಸೆಕೆಂಡ್ ಕ್ರಾನಿಕಲ್ಸ್ 34:1 ಯೋಷಿಯನು ಅರಸನಾದಾಗ 8 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 31 ವರ್ಷ ಆಳಿದನು. ನೋಡಿದ್ರೆ ಎಷ್ಟು? 31 ಇಯರ್ಸ್. ನೆಕ್ಸ್ಟ್ ಯೋಯಾಕಿಮ್ 11 ಇಯರ್ಸ್ ಏನ್ ಮಾಡ್ತಾನೆ, ಆಳ್ವಿಕೆ ಮಾಡ್ತಾನೆ. ಅದರ ಸೆಕೆಂಡ್ ಕ್ರಾನಿಕಲ್ಸ್ 36:5 ಯೆಹೋಯಾಕೀಮನು ಅರಸನಾದಾಗ 25 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 11 ವರ್ಷ ಆಳಿದನು. ನೋಡ್ರ 11 ಇಯರ್ಸ್ ರೂಲ್ ಮಾಡ್ತಾನೆ. ಇದಾಗಿದಂತ ಲಾಸ್ಟ್ ಕಿಂಗ್ ಯಾರೋ? ಜಿಡ್ಕಿಯ. ಅದರ ಜಿಡ್ಕಿಯ ರಾಜ ಬಂದ್ಬಿಟ್ಟು ಅವನು 11 ವರ್ಷ ಆಳ್ವಿಕೆ ಮಾಡ್ತಾನೆ. ಸೆಕೆಂಡ್ ಕ್ರಾನಿಕಲ್ಸ್ 36:11 ಜಿಡ್ಕಿಯನು ಅರಸನಾದಾಗ 21 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 11 ವರ್ಷ ಆಳಿದನು. ಲಾಸ್ಟ್ ಕಿಂಗ್ ಅಂತ 11 ಇಯರ್ಸ್ ರೂಲ್ ಮಾಡ್ತಾನೆ. ಟೋಟಲ್ ಮಾಡೋದು ನಮ್ಗೆ ಎಷ್ಟು ಬರ್ತಾನೆ ಅಂತಂದ್ರೆ 513. ಇದು ಮನೇಲಿ ಹೋಗಿ ಲೆಕ್ಕ ಹಾಕಿ, ಪ್ರಿಂಟ್ ಔಟ್ ಕೊಟ್ಟಿನಿ. ಅದರ ಪ್ರಿಂಟ್ ಔಟ್ ಲೆಕ್ಕ ಹಾಕಿರಿ, ಏನೇ ಡಿಫ್ರೆನ್ಸ್ ಇತ್ತು ಅಂದರೆ ಹೇಳ್ರಿ. ಓಕೆನಾ? 513 ಇಯರ್ಸ್ ಫುಲ್ ಪೀರಿಯಡ್ ಆಫ್ ಕಿಂಗ್ಸ್. ಎಷ್ಟು ಕಿಂಗ್ಸ್ ಯಾರು ಲೆಕ್ಕ ಹಾಕಿದ್ರೆ ಹೋಗಲಿ? 21 ಕಿಂಗ್ಸ್. ಎಷ್ಟು? 21 ರಾಜ್ಯಗಳು 513 ವರ್ಷ ಏನು ಮಾಡ್ತಾರೆ ಟೋಟಲ್ ಅವರು ಉರುಳ್ ಮಾಡ್ತಾ ಇದ್ದಾರ. ಸೊ ಇದಾಗಿದ್ದ ನಂತರ ಏನಾಯ್ತು? ಕೊನೆಯ ರಾಜನಿಗೆ ಜಡಿಕೆನಿಗೆ ದೇವರು ಏನಾಯ್ತು, ಏನು ದಂಡನೆ ಕೊಟ್ಟರು ಅಂತ ಹೇಳ್ಬೇಕಾದ್ರೆ, ಈ ರಾಜರುಗಳ ಕಾಲ ಆಗಿದ್ಮೇಲೆ ಬಾಬಿಲೋನ್ ರಾಜ ಇರ್ತಾನೆ, ಅವನ ಹೆಸರೇನ ನೆಬುಕಡ್ನೆಜರ್. ಬಂದು ಏನು ಮಾಡ್ತಾ ಅಂದರೆ, ಆ ಒಂದು ಇಸ್ರೇಲ್ ಇದಕ್ಕೆ ಯೆರೂಸಲೇಮಿಗೆ ಮುತ್ತಿಗೆ ಹಾಕ್ಬಿಟ್ಟು ಅಲ್ಲಿರೋಂಥ ಎಲ್ಲ ಜನಗಳಿಗೆ ಏನು ಮಾಡ್ತಾನೆ, ಸೆರೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅದರ ಫಸ್ಟ್ ಅಂತ ಇಸ್ರೇಲ್ ಅಟ್ಯಾಕ್ ಮಾಡಿ ಸೆರೆ ಕೊಂಡು ಹೋಗ್ಬಿಡ್ತಾನೆ. ನೆಕ್ಸ್ಟ್ ಬರ್ಬೇಕು ಏನು ಮಾಡ್ತಾನೆ, ಈ ಯೆರೂಸಲೇಮ್ ಮುತ್ತಿಗೆ ಹಾಕ್ಬಿಟ್ಟು ಅದರಿಂದ ಸ್ವಲ್ಪ ಜನಗಳ ಸೆರೆ ಕೊಂಡು ಹೋಗ್ಬಿಟ್ಟು ಆ ನಗರನ ಏನು ಮಾಡ್ತಾನೆ, ನಾಶ ಮಾಡಾಕ್ತಾನೆ. ಆವಾಗ ರಾಜರ ಮತ್ತು ರಾಜ್ಯಗಳ ಮಕ್ಕಳುಗಳೇನು ಮಾಡ್ತಾನೆ, ಸಾಯಿಸ್ತಾನೆ. ಏನು ಮಾಡ್ತಾನೆ ಅಂತಂದರೆ, ಕಣ್ಕಿತಾಕ್ತಾನೆ ಜಿಡಿಕೆ. ಅದೇನು ಮಾಡ್ತಾನೆ ಅಂದರೆ, ಜಿಡಿಕೆಯ ಮುಂದೆ ಇಬ್ಬರು ಮಕ್ಕಳುಗಳನ್ನ ಸಾಯಿಸ್ಬಿಟ್ಟು ಅವ್ನ ಕಣ್ಣೇನು ಮಾಡ್ತಾನೆ, ಕಿತಾಕ್ಬಿಡ್ತಾನೆ. ಇದೇ ನೀನು ನೋಡೋಂಥ ಕೊನೆಯ ದೃಶ್ಯ ಅಂತ ಏನು ಮಾಡ್ತಾನೆ, ಕಣ್ಣ ಕಿತಾಕ್ಬಿಡ್ತಾನೆ. ಅದರ ಸೊ ಈ ರೀತಿ ಬಾಬಿಲೋನ್ ರಾಜ ಏನು ಮಾಡ್ತಾನೆ, ಬಂದ್ಬಿಟ್ಟು ಅಲ್ಲಿ ಅಲ್ಲಿ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅದರ ಬಿಡಿ ಓದಿಂತೀನಿ. ಎಷ್ಟು? 2ನೇ ಪೂರ್ವಕಾಲ ವೃತ್ತ ಅಂತ 36ನೇ ಅಧ್ಯಾಯ 11 ಓದ್ಕೊಂಬಂದಿಂತೀನಿ. ಅವನು ಯೆರೂಸಲೇಮಿನಲ್ಲಿ 11 ವರ್ಷ ಆಳಿದನು. ಅವನು ತನ್ನ ದೇವರಾದ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದು ಯೆಹೋವನ ಮಾತುಗಳನ್ನು ತನಗೆ ತಿಳಿಸಿದ್ದ ಪ್ರವಾದಿಯಾದ ಯೆರೆಮೀಯನ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳಲಿಲ್ಲ. ಇದಲ್ಲದೆ ನೆಬೂಕದ್ನೆಚ್ಚರನಿಗೆ ಒಳಗಾಗುತ್ತೆ ಒಳಗಾಗುತ್ತೇನೆಂದು ದೇವರ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡಿದರು.
ನೋಡ್ರ ಅವನಿಗೆ ವಿರುದ್ಧವಾಗಿ ಯಾರು ನೆಬೂಚದ್ನೆಜ್ಜರ್ಗೆ ವಿರುದ್ಧವಾಗಿ ತಿರುಗಿ ಬಿದ್ದಿರೋದಿಲ್ಲ. ನೋಡ್ರ ಆಟ ಹಿಡಿದು ಮನಸ್ಸು ಕಠಿಣ ಮಾಡ್ಕೊತಾರೆ. ಅದಕ್ಕೆ ದೇವರಿಂದ ನನಗೆ ಕೊಟ್ಟರು 17 ಓದಿ, 17th ವರ್ಸ್ ಓದಿ. ನೋಡ್ರಿ ಯಾರೋ ನೆಂಬೂಚದ್ನೆಜ್ಜರ್ನ ಬರಮಾಡಿ ದೇವ್ರೇ ಮಾಡ್ತಾರೆ, ಎಲ್ಲ ಜನಗಳನ್ನ ಒಪ್ಪಿಸ್ಕೊಂಡ್ಬಿಟ್ರಂತೆ. ಆಮೇಲೆ ಸಾಯಿಸ್ಬಿಡ್ತಾರೆ ಈ ಮಿಕ್ಕದ ಯಾರು ಜನ ಉಳಿದಿದಾರೋ ಇವನ್ನೆಲ್ಲಾರು ಸರಿ ಕರ್ಕೊಂಡು ಹೋಗ್ಬಿಡ್ತಾರಂತೆ. 20th ವರ್ಸೋದಿ ಸರ್, 20th ವಚನ. ಎಲ್ಲಿ ಕೊಂಡೋಗ್ಬಿಟ್ರಿ ಇವಾಗ ಬಾಬೆಲ್ಗೆ ಸೇರ್ಬಿಟ್ರ. ಹಂಗಾದ್ರೆ ಜಡಿಕೆಯ ಆಳ್ವಿಕೆ ಯಾವಾಗ ಮುಗೀತೋ ತಕ್ಕಂತ ಇಸ್ರೋ ಜನಗಳಿಗೆ ಹೋಗ್ತಾರೆ ಸೀರೆ. ಇವಾಗ ಬಾಬಿಲೋನ್ಗೆಲ್ಲರೂ ಸರಿ ಹೋಗ್ಬಿಡ್ತಾರೆ. ಅವಾಗ ಏನೇನಿತ್ತು, ದಾನಿಯಲ್ಲು ಇನ್ಸಿಡೆಂಟು, ಶಡ್ರಾಕ್ ಮೆಶಾಕ್ ಅಬಿಡ್ನೆಕೊ ಇದೆಲ್ಲ ಇನ್ಸಿಡೆಂಟ್ ನಡೆದಿದ್ದು ದಾನಿಯಲ್ ನೋಡಿದ್ದೆ. ಬೈಬಲ್ ಹೆಂಗಿದೆ ಕನೆಕ್ಟಿಂಗು, ಕ್ಲೀನಾಗಿ ಟಕ್ಕಂತ ಎಲ್ಲಿ ಕನೆಕ್ಟಿಂಗ್ ಮಾಡ್ಬಿಡ್ತು, ರಾಜರ ಕಾಲ ಮುಗಿದ ತಕ್ಷಣ ಸೀರೆ ಎಲ್ಲಿ ಬಂದ್ಬಿಡ್ತೀವಿ. ಇವಾಗ ಬಾಬಿಲೋನ್ ರಾಜ್ಯ ಕಟ್ಟ ನಮ್ಗೆ ಸಿಕ್ಕಿದಲ್ಲ, ನಾವು ಓದಿಲ್ಲ ಬಾಬಿಲೋನ್ ರಾಜ್ಯ. ಆಮೇಲೆ ಯಾವ ರಾಜ್ಯ ಬಂತು, ಅದು ಬಾಬಿಲೋನ್ ರಾಜ್ಯ ಆಗಿದ್ಮೇಲೆ ಯಾವ ರಾಜ್ಯ ಬಂತು, ಮೇದೋ ವರ್ಷ, ಮೇದೋ ವರ್ಷ. ಆಮೇಲೆ ಗ್ರೀಕ್, ಗ್ರೀಕ್. ಆಮೇಲೆ ರೋಮ್. ಆಮೇಲೆ ರೋಮ್. ಆಮೇಲೆ ಇವಾಗ ಇರೋದಿಲ್ಲ ಯಾವ ರಾಜ್ಯ, ಯುರೋಪಿಯನ್ ಕಾಂಟಿನೆಂಟ್ ಕರೆಕ್ಟ್. ಆ ರೋಮ್ ರಾಜ್ಯ ತೈತ ಹೆಂಗೆ ಯುರೋಪಿಯನ್ ಕಾಂಟಿನೆಂಟ್ ನೋಡಿ. ಬೈಬಲ್ ಹೆಂಗೆ ಲಿಂಗ್ ಹೋಗ್ಬಿಡ್ತೀನಿ ಇವಾಗ ಆದಾಮಿಂದ ಓದ್ಕೊಂಬಂದ್ರೆ ನೋಡಿ ಸೆಂಟ್ರಲ್ ಎಲ್ಲಿ ಬಂತು, ದಾನಿಯಲ್ ಪುಸ್ತಕದಿಂದ ಕ್ಲೀನಾಗಿ ಇವತ್ತವರೆಗೂ ನಮ್ಗೆ ರೆಕಾರ್ಡ್ ಆಗುತ್ತೆ, ಇವತ್ತವರೆಗೂ ಐತೆ ಕರೆಕ್ಟ. ನೋಡಿ ಹೆಂಗಿದೆ ಬೈಬಲಲ್ಲಿ, ಇದು ಯಾವ ನೀವು ಇಷ್ಟೇಲಿ ಹುಡುಗರು ಎಲ್ಲೂ ಅಂತ ಅಪ್ಪ ಲತ್ತಿಪ್ಪಲೆ ಮಾಡೋದು ತಲೆ ಕೆಡಾಕು ಹೋದ್ರೆ ನಮ್ಗೆ ಏನಾಗಲ್ಲ, ಏನೋ ತಲೆಗೆ ಇರಲ್ಲ. ಬೈಬಲ್ ಎಷ್ಟು ಕೂಡ ಕೊಟ್ಟಿರ್ತೀನಿ ಅದ ನೋಡಿ. ಎಲ್ಲಿ ಬಂತು ಇವಾಗ, ಎಲ್ಲಿ ಹೋದಂತೆ ಸೆರೆಗೆ ಹೋದ್ರು ಕರೆಕ್ಟ. ಹಾಂ ಓದಿ ಇಷ್ಟ ಮುಂದಕ್ಕೆ. ಹಾಂ ಹಾಂ ನೋಡ್ರಿ ಯಾರು, ಪಾರಸಿಯ ಪ್ರಭು ಪ್ರಭುತ್ವವು ಪಾರಸಿಯ ದೇಶದ ಒಂದು ಆಳ್ವಿಕೆ ಬರುವ ತನಕ ಸ್ಥಾಪನೆ ಆಗ ತನಕ. ನೋಡ್ರಿ ಎಲ್ಲಿದ್ದಂತೆ, ಬಾಬಿಲೋನ್ ರಾಜನ್ಗೆ ಏನಂತ ಸೇವಕರಾಗಿದ್ರು, ಅವ್ರಿಗೂ ಅವ್ರ ಮಕ್ಕಳಿಗೆ ಸೇವಕರಾಗಿದ್ರಂತೆ. ನೋಡ್ರಿ ಯೆರೆಮೀಯನ ಮುಖಾಂತರ ಹೇಳಿದಂತ ಆಡಿ ಹೇಳ್ತಾ ಒಂದು ಪ್ರಾಫಸ್ ಏನೈತಂತೆ ಇಲ್ಲಿ ಫುಲ್ಫಿಲ್ ಆಯ್ತಂತೆ. ಎಷ್ಟು ವರ್ಷ ಅಂತ ಹಂಗಾರೆ, ಇಸ್ರೇಲ್ ಜನಗಳು ಸೆರೆಲ್ದಿದ್ದು ಎಷ್ಟು ವರ್ಷ, 70 ಸಿಕ್ತಲ್ ಬರ್ತಾ ಕರೆಕ್ಟ್ ಆಯ್ತಾ. ನೋಡಿ ಅಂತಾನೆ ಹಂಗಾರೆ ನೆಬೂಚದ್ನೆಜ್ಜರ್ ಬಂದ್ಬಿಟ್ಟು ಜಡಿಕೆ ರಾಜನ ಯಾವಾಗ ಸಾಯಿಸ್ತಾರೋ ಅಲ್ಲಿಂದ ಹಿಡ್ದು ಬಾಬಿಲೋನ್ ರಾಜನ ಫುಲ್ ಆಳ್ವಿಕೆ ಮುಗಿಯೋ ತನಕ ಇಸ್ರೇಲ್ ಜನಗಳು 70 ಎಲ್ಲಿದ್ರು, ಸೆರೆಲಿದ್ರು. ಎಲ್ಲಿ ಎಲ್ಲಿ ಅಂತಾನೆ, ಬಾಬಿಲೋನ್ ಅಲ್ಲಿ ಕರೆಕ್ಟ್. ಆವಾಗ ಭೂಮಿ ಏನ್ ಮಾಡ್ತಾ ಇತ್ತು, ಭೂಮಿಗೆ ರೆಸ್ಟ್ ಕೊಟ್ಟಿದ್ದೀರ ಅದೇ ತರ ಹೇಳ್ತಾರೆ. ಓದಿ ಸರ್ ಎಷ್ಟು, 21 ಮಾತ್ರ ಓದಿ, 21. ಏನ್ ಕಾಲ ಅಂತೆ, ಏನಪ್ಪ ದೇಶಕ್ಕೆ ಸಬತ್ ಕಾಲ ಇದೆಯಾ, ಸಬತ್ ಅಂದ್ರೆ ಯಾವತ್ತು ಮನ್ಸಿಗೆ ಕೊಟ್ಟಾರ ಸಬತ್ ಕರೆಕ್ಟ್. ಮನ್ಸಿಗೆ ಯಾವ ದಿನ ಸಬತ್, ಭಾನುವಾರ ಸಬತ್ತ, ಶನಿವಾರ ತಾನೇ ಸಬತ್ತು. ನಾವೆಲ್ಲ ಏನ್ ಮಾಡ್ತೀವಿ ಶನಿವಾರ ಕೆಲ್ಸಕ್ಕೆ ಹೋಗ್ತೀರಿ, ಹಾಫ್ ಡೇ ಅಂದ್ರೆ ಐ ಟಿ ಕಂಪ್ನಿಯವ್ರು ಮಾತ್ರ ಕರೆಕ್ಟ್ ಮಾಡಿದ್ವಿ ರಜಾ ಅಲ್ವರ. ಆಮೇಲೆ ನಾವೇನು ಮಾಡೋದು ಸಂಡೆ ಏನು ಮಾಡ್ತೀವಿ ಆರಾಧನೆಗೆ ಹೋಗ್ತೀರಿ ಅದರ. ಹಂಗೆ ಸಬತ್ ಕೊಟ್ಟಿದ್ದು ಬೈಬಲ್ ಬಗ್ಗೆ ಯಾವತ್ತು, ಇದು ಹೆಂಗೆ ಸಂಡೆ ಬಂದ್ಬಿಡ್ತು ಹಾಂ, ಅದೇ ನೋಡೋಣ ಓಕೆನ್ರ. ಹಾಂ ಸೊ ಅದು ಏನು ಬಂತು, ನಾವು ಅದು ಮಾಡಬೇಕೋ ಬೇಡ ಮಾಡಬಾರ್ದ ಏನು ತಪ್ಪು ಅದರ, ಯಾರು ಮಾಡಲ್ಲ ಅಲ್ವರ, ಯಾರು ಮಾಡ್ತಾ ಇಲ್ಲ. ಏನಕ್ಕೆ ಅಂತ ಮಾಡ್ದ, ಇದು ನೆಕ್ಸ್ಟ್ ಬರೋ ಕ್ಲಾಸಸ್ಲಿ ಓದೋಣ ಅದರ. ಸೇ ಅಂದರೆ ಇವಾಗ ಸಬತ್ ಯಾರು ಕೊಟ್ಟಾರೋ ಅಲ್ಲಿ ಮನುಷ್ಯರಿಗೆ ಅಂತ ಹೇಳಿದ್ರ ಹಾಂ, ಏನಪ್ಪ ನೆಲಕ್ಕೆ ಏನೋ ನೀವು ರೆಸ್ಟ್ ಕೊಡ್ತೀರಾ, ಈ ಮನೆ ತುಂಬ ಟೈರ್ಡ್ ಆಗಿಬಿಡುತ್ತೆ, ಈ ಮನೇಲಿ ಯಾರು ವಾಸ ಮಾಡೋದು ಬೇಡ, ಒಂದು ದಿನ ಬಿಟ್ಟು ಮನೆಗೆ ರೆಸ್ಟ್ ಕೊಡ್ತೀರಾ, ಯಾರು ಕೊಟ್ಟರೆ ಏನಂತ ಹೇಳಿ ಕೂತಿರೋ, ಏನಪ್ಪ ಬಿಲ್ಡಿಂಗ್ ಏನೋ ಫೀಲ್ ಆಗ್ತದ. ಈ ಥರ ದೇವ್ರೇ ಮಾಡೋದು, ದೇಶಕ್ಕೆ ಏನು ಮಾಡಿರುತ್ತೆ ಸಬಾತ್ ಅಲ್ಲ, ಎಷ್ಟು ದಿನ ಕೊಟ್ರೆ ಲೀವು, 70 ಏನೋ ಲೀವ್ ಕೊಡ್ತಾರ ಭೂಮಿಗೆ, ಯೋಚನೆ ಮಾಡ್ರಿ ತಿಂತೀನಿ ದೇವ್ರು ಕೊಟ್ಟಾರ. ಹಂಗಾರೆ ಏನಕ್ಕೆ 70 ಭೂಮಿಗೆ ಲೀವ್ ಕೊಟ್ಟರು ಕರೆಕ್ಟ. ಹಾಂ ನೆಕ್ಸ್ಟ್ ವೀಕ್ ನೋಡೋಣ ಬೈಬಲ್ ಐತ ನೋಡ್ಬೇಕು ಅಲ್ವರ, ನೋಡ್ಬೇಕು ಏನಂದ್ರೆ ಬಿಬ್ಲಿಕಲ್ ಮುಖಾಂತರ ನೋಡೋಣ ಏನಕ್ಕೆ ನೆಲ್ ಕೊಟ್ಟರು, ಯಾರು ಕೊಡ್ತಾರೆ ಯಾರು ಕೊಡಲ್ಲ. ಹಂಗಾರೆ ದೇವ್ರು ಏನೋ ಒಂದು ಧರ್ಮಶಾಸ್ತ್ರ ಇಟ್ಟಿರ್ಬೇಕು, ಏನೋ ಒಂದು ಇಟ್ಟಿರ್ಬೇಕು, ಏನೋ ಒಂದು ಆಗಿರ್ಬೇಕು, ಏನೋ ಕೊಟ್ಟರೆ ನಾವೇನು ಮಾಡೋಣ ಎಲ್ಲ ವೇದದ ಮುಖಾಂತರ ಓದೋಣ ಓಕೆನಾ. ಹಂಗಾರೆ ಇವಾಗ 70 ಯಾರಿಗೆ ರೆಸ್ಟು ಅಂದರೆ ಇಸ್ರೇಲ್ ಜನಗಳು ರೆಸ್ಟ್ ಅಲ್ಲ, ಇಸ್ರೇಲ್ ಜನಗಳು ಕೊಟ್ಟರು ಸರಿಯಾಗಿ ಲಾತಗಳು. ಏನು ರೆಸ್ಟ್ ಯಾರಿಗೆ ರೆಸ್ಟು, ಭೂಮಿಗೆ ರೆಸ್ಟು. 70 ಭೂಮಿಲಿ ಯಾರೋ ವಾಸ ಮಾಡೋಂಗೆ ಇಲ್ಲ, ಏನು ಅಗ್ರಿಕಲ್ಚರ್ ಮಾಡೋಂಗೆ ಇಲ್ಲ ಅದರ.
ಸರಿ, ಇವಾಗ ನಾವೇನು ನೋಡಬೇಕು ಅಂದರೆ, ಇವಾಗ 70 ವರ್ಷ ನಮ್ಗೆ ಸಿಕ್ಬಿಡ್ತು ಕರೆಕ್ಟಾ. ಇವಾಗ ನಾವೇನು ನೋಡಬೇಕು ಅಂದರೆ ಈ 70 ವರ್ಷ ಯಾವಾಗ ತೀರ್ತು ಅಂತ ಮಾಡೋಕೆ ನಾವು ನಾವು ನೋಡ್ಬೇಕು ಕರೆಕ್ಟಾ. ನೋಡಿ 70 ವರ್ಷ ಆರಂಭ ಆಗಿದ್ದು ಯಾವಾಗ ಅಂದರೆ ಇಸ್ರೇಲ್ಗಳು ಬಾಬಿಲೋನ್ಗೆ ಸರಿಗೆ ಹೋಗಿದ್ದು ಕರೆಕ್ಟಾ. ಇವಾಗ ನಾವು ಯಾವಾಗ 70 ವರ್ಷ ಮುಗಿತು ಅಂತ ನೋಡಬೇಕು ಕರೆಕ್ಟಾ. ಅದು ಎಲ್ಲಿ ಕ್ಲೂ ಕೊಟ್ಟವ್ರೆ ಅಂತಂದರೆ ಅದಲ್ಲೇ ಹಾಂ ಓದಿಂತೀನಿ. 2nd Purvakala ವೃತ್ತಾಂತ 36:22. ದೇವ್ರೇನ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ ಯಾರ ರಾಜನ ಒಂದು ಮನಸ್ಸ ಅಂತಂದ್ರೆ ಪಾರಸಿಯ ರಾಜದ ಕೊರೇಸ್ ಅಲೆ ಅಂತ ನೋಡಿ. ಇದಕ್ಕಿಂತ ಒಂದು 2 ವಚನ ಮುಂಚೆ ಏನಂತಂದ್ರೆ ಪಾರಸಿಯ ದೇಶದ ಆಳ್ವಿಕೆ ಸ್ಥಾಪನೆ ಆಗುವ ತನಕ ಇಸ್ರೇಲ್ ಜನಗಳು 70 ವರ್ಷ ಅಲ್ಲಿರ್ಬೇಕು, ಅಲ್ಲಿರ್ಬೇಕು ಭೂಮಿ ಅಂತಾರೆ. ಅವಾಗ ರಮ್ಯವಾಗಿ ಆ ಒಂದು ಇದನ್ನ ಸಬ್ಬತ್ತನ್ನು ಆಚರಣೆ ಮಾಡಬೇಕು ಅಂತ ಅಂದರೆ ಇಲ್ಲಿ 8th Isviಗೆ ಅಲ್ಲಿ ಎಂಡ್ ಆಗ್ತಾರೆ ಅಂತಂದರೆ ಏನಂತಾರೆ ಅಂತ ಕಿಂಗ್ ಸೈರಸ್ದು ಎಷ್ಟನೇ ಇಯರ್ ಆಳ್ವಿಕೆ, ಎಸ್ ಮೊದಲನೇ ವರ್ಷದ ಆಳ್ವಿಕೆ. ಅವಾಗ ಕರೆಕ್ಟಾಗಿ ಏನು ಮಾಡ್ತಾರೆ, ಅವನಿಗೆ ಮೋಟಿವೇಟ್ ಮಾಡ್ತಾರೆ. ದೇವರು ಯಾವ ಥರ ಮೋಟಿವೇಟ್ ಮಾಡ್ತಾರೆ ಅಂದರೆ ಅವನು ಇಸ್ರೇಲ್ಗಳನ್ನ ಕರೆದ್ಬಿಟ್ಟು ಒಂದು ಪ್ರಮಾಣ ಕೊಡ್ತಾರೆ, ನೀವು ಹೋಗ್ಬಿಟ್ಟೆ ಮಾಡಿ ನೀವು ಎರಸಲಮ್ ನೀವು ಆಲಯ ಏನು ಮಾಡಿ ನೀವು ಕಟ್ಟಿ ಅಂತ ಓದ್ಬಿಡಿ ಮುಂದೆ ಓದಿಸ್ತ. ಹಾಂ, ಪಾರಸಿಯ ರಾಜನಾದ ಕೋರೇಶನ ಮನಸ್ಸನ್ನು ಪ್ರೇರಿಸಿದ್ರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗುರದಿಂದಲೂ ಪತ್ರಗಳಿಂದಲೂ ಪಾರಸಿಯ ರಾಜನಾದ ಕೋರೇಶನ್ ಎಂಬ ನನ್ನ ಮಾತನ್ನು ಕೇಳಿರಿ. ಪರಲೋಕ ದೇವರಾದ ಯಹೋವನು ನನಗೆ ಭೂಲೋಕದ ಎಲ್ಲ ರಾಜ್ಯಗಳನ್ನು ನೋಡ್ರ ಏನ್ ಅಕ್ಲಾಜ್ ಮಾಡ್ತಾವ್ತೀನಿ. ದೇವರು ನನಗೆ ಎಲ್ಲಾ ರಾಜ್ಯಗಳನ್ನ ಏನ್ ಮಾಡ್ರು ಒಪ್ಪಿಸಿದ್ರು ಅಂತ ಇವ್ರ ಹೆಂಗ ಹೇಳ್ದ? ಇವ್ರ ಹೆಂಗ ಗೊತ್ತ ದೇವರು ಒಪ್ಪಿಸ್ಕೊಟ್ಟಾರೆ ಅಂತ? ಹೆಂಗಾಯ್ತು ಅದು? ಹೆಂಗೆ ಅದು? ಬೈಬಲಲ್ಲಿ ಕೊಟ್ಟಾರೆ. ನೀವೆಲ್ಲ ಬೈಬಲ್ ಹೋದ್ರೆ ಸಿಂಪಲ್ ಗೊತ್ತಾಗ್ಬಿಡ್ತಾರೆ. ಎಲ್ಲಿ ಗೊತ್ತಾ ಕ್ಲೂ ಕೊಡ್ಲ? ಧಾನ್ಯಲ್ ಪುಸ್ತಕದಲ್ಲಿ ಐತೆ. ಆಯ್ತು, ಎಲ್ಲಿದೆ? ಜ್ಞಾನ ಪುಸ್ತಕ ಓದ್ರಿ ಅಂದ್ರೆ ಆ ಓದ್ರೆ ನಿಮ್ಗೆ ಸಿಂಪಲ್ ಗೊತ್ತಾಗ್ಬಿಡುತ್ತೆ. ಬರೀ ಚಾಪ್ಟರ್ ಒಂದು ಹೇಳ್ತೀನಿ ನೋಡಿರ್ತೀನಿ. ಇಲ್ಲಿ 3rd chapter ಹಿಡಿದೆ 8th chapter ಹೊರಡೆ ಇದೆ. ಆಯ್ತಾ? ಆಯ್ತಾರ? ಯಾರು ಓದ್ಬಿಟ್ಟು ಹೇಳ್ತಾರೆ ನೋಡೋಣ. ಅಂದ್ರೆ ಸಿಂಪಲ್ ಆಗಿದೆ, ಏನು ತಲೆ ಕೆಡ್ಸ್ಕೊಡಂಗೆ ಇಲ್ಲ. ಅದು ಓದ್ತಾ ಬೈಬಲ್ ಓದ್ರಿ, ಆಮೇಲೆ ಹೇಳ್ರಿ. ದಡ ಬಿಡ ದುಡ್ಕೆ ಏನು ಮಾಡಬೇಕು? ಈ ಸ್ಕೂಲಲ್ಲಿ ಎಕ್ಸಾಮ್ ಬರೀತಾರೆ ಗೊತ್ತಾ ಮಕ್ಳುಗಳು, ಕ್ವಶನ್ ಪೇಪರ್ ನೋಡಿದ ತಕ್ಷಣ ಮತ್ತೆ ಪ್ರೌಢ ಬಿಡ್ಬಿಡ್ತಾರೆ. ಟೀಚರ್ ಹೇಳ್ತಾರೆ ಇದಾನೋ ಕ್ವಶನ್ ಅವರು, ಇದಾನೋ ಕ್ವಶನ್ ಅವ್ರು ಹೇಳ್ಬೇಕು ಪುತ್ರ. ಹಾಂ, ಕ್ವಶನ್ ಕರೆಕ್ಟಾಗಿ ಓದ್ಬಿಟ್ಟು ಅದೇ ಹೇಳ್ಬೇಕು ಪುತ್ರ ಹೇಳ್ಬೇಕು. ಓಕೆ, ಅಂದ್ರೆ ಓದಿ ಏನಿಲ್ಲ, ನೀವು ಹೇಳ್ಬೋದು ಇವಾಗ ಬೇಡ, ಇದಾನೋ ಓದಿ ಓದ್ಬಿಟ್ಟು. ಹಾಂ ಸರಿ, ಓದಿ ಇಷ್ಟ ಮುಂದಕ್ಕೆ ಏನಂತ ಹೆಂಗೆ ಪ್ರೇರಣೆ ಮಾಡೋದು ಅಲ್ಲಿ ಕೊಟ್ಟಿದೆ ಓದೋಣ ಅಂತ ಎಲ್ಲ ಹೇಳ್ಕೊಡ್ತೀನಿ ನಿಮ್ಗೆ. ಅದಕ್ಕೆ ಏನಂದ್ರೆ ನೀವು ಹೋದ್ರೆ ನಿಮಗೆ ಆಮೇಲೆ ಹೇಳಿದ್ರೆ ನಿಮಗೆ ಒಂದು ಚೆನ್ನಾಗಿರ್ತಾರೆ, ಇಂಟ್ರೆಸ್ಟಿಂಗ್ ಆಗಿರ್ತದೆ ಅಂತ ಅಷ್ಟೇ ಇಲ್ಲ. ಓಕೆನಾ? ಸರಿ, ಓದಿಂತೀನಿ. ಏನೋ ನಿಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಅಂತಲ್ಲ, ಎಲ್ಲ ಗೊತ್ತು ನಿಮಗೆ, ಕ್ಲೀನಾಗಿ ರಿಲೀಸ್ ಆಗ್ತದೆ ಅಷ್ಟೇ. ಹ್ಞೂ, ಓದಿ ಇಷ್ಟ ನೆಕ್ಸ್ಟ್. ಹಾಂ, ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತಾರೋ ಅವರು ಸ್ವದೇಶಕ್ಕೆ ಹೋಗಲಿ, ಅವರು ಅವರ ದೇವರಾದ ಯಹೋವನು ಅವರ ಸಂಗಡ ಇರುವನು ಎಂದು ಪ್ರಕಟಿಸಿದನು. ನೋಡ್ರ, ಹೋಗ್ಬಿಟ್ಟೆ ಮಾಡಿ ಫಸ್ಟ್ ಆಲೆಯನ್ನು ಕಟ್ಲಿ ಅಂತ ಮಾಡ್ತಾರೆ, ಪ್ರಮಾಣ ಕೊಡ್ತಾನೆ ಅಲ್ವರ. ಇದು ಯಾವಾಗ ಅಂದ್ರೆ ಫಸ್ಟ್ ಇಯರ್ ಇನ್ ಆಫ್ ಸೈರಸ್ ಅದರ. ಇವ್ ಸೈರಸ್ ಬಗ್ಗೆ ನಾವು ಎಲ್ಲೋದಿದ್ರಿ ಅದರ, ಸ್ಕೂಲ್ ಹೋಗಿದ್ರೆ ಜ್ಞಾಪನ ಇದೆಯಾ? ಹಾಂ, ಅಲೆಕ್ಸಾಂಡರ್ ಗ್ರೇಟ್, ಅಲೆಕ್ಸಾಂಡರ್ ಗ್ರೇಟ್ಗಿಂತ ಸೈರಸ್ ದ ಗ್ರೇಟ್ ಅಂತಂದ್ಬಿಟ್ಟು ಅಂದ್ರೆ, ಆಮೇಲೆ ಡೇರಿಯಸ್ ಇವೆಲ್ಲ ಸ್ಕೂಲಲ್ಲಿ ಓದಿರೋದು ಅದರ. ಈಗ ಯಾವಾಗ ಅಂತಂದರೆ ಸೈರಸ್ ಫಸ್ಟ್ ಇಯರ್ ಅಂತಂದರೆ 536 AD ಅದರ. ವರ್ಲ್ಡಲ್ಲೇ ಏನು ಅಥೆಂಟಿಕ್ ಆಗಿರೋಂಥ ರೆಕಾರ್ಡ್ ಅದರ. ಇದನ್ನು ಆರಾಮಾಗಿ ಎಂಥ ಮನುಷ್ಯ ಬೇಕೋ ನಂಬಂತಕ್ಕದ್ದು ಅದರ. ನಾವೇನು ನೋಡಿದ್ರಿ, ವರ್ಲ್ಡಲ್ಲಿರೋಂಥ ಹಿಸ್ಟ್ರಿ ಎಲ್ಲಿವರೆಗೂ ಮಾತ್ರ ನಂಬೋದು ಅಂದರೆ 776 BCವರೆಗೂ ನಂಬೋದು ಕರೆಕ್ಟಾ. ಅದಕ್ಕಿಂತ ಅನಂತರ ಆಗಿರೋ ರೆಕಾರ್ಡ್ಗಳು ನಂಬಕ್ಕೆ ಆಗ್ತಾರೆ ಅಂದರೆ ಇಟ್ ಈಸ್ ಓನ್ಲಿ ಸ್ಪೆಕ್ಯುಲೇಷನ್ಸ್, ಇಸ್ ಟೋಟ್ಲಿ ಡಿಸ್ಕನೆಕ್ಟೆಡ್ ಅದರ. ಅದು ನೋಡ್ಬೇಕು, ಏನು 776 ನಾವು ನಂಬೋದು ಅಂತಂದರೆ ಫಸ್ಟ್ ಒಲಿಂಪಿಕ್ ಗೇಮ್ಸ್ ಆಗಿದೆ ಯಾವಾಗ? 776 BC. ಅವಾಗ ಏನೇ ಇದೆ ರೆಕಾರ್ಡು ಇದೆ. ಅದೇ ನೋಡ್ಬೇಕಾದ್ರೆ ಇದು ಒಂದು ನಂಬತಕ್ಕಂಥ ರೆಕಾರ್ಡ್ ನೋಡೋದು. ಅದಕ್ಕೆ ಇಷ್ಟೊಂದು ಅಂತ ನಮ್ಮ ಪ್ರೂಫ್ ಇದೆ ಅದರ. ನೋಡ್ಬೇಕಾದ್ರೆ ಅಂದರೆ ಎಲ್ಲ ಡಿಕ್ಷನರಿಗಳಲ್ಲಿ ಏನ್ರಿ, ಎಲ್ಲ ಎನ್ಸೈಕ್ಲೋಪೀಡಿಯಲ್ಲಿ ಏನು ಸ್ಪಷ್ಟವಾಗಿ ಕೊಟ್ಟಾರೆ ಅಂತ ನೋಡಿ, 536 BC ಇಸ್ ದ ಫಸ್ಟ್ ಇಯರ್ ಇನ್ ಆಫ್ ಸೈರಸ್ ಅದರ. ಇಸ್ರೇಲ್ ಜನಗಳಿಗೆ ಆಲಯ ಕಟ್ಟೋದಕ್ಕೆ ಕೊಟ್ಟಂಥ ಪ್ರಮಾಣನೇ ಯಾವಾಗ ಅಂತಂದರೆ ಏನ್ರಿ, 536 ಅಂದ್ಬಿಟ್ಟು ಅದರ. ಹಾಗಾದ್ರೆ ನಾವು ಎಲ್ಲಿವರೆಗೂ ಬಂದ್ಬಿಟ್ರಿ ಅಂತಂದರೆ ಏನ್ರಿ, ಕ್ಲೀನಾಗಿ ಒಂದು ಡೇಟ್ವರೆಗೂ ಬಂದ್ಬಿಟ್ರಿ. ಏನು ಡೇಟು ಅಂತಂದರೆ ಕುರೇಸ್ ರಾಜನ ಮೊದಲನೇ ವರ್ಷದ ಆಳ್ವಿಕೆ 536 AD ಇದು ಶಂಸಿ AD ಅಂತಿದೆ BC ಅದರ. ಕ್ರಿಸ್ತ ಪೂರ್ವದಲ್ಲಿ ಆಯಿತು ಅಂದ್ರೆ ಹೆಂಗೆ ಗೊತ್ತಾ ಮೀನಿಂಗು? ಅಲ್ಲಿಂದ ಹಿಡ್ದು AD 1 536 ವರ್ಷ ಅಂತ, ಅದೇ ಮೀನಿಂಗು. ಇವನು ಇನ್ನು ಮೊದಲನೇ ವರ್ಷದ ಆಳ್ವಿಕೆ 536 ಇಸ್ವಿಯಲ್ಲಿ ನಡೀತು ಅಂತ ಹೆಂಗೆ ಗೊತ್ತಾ ಮೀನಿಂಗು? ಕ್ರಿಸ್ತ ಶಕದಿಂದ ಹಿಡ್ದು
ಕ್ರಿಸ್ತಪೂರ್ವ 536 ಇಸ್ವಿಯಲ್ಲಿ ಇವನು ಆಳ್ವಿಕೆ ಮಾಡ್ದ, ಆರಂಭ ಮಾಡ್ದ ಅಂತ. ಹೌದಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹೌದಾ? ಅದಕ್ಕೆ ನಮ್ಗೆ ಎಲ್ಲ ಪೀರಿಯಡ್ ಸಿಕ್ಬಿಡ್ತೀನಿ. ಆದಾಮ್ ಸೃಷ್ಟಿ ಆಗಿದ್ದಂಗೆ ಹಿಡಿದು ಎಡಿ ಒಂದವರೆಗೂ ಬಂದ್ಬಿಡ್ರಿ. ಕರೆಕ್ಟಾ? ಏನೇನು ಬಂದ್ರೆ ಜ್ಞಾಪನ ಇದೆಯಾ ನೋಡ್ರಿ? ಫಸ್ಟ್ ಪೀರಿಯಡ್ ನೋಡಿ ನಾವು. ಆದಾಮ್ನ ಸೃಷ್ಟಿ ಮಾಡ್ದಂಗಿದ್ರೆ ಜಡಪಳಿಯವ್ರಿಗೆ ಎಷ್ಟು ವರ್ಷ? 1656 ಅದರ. ನೆಕ್ಸ್ಟ್ ಜಡಪಳಿಯದಿಂದ ಹಿಡಿದು ಅಬ್ರಹಾಮ್ ಮತ್ತೆ ಒಡಂಬಡಿಕೆ ಮಾಡ್ಕೊಳ್ಳೋರಿಗೆ ಎಷ್ಟು ವರ್ಷ? 427. ಕರೆಕ್ಟಾ? ಮೂರನೇದು ದೇವರು ಅಬ್ರಹಾಮ್ ಮತ್ತೆ ಒಡಂಬಡಿಕೆ ಮಾಡ್ಕೊಂಡಂಗಿದ್ರೆ ನ್ಯಾಯ ಪ್ರಮಾಣ ಕೊಡೋವರೆಗೂ ಅದ ಎಷ್ಟು ವರ್ಷ? 430. ಆಮೇಲೆ ಇಸ್ರೇಲ್ ಜನಗಳು ಏನ್ರಿ ಆ ಕಾನಾನ್ ದೇಶಕ್ಕೆ ಹೊರಟು ಬಂದು ಅಲ್ಲಿ ಸೆಂಟ್ರಲ್ ನ್ಯಾಯ ಪ್ರಮಾಣ ಇಸ್ಕೊಂಡು ಅಲ್ಲಿರಂತ ಲ್ಯಾಂಡ್ ಎಲ್ಲ ಸ್ವಾಧೀನ ಮಾಡ್ಕೊಂಡು ಎಷ್ಟು ವರ್ಷ ಅಂದ್ರೆ 46 ವರ್ಷಗಳು. ಇದಾಗಿದ ನಂತರ ನ್ಯಾಯಸ್ಥಾಪಕರ ಕಾಲ ಎಷ್ಟು? 450. ರಾಜರ ಕಾಲ 513. ವೆರಿ ಗುಡ್. ಆಮೇಲೆ ಇಸ್ರೇಲ್ ಜನಗಳು ಸೆರೆಯಲ್ಲಿ ಇದ್ದಿದ್ದು ಅಥವಾ ಭೂಮಿ ವಿಶ್ರಾಂತಿ ತಗೊಂಡಿದ್ದು 70 ವರ್ಷಗಳು. ಅದರ ಆಮೇಲೆ ಅಲ್ಲಿಂದ ಹಿಡಿದು ಕೂರೇಸ್ ರಾಜನ ಮೊದಲನೇ ವರ್ಷದ ಆಳ್ವಿಕೆವರೆಗೂ 536. ಅದರ ಹಾಗಾದ್ರೆ ಒಟ್ಟಾರೆ ಎಷ್ಟಾಯ್ತು? ಅದರ 4128 ವರ್ಷ. ಅದರ ಹಾಗಾದ್ರೆ ಆದಾಮನ ಸೃಷ್ಟಿ ಮಾಡ್ದಾಗಿಂದ ಹಿಡಿದು ಏನ್ರಿ ಕ್ರಿಸ್ತ ಶಕ 1ನೇ ಇಸ್ವಿವರೆಗೂ ಬರೀ ಎಷ್ಟು ವರ್ಷ ಮಾತ್ರ ಆಗಿರೋದು ಅಷ್ಟೇ. ಅದರ ಹಿಸ್ಟ್ರಿಗಳು ಹೇಳ್ತಾರಲ್ಲ, ಸೈನ್ಸು ಸೈಂಟಿಸ್ಟ್ ಅದ್ರ ಹೇಳ್ತಾರಲ್ಲ, ಓ ಕೋಟ್ಯಾನು ಕೋಟಿ ವರ್ಷಗಳಾಗುತ್ತೆ ಅಂತ. ಇದೆಲ್ಲ ಏನಂದ್ರೆ ಮನುಷ್ಯನ ಊಹೆ ಹೊರತು ಇದು ಯಾವುದೇ ಬೈಬಲಿಕ ರೆಕಾರ್ಡು ಇಲ್ಲ. ಅದರ ಅದಕ್ಕೆ ನೋಡ್ರಿ ನಮ್ಮ ಟೈಮ್ ಲೈನಲ್ಲಿ ಏನು ಸಿಕ್ಬಿಡ್ದು ಈ ಫುಲ್ BC ಎಷ್ಟೊಂದು ಲೆಕ್ಕ ಹಾಕ್ಬಿಟ್ರೆ ಬಿಫೋರ್ ಕ್ರೈಸ್ಟ್ ವಾಟ್ ವಾಸ್ ದ ಪೀರಿಯಡ್ ಅಂತಂದ್ರೆ 4128 ಇಯರ್ಸ್ ಸಿನ್ಸ್ ದ ಕ್ರಿಯೇಷನ್ ಆಫ್ ಆಡಮ್. ಅದರ ಸರಿ AD ಏನಂತ ನೋಡ್ಬಿಡ್ರಿ. ಇವತ್ತು ಎಷ್ಟಪ್ಪ ಇದ್ರಿ? ಎಷ್ಟು ವರ್ಷ? 2016 ವರ್ಷ. ಅಂದ್ರ ಹಂಗಾರೆ ಇದನ್ನ ಹಿಂಗ್ ಲೆಕ್ಕ ಹಾಕೋದು ಅಂತ ಏನ್ ಮಾಡೋಣ ನಾವು ಮುಂದೆ ಬರೋ ಕ್ಲಾಸಸ್ ಅಲ್ಲಿ ಮಾಡೋಣ, ಅದನ್ನ ನಾವು ನೋಡೋಣ. ಓಕೆನ್ರ? ಸೊ ಇದುವರೆಗೂ ತೊಗೊಂಡಿದ್ದಲ್ಲಿ ಯಾರಿಗೇನು ಡೌಟ್ಸ್ ಇಲ್ಲ ಅಂತ ತಿಳ್ಕೊಂತೀರಿ. ಇದು ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಅಲ್ಲ. ಇದನ್ನ ಸುಮ್ಮನೆ ಏನಂತ ಕಡೆಗೆ ಅನಿಸ್ಬಿಟ್ಟು ಸುಮ್ಮನೆ ಏನೋ ಕೊಟ್ಬಿಟ್ರೆ ಸುಮ್ಮನೆ ಕೇಳ್ಕೊಳೋದಂತಲ್ಲ. ಈ ಕ್ಲಾಸ್ ಎಲ್ಲ ಲಾಸ್ಟಲ್ಲಿ ನಿಮ್ಗೆ ಏನಾಗ್ತದೆ ಏನಕ್ಕೆ ಅಂತ ಹೇಳ್ತೀನಿ ಅಂತ ನಿಮ್ಗೆ ಅವಾಗ ಅರ್ಥ ಆಗ್ತದೆ. ಅದರ ಅದಕ್ಕೆ ಆ ಪೇಪರ್ನ ಕೊಟ್ಟಿರೋದು ಮನೇಲಿ ಒಂದೊಂದು ಸರಿ ರಿವೈಸ್ ಮಾಡಿ ಏನೇ ಡೌಟ್ಸ್ ಇತ್ತು ಅಂದರೆ ನೀವೇ ಮಾಡಿ ದಯವಿಟ್ಟು ನೀವು ಡೈರೆಕ್ಟಾಗಿ ಬಂದು ಕ್ಲಾರಿಫೈ ಮಾಡ್ಕೊಳ್ಳಿ. ಓಕೆನಾ? ಸರಿ, ಇವಾಗ ಇದು ಸದ್ಯಕ್ಕೇನು ಡೌಟ್ಸ್ ಇಲ್ಲ, ಸದ್ಯಕ್ಕೇನು ಡೌಟ್ಸ್ ಇಲ್ಲ, ಹೋಗಿ ರಿವೈಸ್ ಮಾಡಿ ಏನೇ ಡೌಟ್ಸ್ ಇತ್ತು ಅಂದರೆ ನೆಕ್ಸ್ಟ್ ವೀಕ್ ಬರೀ ಮಾಡೋಣ ಬಗ್ಗೆ ನಾವು ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ಹಾಂ ಸರಿ, ಡೌಟ್ಸ್ ಇದೆಯಾ? ಸರಿ, ಪ್ರಾರ್ಥನೆ ಮಾಡಿ ಮುಗಿಸ್ಬಿಡೋಣ. ಹಾಂ, ಎಂತ ಸರ್ ಏನು ಡೌಟ್ಸ್? ಇಲ್ಲ. ಓಕೆ, ದಿವ್ಯ ಸರ್ ಕ್ಲಿಯರಾ? ಹಾಂ, ಓದ್ ವರ್ಕ್ ಏನು ಕ್ಲಿಯರು ಅಲ್ವಾ? ಸರಿ, ಓದಿ. ಯಾಕೆ ಯಾಕೆ ಮನೇಲಿ ಓದೋದು ಯಾರು? ಹಾಂ, ಬರೀ ಸೀರಿಯಲ್ TV ವಾಟ್ಸಪ್ಪು ಫೇಸ್ಬುಕ್ಕೇನಾ ನೋಡ್ರಿ? ಏನು ವಾರಕ್ಕೆ ಒಂದಿನ ಅಪ್ಪ, ಒಂದಿನ ಅಂದ್ರೆ 1 ಅವರ್ ಕೊಟ್ಟರೆ ಸಾಕು, ಮುಗಿತು. ಇವಾಗ ಕ್ಲಾಸ್ ಹೇಳ್ಕೊಟ್ಟಿರಲ್ಲ, ನೀವು ಮನೆಗೆ ಹೋಗ್ಬಿಟ್ಟು ಇಮ್ಮಿಡಿಯೇಟಾಗೆ ಒಂದು 1/2 ಗಂಟೆ ಟೈಮ್ ಮಾಡಿದ್ರೆ ಮುಗಿದು ಅಷ್ಟೇ. ಏನಾದರೆ ಒಂದು 5 ನಿಮಿಷ ರಿವೈಸ್ ಮಾಡಿದ್ರೆ ನಿಮ್ಮ ಮನಸ್ಸು ಅಂತ ಕೂತ್ಬಿಟ್ರೆ ಸಾಕು. ನಾ ಹೇಳೋಂಥ ಎಲ್ಲ ಪಾಯಿಂಟ್ಸ್ಗಳು ಇರಬೇಕು ಅಂತಲ್ಲ, ಆ ಕಾನ್ಸೆಪ್ಟ್ ಏನು ಅಂತ ನೀವು ಕೂತ್ಕೊಂಡ್ರೆ ಇದೆಲ್ಲ ಹೇಳೋದಕ್ಕೆ ಒಂದು ರೀಸನ್ಸ್ ಇದೆ. ನೆಕ್ಸ್ಟ್ ಬರೋ ಕ್ಲಾಸಸ್ಸಲ್ಲಿ ಇವೆಲ್ಲ ನಿಮ್ಮ ಮನಸ್ಸಲ್ಲಿ ಇದ್ರೇ ಆ ಕ್ಲಾಸಸ್ಸಲ್ಲಿ ನಿಮ್ಗೆ ಅರ್ಥ ಮಾಡ್ಕೊಳೋದು ಸರ್. ಇದನ್ನು ಖಂಡಿತವಾಗಿ ಅರ್ಥ ಆಗಲ್ಲ. ಫೇಸ್ಬುಕ್ ಮಾತ್ರ ಓದ್ತಾರೆ ಸರಿ. ಓಕೆನಾ? ಹಾಂ, ನಾವೇನು ಮಾಡೋಣ, ಒಂದು ಪ್ರೇಯರ್ ಮಾಡಿಬಿಟ್ಟು ನಾವು ಮುಗಿಸ್ಕೊಳ್ಳೋಣ.